ಹಲೋ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ. ಸೋಲ್ ಟಾಕ್ ಶೋ ಪ್ರೋಗ್ರಾಮ್ಗೆ ಸುಸ್ವಾಗತ. ಈ ದಿನ ನಮ್ಮ ಪಿ ಎಂ ಸಿ ಕನ್ನಡ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗಿದ್ದಾರೆ ಡಿಜಿಕಾಮ್ ಕಂಪನಿಯ ಸಿಇಒ ಮತ್ತು ಸೀನಿಯರ್ ಪಿರಮಿಡ್ ಮಾಸ್ಟರ್ ಸುರೇಶ್ ಕಲಬುರ್ಗಿ ಅವರು. ಸುರೇಶ್ ಕಲಬುರ್ಗಿ ಅವರು ಸುಮಾರು 10 ವರ್ಷದಿಂದ ಧ್ಯಾನ ಮಾಡ್ತಾ, ಧ್ಯಾನ ಪ್ರಚಾರ ಮಾಡ್ತಾ, ತಮ್ಮ ಒಂದು ವಿಶೇಷವಾದ ಸೇವೆಯನ್ನು ನಮ್ಮ ಪಿ ಎಸ್ ಎಸ್ ಎಂ ಮೂಮೆಂಟ್ಗೆ ಕೊಡ್ತಾ ಇದ್ದಾರೆ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ಧ್ಯಾನದ ಬಗ್ಗೆ, ಪಿರಮಿಡ್ ಶಕ್ತಿಯ ಬಗ್ಗೆ, ಶಾಖಾಹಾರದ ಪ್ರಾಮುಖ್ಯತೆ ಬಗ್ಗೆ ಬಹಳಷ್ಟು ವಿವರವಾಗಿ ಮನ ಮುಟ್ಟುವಂತೆ ಎಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಆ ಒಬ್ಬ ಮಾಸ್ಟರ್ ಜರ್ನಿಯ ಬಗ್ಗೆ, ಅವರ ಒಂದು ಆಧ್ಯಾತ್ಮಿಕ ಪ್ರಯಾಣದ ಬಗ್ಗೆ ಬಹಳಷ್ಟು ವಿವರಗಳನ್ನು, ಅವರು ಮಾಡ್ತಿರುವಂತಹ ಸೇವೆಯನ್ನು, ಧ್ಯಾನಕ್ಕೆ ಹೇಗೆ ಬಂದರು, ಅವರ ಧ್ಯಾನ ಪ್ರಚಾರ ಹೇಗೆ ಶುರುವಾಯಿತು, ಈ ಪಿ ಎಸ್ ಎಸ್ ಎಂ ಮೂಮೆಂಟಲ್ಲಿ ಅವರು ಹೇಗೆ ಅವರ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂಥೇಳಿ ಅವರ ಮೂಲಕನೇ ಈ ಸೋಲ್ ಟಾಕ್ ಶೋ ಪ್ರೋಗ್ರಾಂ ಮೂಲಕ ಸವಿವರವಾಗಿ ತಿಳ್ಕೊಳ್ಳೋಣ. ಬನ್ನಿ, ವೆಲ್ಕಮ್ ಸರ್, ಸೋಲ್ ಟಾಕ್ ಶೋ ಪ್ರೋಗ್ರಾಮ್ಗೆ ಸುಸ್ವಾಗತ. ನಮಸ್ಕಾರ ಸರ್. ಹೇಳಿ ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ, ನೀವೆಲ್ಲಿಂದ ಬಂದಿರಿ, ಸೊ ಅದ್ರ ಬಗ್ಗೆ ನೀವೆಲ್ಲ ಡೀಟೇಲಾಗಿ ತಿಳಿಸ್ತೀರಾ ಸರ್? ನಾನು ಹುಟ್ಟಿದ್ದು ಬ್ಯಾಂಗ್ಳೂರಲ್ಲೇ. ನಮ್ಮ ತಂದೆ ಹೆಸರು ಶಂಕರ್, ನಮ್ಮ ತಾಯಿ ಹೆಸರು ಚಂದ್ರಬಾಯಿ. ಸೊ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲಿ ಬೆಂಗಳೂರು, ಹಳೆ ಬೆಂಗಳೂರು ಅಂತ ಏನು ಹೇಳ್ತೀವಿ, ಚಿಕ್ಕಪೇಟೆ ಬಳೆಪೇಟೆ ಅಲ್ಲಿ ಹುಟ್ಟಿ ಬೆಳೆದಿದ್ದು, ಚಿಕ್ಕಪೇಟೆ ಬಳೆಪೇಟೆ ಅಲ್ಲಿ ಹುಟ್ಟಿ ಬಂದಿದ್ದು. ಸ್ಕೂಲಿಂಗ್ ಎಲ್ಲ ನರೇಂದ್ರ ಸ್ಕೂಲ್ ಅಂತ ಗಾಂಧಿನಗರ್, ಮತ್ತು ಹೈಸ್ಕೂಲ್ ಎಲ್ಲ ಬಸವೇಶ್ವರ ಸ್ಕೂಲ್ ಅಂತ, ಅಲ್ಲಿ ಬಸವಣ್ಣನವ್ರ ತತ್ವಗಳು ಸ್ವಲ್ಪ ತಿಳ್ಕೊಂಡ್ವಿ ಹೈಸ್ಕೂಲಿಂಗೆಲ್ಲ. ಮತ್ತು ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ನಾನು ಸೇರಿಕೊಂಡಿದ್ದೆ ಎಮ್ ಇ ಐ ಪಾಲಿಟೆಕ್ನಿಕ್ ಬ್ಯಾಂಗ್ಳೂರಲ್ಲಿ, ಇಲ್ಲೇ ರಾಜಾಜಿನಗರಲ್ಲಿ. ಆದಮೇಲೆ ಏನಾಯಿತು, ಇಂಜಿನಿಯರಿಂಗ್ ಮುಗಿಸ್ಕೊಂಡೆ ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿಯಲ್ಲಿ. ಸೊ ಏನಂದರೆ, ಇದ್ರ ಮಧ್ಯೆ ನಮ್ಮದೇನು ಅಂದರೆ, ನಮ್ಮದೆಲ್ಲ ಬಿಸ್ನೆಸ್ಮೆನ್ ಫ್ಯಾಮಿಲಿ, ಸೊ ವ್ಯವಹಾರಿಕವಾಗಿ ಇದು ಮಾಡಿದ್ದು. ಸೊ ನಮ್ಮ ತಂದೆ ಮುಂಚೆಯಿಂದಲೇ ಏನು ಮಾಡ್ತಾಯಿದ್ರು, ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಈ ಡಿಪ್ಲೊಮಾ ಬರೋಷ್ಟರಲ್ಲೇ ನಮಗೆ ಆಲ್ರೆಡಿ ಇಡೀ ಸಮ್ಮರ್ ಕ್ಯಾಂಪ್ಸ್, ಎವ್ರಿ ಸಮ್ಮರ್ ಕ್ಯಾಂಪ್ಸ್ಗೆಲ್ಲ ನಮ್ಗೆ ಏನು ಅಂದರೆ, ಎಲ್ಲ ಕಡೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಥರ, ಒಂದು ಬಟ್ಟೆ ಅಂಗಡಿಯಲ್ಲಿ ವ್ಯಾಪಾರ ಮಾಡೋದಾಗಲಿ, ಒಂದು ಗ್ಯಾರೇಜಲ್ಲಿ ರಿಪೇರ್ಸ್ ಮಾಡೋದಾಗಲಿ, ಮತ್ತು ಒಂದು ಎಲೆಕ್ಟ್ರಿಕಲ್ ರಿಪೇರ್ಸ್ ಮಾಡೋದಾಗ, ನಮಗೆಲ್ಲ ಈ ಥರ ಎಲ್ಲ ಪ್ರೋಗ್ರಾಮ್ಸ್ ನಡೀತಾರೆ. ಸೊ ಆಟ ಆಡೋದ್ರ ಜೊತೆಗೆ ಇದೆಲ್ಲ ಕಲಿಯೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಓದೋದ್ರ ಜೊತೆಗೆ ಈ ಥರ ಪ್ರಾಕ್ಟಿಕಲ್ ನಾಲೆಡ್ಜ್ ಅಂತ ಏನು ಹೇಳ್ತೀವಿ, ಪ್ರಾಪಂಚಿಕ ವ್ಯವಹಾರಿಕ ಜ್ಞಾನ ಎಲ್ಲ ಆಲ್ರೆಡಿ ನಮಗೆ ಬರ್ತಾಯಿತ್ತು. ಸೊ ಹೈಸ್ಕೂಲಿಗೆ ಬರೋಷ್ಟರಲ್ಲಿ ಆಲ್ರೆಡಿ ನಾವು ಒಂದು ಫ್ಯಾಕ್ಟ್ರಿ ನಡೆಸುವಷ್ಟು ಒಂದು ರೂಢಿ ಆಗಿತ್ತು. ಕೆಲಸ ಮಾಡೋದು, ರಿಪೇರ್ಸ್ ಮಾಡೋದಾಗಲಿ, ಒಂದು ವೆಹಿಕಲ್ ಮೇಂಟೈನ್ ಮಾಡೋದಾಗಲಿ, ಅದೆಲ್ಲ ಬರ್ತಾಯಿತ್ತು. ಸೊ 10ನೇ ತರಗತಿ ಮುಗಿಸೋಷ್ಟು, 10th ಒಂದು 30-35 ಜನ ಫ್ಯಾಕ್ಟ್ರಿ ನಡೆಸುವಷ್ಟು ಒಂದು ಕೆಪಾಸಿಟಿ ನಮಗೆ ಬಂದಿತ್ತು 10th ಸ್ಟ್ಯಾಂಡರ್ಡ್. ಸೊ ಅಷ್ಟರಲ್ಲಿ ಆಲ್ರೆಡಿ ಒಂದು ಬಿಸ್ನೆಸ್ ನಾಲೆಡ್ಜ್, ಪ್ರಾಕ್ಟಿಕಲ್ ಬಿಸ್ನೆಸ್ ಸ್ಕೂಲ್ ಅಂತ ಹೇಳ್ಬೋದು, ಈ ಕಡೆ ಥಿಯರಿಟಿಕಲ್ ಸ್ಕೂಲಲ್ಲಿ ನಡೀತಾ ಇತ್ತು. ಸೊ ಅಂದರೆ ನೀವು 10th ಸ್ಟ್ಯಾಂಡರ್ಡಲ್ಲೇ ಬಿಸ್ನೆಸ್ ಶುರು ಮಾಡಿದ್ರಾ ಸರ್ ನೀವು? ಆ ಲೆವೆಲಲ್ಲೇ ನಮಗೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಸೋದರ ಮಾವರೊಬ್ಬರು ಇದ್ದಾರೆ ಕೃಷ್ಣ ಸರ್, ಸೊ ಅವರೆಲ್ಲ ಸೇರಿಕೆ ನಮಗೆಲ್ಲ ಒಳ್ಳೆ ಮಾರ್ಗದರ್ಶನ ಕೊಡ್ತಾಯಿದ್ರು. ಸೊ ನಮಗೇನಾಗ್ತಾಯಿತ್ತು, ಬರೀ ಸ್ಕೂಲ್ ಮುಗಿಸ್ಕೊಂಡು ಹೊರಗಡೆ ಏನಪ್ಪ ಅಂತ ನೋಡೋಷ್ಟು ನಮಗೆ ಇರಲಿಲ್ಲ. ಸೊ ಆಲ್ರೆಡಿ ನಮಗೆ ಪ್ರಾಕ್ಟಿಕಲ್ ನಾಲೆಡ್ಜ್, ಒಂದು ಸಂಸ್ಥೆ ನಡೆಸೋಷ್ಟು ಕೆಪಾಸಿಟಿ ನಮಗೆ ಬಂದಿತ್ತು ಅಷ್ಟರಲ್ಲಿ ಅಂತ ಹೇಳ್ಬೋದು. ಸೊ ಮೆಷಿನ್ ಅಂದರೆ ಲೈಕ್ ಮಿಷಿನರಿ ಅಂದರೆ ಎಕ್ಸಾಕ್ಟ್ಲಿ ಏನಿತ್ತು ಸರ್? ವಾಟ್ ಕೈಂಡ್ ಆಫ್ ಬಿಸ್ನೆಸ್? ಇಲ್ಲ, ನಮ್ಮದು ಅಂದರೆ ಹೇಳಬೇಕಂದ್ರೆ ಸಂಸ್ಕೃತವಾಗಿ ಪ್ರೈಮರಿ ಸ್ಕೂಲ್ ಲೆವೆಲಲ್ಲಿ ನಾವು ಬಟ್ಟೆ ಅಂಗಡಿ ವ್ಯಾಪಾರ ಮಾಡೋದು ಅಂತ ಕಲಿತ್ಕೊಂಡ್ವಿ. ಸ್ಕೂಟರ್ ಗ್ಯಾರೇಜಲ್ಲಿ ಹೋಗಿ ಸ್ಕೂಟರ್ ರಿಪೇರ್ಸ್ ಮಾಡೋದು, ವಾಷಿಂಗ್ ಮಾಡೋದು, ಮೇಂಟೈನ್ ಮಾಡೋದು ಮಾಡ್ತಾಯಿದ್ವಿ. ಆಮೇಲೆ ಇನ್ನು ಹೈಯರ್ ಸ್ಕೂಲ್ಸ್ ಬಂದಮೇಲೆ ಒಂದು ಫ್ಯಾಕ್ಟ್ರಿ, ನಮ್ಮದು ಮೆಕ್ಯಾನಿಕಲ್ ಒಂದು ಫ್ಯಾಕ್ಟ್ರಿ ಇತ್ತು ನಮ್ಮ ಅವ್ರದ್ದು. ಸೊ ಅಲ್ಲಿ ನಾವು ಸೇರಿಕೊಂಡು ಮ್ಯಾನುಫ್ಯಾಕ್ಚರಿಂಗು, ಫ್ಯಾಬ್ರಿಕೇಷನು, ಎಲೆಕ್ಟ್ರೋಪ್ಲೇಟಿಂಗು, ಮತ್ತು ಲೇತ್ ಆಪ್ರೇಟ್ ಮಾಡೋದು, ಟೂಲ್ ಆ್ಯಂಡ್ ಡೈ ಮೇಕಿಂಗು, ಈ ಥರದ್ದೆಲ್ಲ ವೆಲ್ಡಿಂಗು, ಈ ಥರದ್ದೆಲ್ಲ ಆಲ್ರೆಡಿ ನಮಗೆ ರೂಢಿಯಾಗಿತ್ತು. ಸೊ ಅದನ್ನು ಮಾಡ್ತಾ ಫ್ಯಾಕ್ಟ್ರಿ ಮೇಂಟೈನ್ ಮಾಡೋದು, ಮ್ಯಾನೇಜ್ ಮಾಡೋದು, ಆಮೇಲೆ ಟೆಸ್ಟಿಂಗು, ಮ್ಯಾನುಫ್ಯಾಕ್ಚರಿಂಗು, ಇಂಜೆಕ್ಷನ್ ಮೋಲ್ಡಿಂಗು, ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ನಮಗೆ ಸಾಕಷ್ಟು. ಮ್ಯಾನುಫ್ಯಾಕ್ಚರಿಂಗ್ ಲೈನಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನಮಗೆ. ಸರ್, ನಿಮ್ಮ ಒಂದು ಜರ್ನಿ ನೋಡಿಕೊಂಡ್ರೆ, ಅಂದರೆ ನಿಮ್ಮ ಒಂದು ಇಂಟ್ರಡಕ್ಷನ್ ನೋಡಿಕೊಂಡ್ರೆ, 10th ನೀವು ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿ, ಒಂದು ಕಡೆ ಓದ್ತಾ ಒಂದು ಕಡೆ ಬಿಸ್ನೆಸ್ ಮಾಡ್ತಾ, ಸೊ ಆ ಟೈಮಲ್ಲಿ ಒಂದು ಫುಲ್ ಬ್ಯುಸಿ ಲೈಫ್ ನಿಮ್ಮದು. ಸೊ ಅಂಥ ಒಂದು ಸಮಯದಲ್ಲಿ ಈ ಆಧ್ಯಾತ್ಮಿಕತೆ ಬಗ್ಗೆ ನೀವು ಯಾವ ಥರ ಥಿಂಕ್ ಮಾಡ್ತಾ ಇದ್ದೀರಿ, ಅಂದರೆ ಈ ಆಧ್ಯಾತ್ಮಿಕತೆ ಚಿಂತನೆ ನಿಮಗಿತ್ತಾ?
ಸೊ ಎಕ್ಸಾಕ್ಟ್ಲಿ ನಿಮ್ಮ ಒಂದು ಆಧ್ಯಾತ್ಮಿಕತೆಗೆ ಯಾವಾಗ ಒಂದು ಮೊದಲನೆಯ ಹೆಜ್ಜೆ ಆಯಿತು ನಿಮಗೆ, ಅಂದರೆ ಯಾವಾಗ ನೀವು ಆಧ್ಯಾತ್ಮಿಕತೆಯಲ್ಲಿ ಪ್ರವೇಶವಾಯಿತು ನಿಮ್ಮದು? ಸೊ ವೆನ್ ಯು ಎಂಟರ್ಡ್ ಇನ್ ಟು ಸ್ಪಿರಿಚುವಲ್ ಲೈಫ್? ಅಂದರೆ ನಾವು ಈ ಡಿಪ್ಲೊಮಾ ಮುಗಿದ ಮೇಲೆ ಇಂಜಿನಿಯರಿಂಗ್ ಆಯಿತು 96. ಸೊ 92 ನನ್ನ ಡಿಪ್ಲೊಮಾದಿಂದ ಇಂಜಿನಿಯರಿಂಗ್ ಸೇರಿಕೊಂಡ್ವಿ. ಸೊ 96 ನನಗೆ ಮೊಟ್ಟ ಮೊದಲನೇದಾಗಿ ಸಿದ್ಧ ಸಮಾಧಿ ಯೋಗ ಅಂತ ಒಂದು ಕಾರ್ಯಕ್ರಮ SSY ರಿಷಿ ಪ್ರಭಾಕರ್ ಅವರ ಸಂಸ್ಥೆ ಒಂದು ಜಯನಗರಲ್ಲಿ ಅವ್ರದ್ದೊಂದು ಸೆಂಟ್ರ್ ಇತ್ತು. ಸೊ ನಮ್ಮ ಫ್ರೆಂಡ್ ಒಬ್ಬರು ಉಮಾಶಂಕರ್ ಅಂತ ಹೇಳಿದ್ರು, ಅವ್ರಿಗೆ ಗೊತ್ತಿತ್ತು ಇಲ್ಲೊಂದು ಸೇರ್ಕೊಳ್ಳೋಣ ಕೋರ್ಸ್. ಅವಾಗ ತಾನೇ ಜಸ್ಟು ಇಂಜಿನಿಯರಿಂಗ್ ಮುಗಿಸಿದ್ವಿ ನಾವು. ಸೊ ಸೇರ್ಕೊಳ್ಳೋಣ ಅಂತ ಆಯಿತು, ನೋಡೋಣ. ಇದು ಒಂದು 15 ದಿನದ ಒಂದು ಪ್ರೋಗ್ರಾಮು. ಅಲ್ಲಿ 15 ದಿನ ಪೂರ್ತಿ ನಾವು ಕಚ್ಚಾಹಾರದಲ್ಲಿರಬೇಕು, ರಾ ಫುಡ್ ಡಯಟಲ್ಲಿ ಇರಬೇಕು, ಮತ್ತು ಓವರಾಲ್ ಒಂದು ಮೆಡಿಟೇಷನ್ನು, ಪ್ರಾಣಾಯಾಮ, ಯೋಗಾಸನ, ಮತ್ತು ಈ ನಾಯಕತ್ವ, ಲೀಡರ್ ಫಾಲೋವರ್ ಅನ್ನೋ ಕಾನ್ಸೆಪ್ಟ್ಸು, ಮತ್ತು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು, ಇದೆಲ್ಲ ಒಂದು ಕಂಪ್ಲೀಟಾಗಿ ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು. ಕಂಪ್ಲೀಟ್ ಒಂದು ಹೋಲಿಸ್ಟಿಕ್ ಪ್ಯಾಕೇಜ್ ಆಗಿ ಅವರು ಮಾಡ್ತಾರೆ. ಹೋಗೋಣ ಅಂತ ಹೇಳಿದಾಗ ಸೊ ನಾವು ಅಲ್ಲಿ ಸೇರಿಕೊಂಡ್ವಿ. ಸೊ ದಟ್ ವಾಸ್ ಮೈ ಫಸ್ಟ್ ಎಂಟ್ರಿ ಪಾಯಿಂಟ್ ಟು ಸ್ಪಿರಿಚುವಾಲಿಟಿ ಅಂತ ಹೇಳ್ಬೋದು. ಸೊ ಅದು ಈ ನಿಮ್ಮ ಒಂದು ಆಧ್ಯಾತ್ಮಿಕತೆಗೆ ಈ ಸ್ಪಿರಿಚುವಾಲಿಟಿಗೆ ಎಂಟ್ರಿ ಪಾಯಿಂಟ್ ಅನ್ಕೋಬೋದಾ? ಆವಾಗಲೇ ನನಗೆ ನಿಜವಾಗ್ಲೂ ಒಂದು ಇನ್ನಷ್ಟು ತಿಳ್ಕೋಬೇಕು ಅಂತ ಒಂದು ಹಂಬಲ ಬಂದಿದ್ದು, ಇನ್ನೂ ಆಸಕ್ತಿ ಬಂದಿದ್ದು ನನಗೆ ನಾನು SSY ಮುಗಿಸಿದ ಮೇಲೆ ಅಂತ ಹೇಳ್ಬೋದು. ಸೊ ಅಲ್ಲಿ ತುಂಬ ಒಳ್ಳೆ ಚೇಂಜಸ್, ಬದಲಾವಣೆಗಳು ನನಗೆ ಕಂಡು ಬಂತು. ಯಾಕಂದರೆ ಶಾಖಾಹಾರ ಮತ್ತು ಕಚ್ಚಾಹಾರದ ಬಗ್ಗೆ ಗೊತ್ತಾಗಿದ್ದು ನನಗೆ ಆವಾಗಲೇ. ರಾ ಫುಡ್ಡಲ್ಲಿ ಇರ್ಬೋದು, ತಿನ್ಬೋದು, ಮತ್ತು ಶಾಖಾಹಾರ ಯಾಕಿರಬೇಕು, ಶಾಖಾಹಾರ ಜೀವನ ನಡೆಸಬೇಕು. ಯಾಕಂದರೆ ಅಷ್ಟು ಅದಕ್ಕೆ ಮುಂಚೆಲ್ಲ ನಾವೆಲ್ಲ ಮಾಂಸಾಹಾರ ಮಾಡೋದು, ರಾಕ್ಷಸತ್ವ ಜಾಸ್ತಿ ಇತ್ತು ಅಂತ ಹೇಳ್ಬೋದು ಈಗಿನ ಜ್ಞಾನದ ಪ್ರಕಾರ. ಸೊ ಅಲ್ಲಿಂದ ನಾಯಕತ್ವ ಅಂದರೆ ಲೀಡರ್ಶಿಪ್ಪು, ಅಂದರೆ ಶುಭಪಕರ್ ಅವರು ಹೆಂಗೆ ಯಾವ ಥರ ಇದನ್ನು ಕ್ಲಾಸಸ್ ಮಾಡ್ಕೊಂಡಿದ್ರು ಅಂದರೆ, ಒಬ್ಬ ಮನುಷ್ಯನಿಗೆ ಓವರಾಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಮನಸ್ಸು, ದೇಹ, ಆತ್ಮ ಈ ಮೂರರ ಲೆವೆಲಲ್ಲಿ ವಿಕಾಸ ಹೆಂಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಅದನ್ನು ಮಾಡ್ಯೂಲ್ಸ್ ರೆಡಿ ಮಾಡಿದರು, ಆಡಿಯೋಸ್ ಮೂಲಕ, ಡಿಸ್ಕಷನ್ಸ್ ಮೂಲಕ, ಮತ್ತು ಅಭ್ಯಾಸದ ಮೂಲಕ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ 15 ದಿನ ನಾನು ಹೇಳಬೇಕು ಅಂದರೆ ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ. ಸೊ ಅಲ್ಲಿಂದ ನನಗೆ ಏನಾಯಿತು, ಇನ್ನಷ್ಟು ಕಲಿಬೇಕು ಇದ್ರ ಬಗ್ಗೆ ಅಂತ ಆಸಕ್ತಿ ಉಂಟಾಗಿದ್ದೆ ಅಲ್ಲಿಂದಲೇ. ದಟ್ ವಾಸ್ ಮೈ ಎಂಟ್ರಿ ಪಾಯಿಂಟ್. ಓಕೆ, ನೈಸ್. ಸರ್, ಈ SSY ನೋಡಿಕೊಂಡ್ರೆ, ಈ SSYಯಲ್ಲಿ ನೀವು ಆಹಾರದ ಬಗ್ಗೆ, ಬಾಡಿ ಮೈಂಡ್ ಸೋಲ್ ಬಗ್ಗೆ, ಲೀಡರ್ಶಿಪ್ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ತಾ ಇದ್ರು ಅಂತ ಹೇಳಿದ್ರೆ ನೀವು. ಸೊ ಹಿಂಗಿದ್ದಾಗ ಈ ಒಂದು ಟೀಚಿಂಗ್ಸ್ ಎಲ್ಲ ಯಾವ ಥರ ಇತ್ತು ಸರ್? ಅಂದರೆ ಒಬ್ಬ ಗುರುಜಿಯವ್ರು ಬಂದು ನಿಮ್ಮ ಹತ್ರ ಧ್ಯಾನ ಮಾಡಿಸ್ತಾ ಇದ್ರ ಬಗ್ಗೆ, ಈ ಬಾಡಿ ಮೈಂಡ್ ಸೋಲ್ ಬಗ್ಗೆನೋ, ಆಹಾರದ ಒಂದು ಪ್ರಾಮುಖ್ಯತೆ ಬಗ್ಗೆನೋ, ಸೊ ಇದ್ರ ಬಗ್ಗೆ ಅವ್ರು ಕಂಪ್ಲೀಟಾಗಿ ಏನೋ ಲೆಕ್ಚರ್ಸ್ ಕೊಡ್ತಾ ಇದ್ರ, ಅಥವಾ ಯಾವ ಥರ ಇತ್ತು ಟೀಚಿಂಗ್ ಅನ್ನೋದು SSY ಯಾವ ಥರ ಇತ್ತು ಸರ್ ನಿಮ್ಗೆ ಎಕ್ಸಾಕ್ಟ್ಲಿ? ಇದು ಏನಂದರೆ ಹೇಳಬೇಕು ಅಂತ ಹೇಳಿದ್ರೆ ತತ್ವಗಳ ಬಗ್ಗೆ ಮಾತಾಡೋರು, ಜೊತೆಗೆ ತತ್ವಗಳನ್ನ ಅಳವಡಣೆ ಯಾವ ಥರ ಮಾಡ್ಕೋಬೇಕು ಮತ್ತು ಅಭ್ಯಾಸದ ಬಗ್ಗೆ ತುಂಬ ಚೆನ್ನಾಗಿ ನಡೀತಾ ಇತ್ತು. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈಗ ಮನುಷ್ಯನಿಗೆ ಫಸ್ಟು ಬೇಕಾಗಿರೋದು ಊಟ. ಸೊ ಊಟ ಅಂತ ಎಲ್ಲರೂ ಫಸ್ಟ್ ಯೋಚನೆ ಮಾಡೋದು ಊಟ ಆಯಿತಾ, ತಿಂಡಿ ಆಯಿತಾ, ಈ ಥರದ ಬಗ್ಗೆ ಮಾತಾಡ್ತೀವಿ. ಸೊ ಇಲ್ಲಿ ನಮಗೆ ನಾಲಿಗೆಯ ಹತೋಟಿ, ನಾಲಿಗೆಯ ಕಂಟ್ರೋಲು ತುಂಬ ಕಷ್ಟ, ನಮಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಯಾಕಂದರೆ ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಎಷ್ಟು ಬೇಕೋ ಅಷ್ಟು ತಿಂತೀವಿ, ಬೇಡದೇ ಇದ್ದರೂ ತಿಂತೀವಿ, ಬೇಕಾಗಿದ್ದರೂ ತಿಂತಾ ಇರ್ತೀವಿ, ಈ ಥರ ಎಲ್ಲ ಇರುತ್ತೆ. ಜೊತೆಗೆ ಇದು ನಿಜವಾಗ್ಲೂ ನಮ್ಮ ದೇಹಕ್ಕೆ ಒಗ್ಗುತ್ತಾ, ಇದು ನಮ್ಮ ದೇಹಕ್ಕೆ ಬೇಕಾ? ಆ ಸಾತ್ವಿಕ ಆಹಾರ ಅನ್ನೋದ್ರ ಬಗ್ಗೆ ಜ್ಞಾನ ಇರಲಿಲ್ಲ. ಸೊ ಸಾತ್ವಿಕ ಆಹಾರ ಅನ್ನೋದಕ್ಕೆ ಏನು ಅಂತ ತಿಳಿಸ್ಕೊಟ್ಟಿದ್ದು ನಮಗೆ ಆಹಾರದ ಬಗ್ಗೆ ಫಸ್ಟ್ ಜ್ಞಾನ ಮೂಡಿಸಿದ್ರು. ಸೊ ಶಾಖಾಹಾರ ಜೀವನನ ನಡೆಸ್ಬೋದು ಅಂತ ಗೊತ್ತಾಗಿದ್ದು ನನಗೆ ಆವಾಗೆ. ಅಂದರೆ ಜೊತೆಗೆ ಕಚ್ಚಾಹಾರ, ರಾ ಫುಡ್ ಕಂಪ್ಲೀಟು 15 ದಿನದ ಏನು ಪ್ರೋಗ್ರಾಮ್ ಇರುತ್ತೆ, ಇದು 4 ಅವರ್ಸ್ ಸ್ಲಾಟ್ ಇರುತ್ತೆ ಎವ್ರಿ ಡೇ. 3 to 4 ಅವರ್ಸು, 4.5 ಅವರ್ಸು ಈ ಥರ ನಡೀತಾ ಇತ್ತು. ಎವ್ರಿ ಈವ್ನಿಂಗು ಬ್ಯಾಚ್ ಇರ್ತಾಯಿತ್ತು, ಇಲ್ಲ ಮಾರ್ನಿಂಗ್ ಬ್ಯಾಚ್ ಇರ್ತಾಯಿತ್ತು. ಸೊ ನಮಗೆ ಈವ್ನಿಂಗು ಮಾರ್ನಿಂಗ್ ಬ್ಯಾಚಿಗೆ ನಾನು ಸೇರಿಕೊಂಡಿದ್ದು. ಸೊ ಇದ್ರ ಬಗ್ಗೆ ಫಸ್ಟು ಆಹಾರದ ಬಗ್ಗೆ ತಿಳಿಸ್ತಾರೆ. ರಾ ಫುಡ್ ಯಾಕೆ ಅಷ್ಟು ಮುಖ್ಯ ಅಂದರೆ, ನಮ್ಮ ಪ್ರಾಣ ಸಾತ್ವಿಕ ಇಲ್ಲ ಪ್ರಾಣಿಕ ಆಹಾರ ಅಂತ ಏನು ಹೇಳ್ತೀವಿ, ಅದರ ಪ್ರಾಣಶಕ್ತಿ, ಒಂದು ತರಕಾರಿ ಇರ್ಬೋದು, ಒಂದು ಹಣ್ಣು ಇರ್ಬೋದು, ಅದು ಪ್ರಾಣ ಜೀವವಾಗಿರುವಂಥ ಒಂದು ಆಹಾರ, ಅದು ನಮ್ಮ ಪ್ರಾಣಕ್ಕೆ ಪ್ರೇರಕವಾಗಿರುತ್ತೆ, ನಮ್ಮ ಪ್ರಾಣಕ್ಕೆ ಪ್ರಾಣ ಕೊಡುತ್ತೆ ಅಂತ ಅದ್ರ ಬಗ್ಗೆ ನಮಗೆ ತಿಳಿದಿದ್ದು. ಈಗ ನಾವು ಏನೇ ಆಹಾರವನ್ನು ಬೇಯಿಸಿದ್ರೆ ಅದನ್ನು ಏನಾಗುತ್ತೆ, ಅದು ನಮಗೆ ಹೂತಿಟ್ಟು ನಾವು ಬೇಯಿಸ್ಕೊಂಡ್ರೆ ನಮ್ಮನ್ನು ಪ್ರೆಷರ್ ಕುಕ್ಕರಲ್ಲಿ ಹಾಕಿದ್ರೆ ಯಾವ ಥರ ಹಾಕ್ತೀವಿ ನಾವು,
ಏನೋ ಜೀವ ಹೋಗುತ್ತೆ. ಸೊ ಅದೇ ಥರ ಒಂದು ಹಣ್ಣನ್ನು ತೊಗೊಂಡು ಒಂದು ತರಕಾರಿನ ತೊಗೊಂಡು ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸಿದ್ರೆ ಅದು ಡೆಡ್ ಫುಡ್ ಅಂತ. ಸೊ ಆ ಡೆಡ್ ಫುಡ್ನ ನಾವು ತಿಂದ್ಬಿಟ್ಟು ನಾವು ಬದುಕ್ತಾ ಇದ್ದೀವಿ. ಅದರಿಂದ ನಮಗೇನು ಸಿಗಲ್ಲ ಸತ್ವ ಅನ್ನೋದು ಅರಿವಾಗಿದ್ದು ನಮಗೆ. ಅದರಲ್ಲೇ ಮೊಳಕೆ ಕಟ್ಟಿದ್ದನ್ನು ಇದು ಹೆಸರು ಕಾಳಾಗಲಿ ಬೇರೆ ಕಾಳುಗಳಾಗಲಿ ಎಲ್ಲ ಮೊಳಕೆ ತಿನ್ನೋದು, ಮತ್ತು ಇದು ಹಸಿ ತರಕಾರಿಗಳು ತಿನ್ನೋದು, ಹಣ್ಣುಗಳು ತಿನ್ನೋದು, ಜ್ಯೂಸ್ಗಳು ತೊಗೊಳೋದು, ಈ ಥರದ್ದೆಲ್ಲ ಕಂಪ್ಲೀಟಾಗಿ ಏನೂ ಬೇಯಿಸಿದ್ದಂತೂ ಏನೂ ಇಲ್ಲವೇ ಇಲ್ಲ 15 ದಿನ. ಅದೇನು ಅಂದರೆ ಮನಸ್ಸು ಒಂದು ನಾಲಿಗೆಗೆ ಹತೋಟಿ ಸಿಕ್ತು, ಜೊತೆಗೆ ಮನಸ್ಸು ಇದೆಯಲ್ಲ ಈಗ ತಿನ್ಬಿಡ್ಬೇಕು. ಈಗ ನಾವು ಒಂದೇನೋ ಒಂದು ತುಂಬ ರುಚಿಯಾದ ಒಂದು ಬೇಯಿಸಿದ ಅನ್ನ ಆಗಲಿ, ಬೇಳೆ ಭಾತ್ ಆಗಲಿ, ಇಲ್ಲ ದೋಸೆ ಆಗಲಿ, ನಮಗೆ ಇಷ್ಟವಾದ ಏನೋ ಒಂದು ನಮಗೆ ಮನಸ್ಸಲ್ಲಿ ಬಂದಾಗ ಅಯ್ಯೋ ನಾನು ಯಾಕೆ ಇಷ್ಟು ತಿನ್ಬೇಕು ಕಚಾರ, ಇನ್ನು ಒಂದು ಸತಿ ತಿನ್ಬಿಡೋಣ ಅಂತ ಅನಿಸ್ಬಿಡುತ್ತೆ ಮನಸ್ಸಿಗೆ. ಯಾಕಂದರೆ ಅದು ಒಂಥರ ಕೋರ್ಸ್ ಥರ ಇದೆ, ಏನಿರುತ್ತೆ ಒಂದು ಡಿಸಿಪ್ಲಿನ್ ಕಲಿಸುತ್ತೆ. ಸೊ ಮನಸ್ಸನ್ನು ಹತೋಟಿ ಕಲಿಸುತ್ತೆ, ಮತ್ತು ನಾಲಿಗೆ ಒಂದು ಹತೋಟಿ ಕಲಿಸುತ್ತೆ. ಜೊತೆಗೆ ಯಾವುದು ಮುಖ್ಯ ದೇಹಕ್ಕೆ ನಿಜವಾಗ್ಲೂ ಇದು ಬೇಕಾ ಬೇಡುವ ಅಂತ ಆಯ್ಕೆ ಮಾಡುವಂಥ ಒಂದು ಪ್ರಜ್ಞೆ ನಮಗೆ ಕಲಿಸ್ಕೊಡ್ತು ಅಂತ ಹೇಳ್ಬೋದು. ಆಹಾರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಜೊತೆಗೆ ನಾಯಕತ್ವ ಅಂತ ಹೇಳಿದ್ರೆ ನನ್ನ ಜೀವನಕ್ಕೆ ನಾನೇ ಕಾರಣ ಅನ್ನೋದು ಈ ತತ್ವಗಳ ಬಗ್ಗೆ ಮಾತಾಡ್ತಾರೆ, ಮತ್ತು ಆ ತತ್ವಗಳ ಬಗ್ಗೆ ಹೇಳಿಕೊಡ್ತಾರೆ, ಮತ್ತು ವಿಮರ್ಶೆ ಮಾಡೋದು ನಮಗೆ ಅಸೈನ್ಮೆಂಟ್ಸ್ ಕೊಡೋರು. ಅದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ, ನೀವು ಯಾವ ಥರ ಜೀವನದಲ್ಲಿ ಅಳವಡಿಸ್ಕೊಡ್ತೀರ ಈ ತತ್ವಗಳನ್ನು, ಅಸೈನ್ಮೆಂಟ್ಸ್ ಮಾಡಿ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡಿ, ಮತ್ತು ದ್ವಂದ್ವ ಅಂತ ಹೇಳ್ತೀವಲ್ಲ ಅದೇ ಆರ್ಗ್ಯುಮೆಂಟು ಡಿಬೇಟ್ಸು ಈ ಥರ ಎಲ್ಲ ನಡೀತಾ ಇತ್ತು. ಯಾಕಂದರೆ ಡೌಟ್ಸ್ ಆಗಲಿ, ಇಟ್ ವಾಸ್ ಅ ವೆರಿ ಪ್ರಾಕ್ಟಿಕಲ್ ಅಪ್ರೋಚು. ಅಲ್ಲಿ ಸಣ್ಣ ಹುಡುಗರಿಂದ ಸ್ಟೂಡೆಂಟ್ಸಿಂದ ಹಿಡಿದು ಒಬ್ಬರು ವಯಸ್ಸಾಗಿರೋರು, ಮತ್ತು ಮಧ್ಯ ವಯಸ್ಸವರು, ಡಾಕ್ಟ್ರ್ಗಳಾಗಲಿ, ಲಾಯರ್ಸ್ ಆಗಲಿ, ಸ್ಟೂಡೆಂಟ್ ಆಗಲಿ, ಎಲ್ಲ ಥರ ಈ ಗೃಹಿಣಿ ಆಗಲಿ, ಎಲ್ಲ ಥರ ಅಲ್ಲಿ ಸೇರಿಕೊಳ್ಳೋರು. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಎಲ್ಲರೂ ಎಲ್ಲರ ಭಾವನೆಗಳು, ಅವರ ಮನಸ್ಸಿನ ಅಭಿಪ್ರಾಯಗಳು ಇದೆಲ್ಲ ನಮಗೆ ತಿಳಿತಾ ಇತ್ತು. ಸೊ ಒಂದು ಸಂಸಾರದ ಥರ ಒಂದು ಫ್ಯಾಮಿಲಿ ಥರ ಅಲ್ಲಿ ಕುಡ್ಕೋತಾ ಇದ್ವಿ, ಒಂದು ಅಷ್ಟು ಮುಕ್ತವಾಗಿ ನಾವು ಮಾತಾಡ್ತಾ ಇದ್ವಿ. ಆಮೇಲೆ ಪ್ರಾಣಾಯಾಮದ ಬಗ್ಗೆ ನನಗೆ ಮೊದಲನೇದಾಗಿ ತಿಳಿದಿದ್ದಲ್ಲೇ. ಸೊ ಇದು ಏನಾಯಿತು, ಒಂದು ಆಹಾರದ ಬಗ್ಗೆ ಆಯಿತು, ಊಟದ ವಿಷಯ ಆಯಿತು, ಒಂದು ಮನಸ್ಸಿನ ಬಗ್ಗೆ ಆಯಿತು, ಇನ್ನೊಂದು ಈ ಪ್ರಾಣಾಯಾಮ ದಿನನಿತ್ಯ ಪ್ರಾಣಾಯಾಮ ಮಾಡಿಸೋರು, ಮತ್ತು ಲೈಟ್ ಆಸನಗಳು ಮಾಡಿಸೋರು, ಎಲ್ಲ ಥರ ಆಸನಗಳು, ಇದೆಲ್ಲ ಏನಾಗ್ತಾಯಿತ್ತು ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಈ 15 ದಿನ. ಮತ್ತು ಈ ನಾವೇ ಈ ನಾವು ತಿಂಡಿ ಎಲ್ಲ ಅಲ್ಲೇ ತಿನ್ನಬೇಕಾಗಿತ್ತು. ತಿಂಡಿ ಅಲ್ಲೇ ಅಂದರೆ ಬೆಳಿಗ್ಗೆ ಕ್ಲಾಸ್ ಮುಗಿದ್ಮೇಲೆ ಎಲ್ಲರೂ ತಿಂಡಿ ಅಲ್ಲೇ ತಿನ್ನಬೇಕಾಗಿತ್ತು. ಸೊ ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಬರ್ತಾಯಿದ್ವಿ. ಒಬ್ಬರು ಕಡಲೆಕಾಯಿ ಬೀಜ ನೆನೆಸ್ಕೊಂಬರೋದು, ಒಬ್ಬರು ಹೆಸರುಕಾಳು ಮೊಳಕೆ ಹಾಕ್ಕೊಂಬರೋದು, ಮತ್ತು ಕೆಲವೊಬ್ಬರು ಕ್ಯಾರೆಟು ತುರ್ಕೊಂಬರೋದಾಗಲಿ. ಸೊ ಈ ಥರ ಎಲ್ಲ ನಾವೇ ಎಲ್ಲ ಒಬ್ಬೊಬ್ಬರು ಒಬ್ಬೊಬ್ಬರು ಮಾಡಿಕೊಂಡು ಬರ್ತಾಯಿದ್ವಿ. ಸೊ ಆ ತಟ್ಟೆ ಹೆಂಗಿರೋದು ಅಂದರೆ ಒಂದು ಮದುವೆ ಮನೆಗೆ ಹೋದರೆ ಯಾವ ಥರ ಎಲ್ಲ ಪಕ್ವಾನಗಳು ಇಟ್ಟಿರ್ತಾರೆ, ಒಂದು 10-15 ವೆರೈಟಿ, 12 ವೆರೈಟಿ, 8 ವೆರೈಟಿ, ಅಷ್ಟು ಹಸಿ ತರಕಾರಿಯ ವೆರೈಟಿಗಳು ನಮಗೆ ಅಲ್ಲೇ ಸಿಗ್ತಾಯಿತ್ತು. ಅಂದರೆ ತುಂಬ ಚೆನ್ನಾಗೂ ಇರೋದು, ಅಟ್ ದ ಸೇಮ್ ಟೈಮ್ ಮನಸ್ಸಿನ ಒಂದು ಹತೋಟಿ ಬರ್ತಾಯಿತ್ತು. ಸೊ ಈ ನಾಯಕತ್ವ ಅಂದರೆ ಈ ಲೀಡರ್ ಫಾಲೋವರ್ ಅನ್ನೋ ಕಾನ್ಸೆಪ್ಟ್ ನಮ್ಗೆ ಗೊತ್ತಾಗಿದ್ದು ಆವಾಗಲೇ. ಲೀಡರ್ ಅಂದರೆ ಫಾಲೋವರ್ಸ್ ಅಂತೂ ತುಂಬ ಜನ ಸಿಗ್ತಾರೆ. ಒಬ್ಬರು ನಾಯಕರು ಇದ್ದರೆ ಫಾಲೋ ಮಾಡೋರು, ಅವ್ರನ್ನ ಫಾಲೋ ಮಾಡೋರು ಲಕ್ಷಾಂತರ ಸಾವಿರಾರು ಜನ ಕೋಟಿಗಟ್ಟಲೆ ಜನ ಸಿಗ್ತಾರೆ. ಬಟ್ ಲೀಡರ್ಶಿಪ್ ಅಂದರೆ ಏನು, ನನ್ನ ಜೀವನದಕ್ಕೆ ಜವಾಬ್ದಾರಿ ನಾನು ತೊಗೊಂಡು ಏನೇ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಏನೇ ಆದ್ರೂ ನಾನೇ ಅದಕ್ಕೆ ಜವಾಬ್ದಾರಿ ಅಂತ. ಈ ಸಮಾಜದಲ್ಲಿ ಏನು ನಡೀತಾ ಇದೆ ಅದರಲ್ಲಿ ಏನು ನಡೀತಾ ಇದ್ರೂ ಅದಕ್ಕೆ ಜವಾಬ್ದಾರಿ ನಾವೇ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಅರಿವು ಮೂಡಿಸ್ತದೆ ಅದನ್ನು. ಸೊ ಈ ಸಿದ್ಧ ಸಮಾಧಿ ಯೋಗ ಅನ್ನೋದು ತುಂಬ ಸಹಜವಾಗಿ ಹೇಳ್ಕೊಡ್ತಾಯಿದ್ರು. ಮತ್ತು 2.5 ದಿನದ ಒಂದು ಭಾವ ಸಮಾಧಿ ಅಂತ ರೆಸಿಡೆನ್ಷಿಯಲ್ ಕ್ಯಾಂಪೇನ್ ಮಾಡೋರು. ಈ ಕೋರ್ಸ್ 15 ದಿನದಲ್ಲಿ 2.5 ಡೇಸ್ 3 ಡೇಸು ರೆಸಿಡೆನ್ಷಿಯಲ್ ಕ್ಲಾಸ್ ನಡೀತಾ ಇತ್ತು. ಅಲ್ಲಿ ಏನು ಅಂದರೆ ಲಿಟ್ರಲಿ ನಾವು ಶಾಖಾಹಾರ ತಿಂದು ತಿಂದು ಈ ಕಚಾಹಾರ ತಿಂದು ತಿಂದು ಆ 3.5 ದಿನದಲ್ಲಿ ಬರೀ ಇಷ್ಟು ಒಂದು 2 ಪೀಸಸ್ಸು ಕ್ಯಾರೆಟ್ ಆಗಲಿ, ಸ್ವಲ್ಪ ಮೊಳಕೆ ಕಟ್ಟಿದ ಕಾಳುಗಳು ಅಷ್ಟೇ ತಿನ್ನೋಕ್ಕಾಗ್ತಾಯಿದ್ವಿ. ನಾವು ಭಜನೆಗಳು ಮಾಡೋರು, ಡ್ಯಾನ್ಸ್ ಮಾಡ್ತಾಯಿದ್ವಿ, ಇಡೀ ದಿನ ಟ್ರೆಕ್ ಮಾಡ್ತಾಯಿದ್ವಿ, ತುಂಬ ಕೆಲಸ ಮಾಡ್ತಾಯಿದ್ವಿ, ಬಟ್ ತಿನ್ನೋಕ್ಕಾಗ್ತಾಯಿದ್ದು ಇಷ್ಟೇ. ಈಗ ಇಷ್ಟು ಅವ್ರು ಕೊಡ್ತಾಯಿದ್ದು ಅಷ್ಟೇ. ಮತ್ತು ಕಡೆಯ ದಿನ ಏನು ಮಾಡ್ತಾಯಿದ್ದು ಧೌತಿ ಇದು ಡಿಟಾಕ್ಸ್ ಅಂತ ಹೇಳ್ಬಿಟ್ಟು ಈ ಸಾಲ್ಟ್ ವಾಟರ್ ಕುಡಿದು ಅದನ್ನು ಕಂಪ್ಲೀಟ್ ಸಿಸ್ಟಮ್ ಕೋಲನ್ ಕ್ಲೀನಿಂಗು ಇದೆಲ್ಲ ಮಾಡಿಸ್ತಾಯಿದ್ರು. ಅಂದರೆ ಇಟ್ ಕಂಪ್ಲೀಟ್ ರೆಜಿನುವೇಷನ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಸೊ ಆವಾಗ ಏನಾಯಿತು ನನಗೆ ಅಂದರೆ, ಓ ನಿಜವಾಗ್ಲೂ ಇಲ್ಲಿ ನಮಗೂ ಒಂದು ಕಂಟ್ರೋಲ್ ಅಂತ ಒಂದು ಇದೆ ಬರ್ಬೋದು, ನಾವು ಕಂಟ್ರೋಲ್ ಮಾಡ್ಕೋಬೋದು, ಮನಸ್ಸನ್ನು ಹತೋಟಿ ತರ್ಬೋದು, ಮತ್ತು ನನ್ನ ಜೀವನಕ್ಕೆ ನಾನು ಜವಾಬ್ದಾರಿ ತೊಗೋಬೇಕು ಅನ್ನೋದು ಎಲ್ಲ ಓವರಾಲ್ ಒಂದು ಡಿಸಿಪ್ಲಿನ್ ಅನ್ನೋದು ಬಂದಿದ್ದು ಆವಾಗಲೇ ಅಂತ ಹೇಳ್ಬೋದು ನಾನು. ರಿಯಲಿ ಗ್ರೇಟ್ ಸರ್. ಸೊ SSYಯಲ್ಲಿ ನೀವು ಆಹಾರದ ಒಂದು ಪ್ರಾಮುಖ್ಯತೆ ಬಗ್ಗೆ, ಬಾಡಿ ಮೈಂಡ್ ಸೋಲ್ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಾ. ಆ್ಯಂಡ್ ಇನ್ನೊಂದು ನಿಮ್ಮ ಕಾನ್ವರ್ಸೇಷನಲ್ಲಿ ನೀವು ಹೇಳಿದಿರಿ, ಸೊ ನಿಮ್ಮದು ಒಂದು ಟೈಮಲ್ಲಿ ಕಂಪ್ಲೀಟ್
ಮಾಂಸಾಹಾರದ ಕುಟುಂಬ ಅಂತ ಹೇಳಿದ್ರಿ ನೀವು, ಅಂದರೆ ಮಾಂಸ ಸೇವನೆ ಮಾಡ್ತಾ ಇದ್ದಾರೆ ನೀವು ಅಂತ ಹೇಳಿದ್ರಿ. ಸೊ ನೀವು ಎಸ್ ಎಸ್ ವೈಯಲ್ಲಿ ಬಂದಾಗ ಈ ಬಾಡಿ ಮೈಂಡ್ ಸೋಲ್ ಬಗ್ಗೆ ನೀವೆಲ್ಲ ಕಲಿತಾಗ ಈ ಕಂಪ್ಲೀಟ್ ಮನೆಯಲ್ಲೆಲ್ಲ ಮಾಂಸಾಹಾರ ಸೇವನೆ ಮಾಡ್ತಾ ಇದ್ದಾರೆ. ಸೊ ನೀವು ಯಾವ ಥರ ಮಾಂಸವನ್ನು ಯಾವ ಥರ ನೀವು ಬಿಟ್ಟರಿ ಸರ್, ಮಾಂಸ ಬಿಡಬೇಕು ಅಂತೇಳಿ ಹೇಗೆ ನಿಮ್ಗೆ ಅನ್ನಿಸ್ತು? ಸೊ ವಾಟ್ ಈಸ್ ದ ಒಂದು ಟರ್ನಿಂಗ್ ಪಾಯಿಂಟ್, ಆ ಮಾಂಸಾಹಾರವನ್ನು ಮಾಂಸ ತಿನ್ನೋದನ್ನು ಯಾವ ಥರ ನೀವು ಹೇಗೆ ಬಿಟ್ಟಿರಿ ಅದನ್ನು? ಅಂದರೆ ನನಗೆ ಸಿದ್ಧ ಸಮಾಧಿ ಯೋಗಕ್ಕೆ ಬರೋಕ್ಕೆ ಮುಂಚೆನೇ ಅಂತ ಅನಿಸುತ್ತೆ ಮೋಸ್ಟ್ಲಿ, ನಾನು ಇನ್ನೂ ನೆನಪಿಲ್ಲ ಯಾವಾಗ ಏನಾಯಿತು ಅಂತ. ಅಂದರೆ ನಾನು ಪುಸ್ತಕಗಳನ್ನು ಓದ್ತಾ ಇದ್ದೆ ಅಂದರೆ. ಸೊ ಅಂದರೆ ನಿಮಗೆ ಬುಕ್ಸ್ ಓದೋದು ಭಾಳ ಇಂಟ್ರೆಸ್ಟ್ ಇತ್ತಾ? ಬುಕ್ಸ್ ಓದೋದು ತುಂಬ ಇಂಟ್ರೆಸ್ಟು, ಕಾಮಿಕ್ಸಿಂದ ಹಿಡಿದು ಚಿಕ್ಕಂದಿನಿಂದ ನಮಗೆ ಕಾಮಿಕ್ಸು ಸ್ಟೋರಿ ಬುಕ್ಸು ಈ ಥರ ಎಲ್ಲ ಓದೋದ್ರ ಜೊತೆಗೆ ನಮ್ಮ ಕಾಮಿಕ್ಸ್ ಎಲ್ಲ ಏನಂದರೆ ಈ ಮೈಥಾಲಜಿಕಲ್ ಬುಕ್ಸ್ ಎಲ್ಲ ತುಂಬ ಓದ್ತಾ ಇದ್ದೆ ನಾನು. ಆಮೇಲೆ ಬೇರೆ ಕಾರ್ಟೂನ್ ಕ್ಯಾರೆಕ್ಟರ್ಸು ಹೀರೋಯಿಕ್ ಕ್ಯಾರೆಕ್ಟರ್ಸು ಇದೆಲ್ಲ ಓದೋಕ್ಕೆ ತುಂಬ ಅಂದರೆ ಇಷ್ಟಿಷ್ಟು ನಾವು ಬುಕ್ಸು ಇಟ್ಕೊಂಡು ನಾನು ಒಂದೊಂದು ಸತಿಗೆ ಗಂಟೆಗಟ್ಟಲೆ ಓದ್ತಾನೆ ತುಂಬ ಬುಕ್ಸ್. ಲೈಬ್ರರಿಗೆ ಹೋಗೋ ಅಭ್ಯಾಸ ಇತ್ತು, ಸಿಟಿ ಸೆಂಟ್ರಲ್ ಲೈಬ್ರರಿಗೆ ಹೋಗೋದು ಬುಕ್ಸ್ ತೊಗೊಂಬರೋದು ಮಾಡೋದು ಅದೆಲ್ಲ ತುಂಬ ಹಳೆ ಚಿಕ್ಕಂದಿಂದನೂ ಬುಕ್ಸ್ ಅಭ್ಯಾಸ ಇದೆ 100%. ಅದೊಂದು ಮಾರ್ಗದರ್ಶನ ಆಗಿತ್ತು ಅಂತ ಹೇಳ್ಬೋದು ನಾನು. ಮಾಂಸಾಹಾರದಲ್ಲಿ ನಾನು ಎತ್ತಿದ ಕೈ ತಿನ್ನೋದ್ರಲ್ಲಿ, ಯಾಕಂದರೆ ಹೈಯೆಸ್ಟ್ ಕನ್ಸಂಪ್ಷನ್ ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದಿದ್ದು ನಾನೇ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋದು. ಸೊ ಹೈಯೆಸ್ಟ್ ಕನ್ಸಂಪ್ಷನ್ ನಂದೇ ಇದ್ದಿದ್ದು ತುಂಬಾ. ನಾವು ರೋಡ್ ರೋಡಲ್ಲಿ ಹೋಗಿ ಈ ಎಗ್ ತಿನ್ನೋದಾಗಲಿ ಅದೆಲ್ಲ ತುಂಬ ಇರ್ತಾಯಿತ್ತು, ಮನೆಯಲ್ಲೆಲ್ಲ ತುಂಬ ಕುಕ್ಕಿಂಗ್ ಎಲ್ಲ ಇರ್ತಾಯಿತ್ತು. ಸೊ ನಮಗೆ ಎಲ್ಲಿ ಸಿಕ್ಕಿದ್ರು ಅಲ್ಲಿ ತಿನ್ನೋದು ಒಂದು ಅಭ್ಯಾಸ ಆಗೋಗಿತ್ತು. ನನಗೆ ಒಂದು ಸಮಯದಲ್ಲಿ ಏನಾಯಿತು ಅಂದರೆ, ನನಗೆ ಒಂದು ಬುಕ್ಕು ಜಾಯ್ ಪೀಸ್ ಪಿಲ್ಸ್ ಅಂತ ಒಂದು ಸಾಧು ವಾಸ್ವಾನಿ ಅವರ ಬುಕ್ಸು ನಾನು ಓದ್ತಾ ಇದ್ದೆ ಒಂದು ಸತಿ. ಸೊ ಇದು ತುಂಬ ಬ್ಯೂಟಿಫುಲ್ ಬುಕ್ ಅದು, ಜಾಯ್ ಪೀಸ್ ಪಿಲ್ಸ್ ಅಂತ. ಅಲ್ಲಿ ಸ್ಟೋರಿ ಮೂಲಕ ಇವು ಸಾಧು ಯಾವ ಸರ್ ಬುಕ್ಕು? ಜಾಯ್ ಪೀಸ್ ಪಿಲ್ಸ್, ಜಾಯ್ ಪೀಸ್ ಪಿಲ್ಸ್, ಓಕೆ, ಜೆ ಪಿ ಪಿ ಅಂತ. ಸೊ ಅದು ಪ್ರಿಸ್ಕ್ರಿಪ್ಷನ್ಸ್ ಅಂತಲೇ, ಅದು ಬುಕ್ಕು ಹೆಡಿಂಗ್ ನೋಡಿದ್ರೆ ಕವರ್ ಪೇಜ್ ನೋಡಿದ್ರೆ ಒಂದು ಪ್ರಿಸ್ಕ್ರಿಪ್ಷನ್ ಡಾಕ್ಟ್ರ್ ಹೆಂಗೆ ಬರೀತಾರಲ್ಲ, ಸೊ ಆ ಥರ ಪ್ರಿಸ್ಕ್ರಿಪ್ಷನ್ ನೋಟ್ ಥರ ಇತ್ತು, ಜಾಯ್ ಪೀಸ್ ಪಿಲ್ಸ್ ಅಂತ ಇತ್ತು. ಸೊ ಏನೋ ಅದು ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನು ಪರ್ಚೇಸ್ ಮಾಡಿದೆ ಬುಕ್ಕನ್ನು. ಸೊ ನಾನು ಅದನ್ನು ಓದಿದಾಗ ಸಾಧು ವಾಸ್ವಾನಿ ಅವ್ರ ಬಗ್ಗೆ ನನಗೆ ಗೊತ್ತಾಗಿದ್ದು ಆವಾಗಲೇ. ಸೊ ಅವ್ರು ಏನಂದರೆ, ಇವತ್ತಿಗೂ ನೀವು ನೋಡಿರ್ಬೋದು, ಒಂದು ವರ್ಷಕ್ಕೆ ಒಂದು ಸತಿ ನವಂಬರ್ ಯಾವುದೋ ಒಂದು ದಿನದಲ್ಲಿ ಅವತ್ತು ಶಾಖಾಹಾರವಾಗಿರಿ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಪೇಪರ್ ಫುಲ್ ಪೇಪರ್ ಆ್ಯಡ್ ಒಂದು ಬರುತ್ತೆ ಅವ್ರದ್ದು, ಸಾಧು ವಾಸ್ವಾನಿ ಅವ್ರದ್ದು ಬುಕ್ಕು ಅದರಲ್ಲಿ. ಸೊ ಅದರಲ್ಲಿ ಒಂದು ಕತೆ ಅದರಲ್ಲಿ ಹೇಳಿದ್ರು ಅವರು ಎಕ್ಸ್ಪೀರಿಯೆನ್ಸನ್ನು. ಒಂದು ಮಗು, ಒಂದು ಚಿಕ್ಕ ಹುಡುಗಿ ಅವ್ರ ಹತ್ರ ಬಂದು ನನ್ನ ಅವ್ರ ಜೊತೆ ಇದ್ರಂತೆ. ಸೊ ಆ ಹುಡುಗಿ ಏನಾಗ್ತಾಯಿತ್ತು, ಅವಳು ಮಾಂಸಾಹಾರ ತಿನ್ನುವಂಥ ಅಭ್ಯಾಸ ಇದ್ದಂಥ ಹುಡುಗಿ. ಆ ಹುಡುಗಿ ಏನಂದರೆ, ನನಗೆ ಇವತ್ತು ಏನಾದ್ರೂ ಒಂದು ಮಾಂಸಾಹಾರ ತಿನ್ನಲೇಬೇಕು ಅಂತ ಗಲಾಟೆ ಮಾಡ್ದಂತೆ ಸಾಧು ವಾಸ್ವಾನಿ ಅವ್ರ ಜೊತೆ. ಅವರು ಇದ್ದಿದ್ದ ಒಂದು ಕ್ಯಾಂಪಲ್ಲೋ ಇಲ್ಲ ಅವ್ರ ಮನೆಯಲ್ಲೋ ಆಶ್ರಮದಲ್ಲೋ ಒಂದು ಇದು ಅವ್ರ ಎಕ್ಸ್ಪೀರಿಯೆನ್ಸ್ ಅವರು ವರ್ಣನೆ ಮಾಡಿದ್ದಾರೆ. ಸೊ ಅದರಲ್ಲಿ ಆ ಹುಡುಗಿ ತುಂಬ ಹಠ ಮಾಡ್ತಾ ಇತ್ತಂತೆ, ನಾನು ಇದು ಮಾಂಸಾಹಾರ ತಿನ್ನಬೇಕು, ತಿನ್ನಲೇಬೇಕು, ಏನಾದ್ರು ಮಾಡಿ ನಂಗೆ ಕೊಡಿಸಿ ಅಂತ ಹೇಳ್ಬಿಟ್ಟು ಅಂತ. ಸೊ ಇವರು ಶುದ್ಧ ಶಾಖಾಹಾರಿ ಮತ್ತು ಈಸ್ ಎ ಪ್ರೀಚರ್ ಆಫ್ ವೆಜಿಟೇರಿಯನಿಸಮ್. ಸಾಧು ವಾಸ್ವಾನಿ ಅಂತ ಹೇಳಿದ್ರೆ ಈಸ್ ಎ ರಿಯಲಿ ಅಡ್ವೊಕೇಟ್ ಆಫ್ ವೆಜಿಟೇರಿಯನ್ ಡಯಟ್ ಅಂತ ಹೇಳ್ಬೋದು. ಎಲ್ಲರನ್ನೂ ವೆಜಿಟೇರಿಯನ್ಗೆ ಕರ್ಕೊಂಡು ಬರುವಂಥ ಒಂದು ಮಹಾನ್ ಯೋಗಿ ಅಂತ ಹೇಳ್ಬೋದು. ಸೊ ಅವ್ರು ಏನು ಮಾಡಿದ್ರು, ಆಯ್ತಮ್ಮ ನಿನಗೆ ತಿನ್ನಲೇಬೇಕಲ್ಲ, ಆಯಿತು ಒಂದು ಕೆಲಸ ಮಾಡು, ನೀನು ಒಂದು ಚಾಕು ತೊಗೊಂಬಾ, ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದಂತೆ. ಸೊ ಆ ಹುಡುಗಿ ಚಾಕು ತೊಗೊಂಬಂದಂತೆ. ಸೊ ಈಗ ನಿನಗೆ ನನ್ನ ದೇಹದ ನಾನು ಒಂದು ಮಾಂಸದ ಒಂದು ಪೀಸ್ ನಾನು ಕೊಡ್ತೀನಿ, ಯಾವ ಭಾಗದ ನೀನು ತಿನ್ನಬೇಕು ಅಂತ ಅನಿಸ್ತೀಯಾ ಹೇಳು, ನಾನು ಕಟ್ ಮಾಡಿಕೊಡ್ತೀನಿ ಅಂತ ಅಷ್ಟು ಅದನ್ನು ಹೇಳಿದ್ರು. ಆ ಥರ ಹೇಳಿದಾಗ ಆ ಹುಡುಗಿಗೆ ಒಂದು ಭಾವನೆ ತುಂಬಿ ಪರಿವರ್ತನೆ ಆಯ್ತಂತೆ. ಓ ಬೇಡ, ನಾನು ತಿನ್ನೋದಿಲ್ಲ, ನಾನು ಇನ್ಮೇಲೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅದು ಬಂತು ಅಂತ. ಸೊ ನನಗೆ ಆ ಒಂದು ಸ್ಟೋರಿ ಮತ್ತು ಆ ಸನ್ನಿವೇಶದಲ್ಲಿ ಎಷ್ಟು ನಾನು ಮುಳುಗೋಗಿದ್ದೆ ಅಂತ ಹೇಳಿದ್ರೆ, ನನಗೆ ನಿಜವಾಗ್ಲೂ ಅನ್ನಿಸ್ತು ನಾನು ಪ್ರಾಣಿಗಳನ್ನ ಎಷ್ಟು ತಿಂತಾ ಇದ್ದೀನಿ, ಇಷ್ಟು ವರ್ಷ ನಾನು ಎಷ್ಟು ಹಾನಿ ಮಾಡಿದ್ದೀನಿ, ಒಬ್ಬ ಮನುಷ್ಯನ ಒಂದು ಬೆರಳು ಕಟ್ಟಾದ್ರೂ ಸಹ ಎಷ್ಟು ನೋವು ಉಂಟು ಮಾಡುತ್ತೆ, ನಾವು ಅಷ್ಟೊಂದು ನರಳಿಸ್ತೀವಿ, ಇಡೀ ಪ್ರಪಂಚನೇ ಏನೋ ಅಲ್ಲೋಲ ಕಲ್ಲೋಲ ಆದಂಗೆ, ಒಂದು ಮೂಳೆ ಮುರಿಲಿ, ಒಂದು ಕಾಲು ಮುರಿಲಿ, ನನಗೆ ಏನೋ ಒಂದು ಗಾಯ ಆದ್ರೂ ಎಷ್ಟು ನೋವು ಉಂಟು ಆಗುತ್ತೆ, ಎಷ್ಟು ನೋವು ಅನುಭವಿಸ್ತೀವಿ. ನಾವು ಪ್ರಾಣಿಗಳನ್ನು ಕೊಂದುಬಿಟ್ಟು ತಿಂತಾ ಇದ್ದೀವಲ್ಲ, ಇಷ್ಟು ನಾನು ಹಿಂಸೆ ಮಾಡ್ತಾಯಿದ್ದೀನಲ್ಲ ಅಂತ ಹೇಳ್ಬಿಟ್ಟು ನನಗೇನಾಗ್ತಾ ಇದೆ ಅಲ್ಲಿ ಸಡನ್ನಾಗಿ ನನಗೆ ತುಂಬಾ ಒಂದು ಭಾವನೆಯಿಂದ ನನಗೆ ವರ್ಗಾವಣೆ ಆಯಿತು, ಅಂದರೆ ಮಾರ್ಪಾಟಾಯಿತು, ಮನಸ್ಸು ತುಂಬ ಪರಿವರ್ತನೆ ಆಯಿತು ಅಂತಲೇ ಹೇಳ್ಬೋದು. ಆ ಕ್ಷಣದಿಂದ ನನಗೆ ಇದುವರೆಗೂ ನಾನು
ಹಿಂದೆ ನಾನು ತಿರುಗಿ ನೋಡಲೇ ಇಲ್ಲ ಹೊರತು ಆ ಕ್ಷಣದಿಂದ ಐ ಬಿಕೇಮ್ ಎ ವೆಜಿಟೇರಿಯನ್. ಸೊ ದಟ್ ವಾಸ್ ಮೈ ಯಾವತ್ತು ಏನು ಅಂತ ಗೊತ್ತಿಲ್ಲ, ಬಟ್ ಐ ಥಿಂಕ್ ಇಟ್ ಶುಡ್ ಬಿ ಸಮ್ವೇರ್ ಇನ್ 95 ಅಂತ ಹೇಳ್ಬೋದು. ಸೊ ಈಗ ಆಲ್ಮೋಸ್ಟ್ 26 ವರ್ಷ ನಾನು ಐ ಬಿಕಮ್ ಎ ವೆಜಿಟೇರಿಯನ್. ಅಂತ ರಿಯಲಿ ಅಮೇಝಿಂಗ್ ಆ್ಯಂಡ್ ವೆರಿ ಇನ್ಸ್ಪೈರಿಂಗ್ ಸ್ಟೋರಿ ಅಂತ ಹೇಳ್ಬೋದು. ನೈಸ್ ಸರ್. ಸೊ ಆ ಒಂದು ಸ್ಟೋರಿ ಓದ್ಬಿಟ್ಟು ನೀವು ಮಾಂಸಾಹಾರನ ಬಿಡಬೇಕು, ಮಾಂಸಾಹಾರ ತಿನ್ನಬಾರ್ದು ಅಂತೇಳಿ ನಿಮ್ಗೆ ಅನಿಸ್ತು. ಸೊ ನೀವು ಮಾಂಸ ಎಲ್ಲ ಬಿಟ್ಟಿದ್ದೀರಾ, ಬಟ್ ಆದರೂ ನಿಮ್ಮ ಕುಟುಂಬದಲ್ಲಿ ಇನ್ನೂ ಕೆಲವರು ಇರ್ಬೋದು, ಅಂದರೆ ಮಾಂಸಾಹಾರ ಮಾಡ್ತಾ ಇರ್ತಾರೆ, ನಾನ್ ವೆಜ್ ಎಲ್ಲ ಕುಕ್ ಮಾಡ್ತಾ ಇರ್ತಾರೆ. ಸೊ ನಮ್ಮ ನಾಲಿಗೆ ತಿಂದು 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 ಮಾಂಸ ಅಭ್ಯಾಸ ಆಗಿರುತ್ತೆ, ಆ ಒಂದು ಜಿವ್ಯ ಚಾಪಲ್ಯದಿಂದ ಮಾಂಸನ ತಿನ್ನಬೇಕು ಅನಿಸ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ನೀವು ನಾನ್ ವೆಜ್ ತಿನ್ನೋದು ಹೇಗೆ ಕಂಟ್ರೋಲ್ ಮಾಡ್ಕೊಂಡ್ರಿ ಸರ್? ನೀವು ಮನೆಯಲ್ಲೆಲ್ಲ ನಾನ್ ವೆಜ್ ತಿಂತಾ ಇರ್ತಾರೆ ನೀವು ಬಿಟ್ರೇನು, ಬಟ್ ಆದರೂ ಅದು ನೋಡಿದಾಗೆಲ್ಲ ನಿಮಗೂ ತಿನ್ನಬೇಕು ಅಂತ ಅನಿಸ್ತಾ ಇರ್ಬೋದು. ಸೊ ಅಂಥ ಟೈಮಲ್ಲಿ ನೀವು ನಾನ್ ವೆಜ್ನ ಬಿಡಬೇಕು ಅಂತ ಹೆಂಗೆ ಅನಿಸ್ತು? ನಿಮ್ಮ ನಾನ್ ವೆಜ್ ತಿನ್ನೋದು ನೀವು ಹೇಗೆ ಕಂಟ್ರೋಲ್ ಮಾಡ್ಕೊಂಡ್ರಿ ಆ ಟೈಮಲ್ಲಿ? ಸೊ ನಿಮ್ಗೆ ಅನಿಸ್ತಿತ್ತು ಒಳಗಡೆಯಿಂದ ನಾನ್ ವೆಜ್ ತಿನ್ನಬೇಕು ಅಂತೇಳಿ? ಸೊ ಹಂಗೆ ಅನಿಸಿದಾಗ ನೀವು ಯಾವ ಥರ ಕಂಟ್ರೋಲ್ ಮಾಡ್ಕೊಂಡ್ರಿ ಸರ್ ಅದನ್ನು ತಿನ್ನೋದು? ಹಾಂ, ಅದು ಹೇಳಿದ್ದು ನೀವು ಸರಿನೇ ಇದೆ. ಯಾಕಂದರೆ ಒಬ್ಬ ಮನುಷ್ಯನಿಗೆ ತಿನ್ನಬೇಕು ಅನ್ನೋದು ಏನಾಗಿರುತ್ತೆ ಅಂದರೆ, ಈಗ ಯಾವುದಾದ್ರು ಒಂದು ಡಿಶ್ಶು, ಒಂದು ಪದಾರ್ಥ ತಿಂದಿದ್ದರೆ, ಈಗ ಅದರ ತಿಂದಿದ್ದನ್ನು ವಾಸನೆ ನಮಗೆ ಗೊತ್ತಾಗಿದ ತಕ್ಷಣ ಏನಾಗುತ್ತೆ, ಓ ಅದು ಕಬಾಬ್ ಮಾಡಿದ್ದಾರೆ, ಈ ಥರ ಚಿಕನ್ ಮಾಡಿದ್ದಾರೆ, ಈ ಕಡೆ ಮಟನ್ ಮಾಡಿದ್ದಾರೆ, ಸೊ ಈ ಎಗ್ ಕುಕ್ ಮಾಡ್ತಾಯಿದ್ದಾರೆ ಅನ್ನೋದು ಮ್ಯಾಪಿಂಗ್ ಬಂದೇ ಬರುತ್ತೆ. ಮತ್ತು ನಾವು ಹಿಂದೆ ತಿಂದಿರೋ ಅಂಥ ರುಚಿ ನಮ್ಮ ನಾಲಿಗೆಗೆ ಮೈಂಡಲ್ಲಿ ಪ್ರೋಗ್ರಾಮ್ ಆಗೇ ಇರುತ್ತೆ, ಸಬ್ಕಾನ್ಷಿಯಸ್ಸಲ್ಲೇ ಇದ್ದೇ ಇರುತ್ತೆ. ಸೊ ದ ಮೂಮೆಂಟ್ ಮೂಗಿಂದ ನಮಗೆ ಅದನ್ನು ವಾಸನೆ ಅಂತ ಹೋದಾಗ ಏನಾಗುತ್ತೆ, ತಿನ್ನಬೇಕು ಅಂತ ಒಂದು ಚಪಲ ಮತ್ತೆ ಬಂದೇ ಬರುತ್ತೆ. ಸ್ವಲ್ಪ ದಿನ ಅದು ತುಂಬಾ ಎಳಿತಾ ಇತ್ತು, ತುಂಬ ಮನಸ್ಸಿಗೆ ಎಳಿ ಇದು ಮತ್ತೆ ಹಳ್ಳಕ್ಕೆ ತಳ್ಳಬೇಕು ಅನ್ನೋದು ಒಂದು ಮನಸ್ಸು ಇದು ಮಾಡ್ತಾ ಇದೆ. ಯಾಕಂದರೆ ನಾಲಿಗೆ ಮತ್ತು ಮೂಗು ತುಂಬ ಇಂದ್ರಿಯಗಳು, ನೀವು ಹೇಳ್ದಂಗೆ ಇಂದ್ರಿಯಗಳು ನಾಲಿಗೆ ಮತ್ತು ಮೂಗು ತುಂಬ ಪ್ರಬಲವಾಗಿ ಕೆಲಸ ಮಾಡುತ್ತೆ. ಅದು ಎಳಿತಾನೆ ಇರುತ್ತೆ ಆವಾಗವಾಗ, ಎಲ್ಲೆಲ್ಲಿ ಫಂಕ್ಷನ್ಗಳು ಹೋಗೋದಾಗಲಿ, ಮನೆಯಲ್ಲಿ ಮಾಡೋದಾಗಲಿ. ಯಾಕಂದ್ರೆ ನಾನಂತೂ ಪರಿವರ್ತನೆ ಆಗಿದ್ದೀನಿ, ಬಟ್ ಮನೆಯಲ್ಲಿ ಕುಕ್ಕಿಂಗ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ಮತ್ತೆ ಅದು ಟೆಸ್ಟಿಂಗ್ ಟೈಮ್ ಅದು. ಸೊ ನನಗೆ ಅದು ತುಂಬ ಆಗ್ತಾಯಿತ್ತು, ಬಟ್ ಮತ್ತೆ ನಾನು ಅದನ್ನು ಹತೋಳಿ ಇಟ್ಕೊಂಡು ಕಂಟ್ರೋಲ್ ಮಾಡಿಕೊಂಡು, ಇಲ್ಲ ಹಿಂಸೆ ಮಾಡಬಾರ್ದು, ಅಹಿಂಸೆ ಮಾರ್ಗಕ್ಕೆ ಬರಬೇಕು ಅನ್ನೋದೊಂದು ನಾನು ದೃಢ ಮನಸ್ಸು ಮಾಡಿಕೊಂಡು ಅದನ್ನು ಮತ್ತೆ ಕಂಟ್ರೋಲ್ ಮಾಡ್ತಾಯಿದ್ದೆ. ಸೊ ಒಂದು 3 ತಿಂಗಳು ಅಂತೂ ತುಂಬ ಅದು ಚಾಲೆಂಜ್ ಆಗಿರ್ಬೋದು, ಮತ್ತು ನನಗೆ ನಾನೇ ಒಂದು ಸವಾಲು ಹಾಕ್ಕೊಂಡೆ, ನಾನು ಕೆಲಸ ಮಾಡಬೇಕಾಗೋ ಒಂದು ಪರಿಸ್ಥಿತಿ ಬಂತು. ಸೊ ನಾನ್ ವೆಜಿಟೇರಿಯನ್ ಕಂಟ್ರೋಲ್ ಮಾಡಿ, ಯಾಕಂದರೆ ಅದು ಏನಂದರೆ, ಈಗ ನೀರಲ್ಲಿ ಈಗ ಸಮುದ್ರದಲ್ಲಿ ಈಜಿರೋನು ಸಮುದ್ರ ಕಂಡಿದ ತಕ್ಷಣ ನೀರಲ್ಲಿ ಈಜಬೇಕು ಅಂತ ಅನಿಸ್ಬಿಡುತ್ತೆ. ಸೊ ಸಮುದ್ರದಿಂದ ಸ್ವಲ್ಪ ದಿನ ದೂರ ಇದ್ದರೆ ಸಮುದ್ರ ಏನು ಅನ್ನೋದು ಮರ್ತೋಗುತ್ತೆ. ಸೊ ಔಟ್ ಆಫ್ ಮೈಂಡ್ ಈಸ್ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ ಹೇಳ್ತೀವಲ್ಲ. ಸೊ ಔಟ್ ಆಫ್ ಸೈಟ್ ಆಗ್ತಾಯಿತ್ತು, ನಾನಂತೂ ತಿಂತಾ ಇರಲಿಲ್ಲ, ನಾನು ಅದರಿಂದ ದೂರ ಇರ್ತಾ ಇದ್ದೆ, ತಿನ್ನೋದಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಅವೇನಾಗ್ತಾಯಿತ್ತು, ಗ್ರ್ಯಾಜುವಲಾಗಿ ಕ್ರಮೇಣವಾಗಿ ಅದನ್ನು ಮರೀಲಿಕ್ಕೆ ಸಾಧ್ಯ ಆಯಿತು. ಇದು ಬೇಕಾಗಿಲ್ಲ, ಈ ಊಟ ಇಲ್ಲದೇ ಇದ್ದರೂ, ಈ ಫುಡ್ ಇಲ್ಲದೇ ಇದ್ದರೂ ನಡೆಯುತ್ತೆ ಅಂತ. ಜೊತೆಗೆ ಮನೆಯಲ್ಲಂತೂ ಫೋರ್ಸ್ ಮಾಡೋರು, ಪ್ರೆಸ್ ಮಾಡೋರು, ಪ್ರೆಷರ್ ಹಾಕೋರು, ಇದೆಲ್ಲ ತಿನ್ನು ಯಾಕೆ ಬಿಡ್ತೀಯ, ನಮ್ಮ ಜನಾಂಗಕ್ಕೆ ಆಗಿ ಬಂದಿರೋದು, ಶಿವನೇ ಇದನ್ನು ತಿಂದಿದ್ದಾನೆ, ಆ ಕಥೆಗಳಿರುತ್ತಲ್ಲ, ಬೇಡರ ಕಣ್ಣಪ್ಪ ಇದನ್ನು ತೊಗೊಂಬಂದಾಗ ಶಿವನಿಗೆ ಅರ್ಪಣೆ ಆಗಿದೆ, ಸೊ ದೇವರುಗಳೇ ತಿಂದಿದ್ದಾರೆ, ಆಮೇಲೆ ಕಾಳಿ ಈ ನಮ್ಮಲ್ಲೆಲ್ಲ ಹೆಣ್ಣಿನ ಅಂಬಾ ಭವಾನಿ ಅಂತದೆಲ್ಲ ಪೂಜೆ ಮಾಡ್ತಾರೆ. ಸೊ ಆ ಥರದ್ದೆಲ್ಲ ಈ ದಸರಾ ಹಬ್ಬ ಬಂದಾಗೆಲ್ಲ, ಆ ವಿಜಯದಶಮಿ ಎಲ್ಲ, ಈ ಆಯುಧ ಪೂಜೆ ಎಲ್ಲ ಬಂದಾಗೆಲ್ಲ ತುಂಬ ಕಡಿದು ತಿನ್ನುವಂಥ ಒಂದು ಅಭ್ಯಾಸ. ಸೊ ಇದೆಲ್ಲ ಹೇಳೋರು. ಸೊ ನನ್ನ ಮನಸ್ಸಂತೂ ನನಗೆ ಕ್ಲಿಯರ್ ಆಗಿತ್ತು, ಇಲ್ಲ ಇಷ್ಟು ವರ್ಷ ನಾನು ಕಡಿದು ತಿಂದಿದ್ದೆಲ್ಲ ಸಾಕು, ಈಗ ಶಾಖಾಹಾರಕ್ಕೆ ಬರೋಣ ಅನ್ನೋ ಒಂದು ಮನಸ್ಸಲ್ಲಿ ಇತ್ತು ತುಂಬ ಸ್ಟ್ರಾಂಗ್ ಆಗಿ. ಸೊ ಅದರಿಂದ ನಾನು ಆ ಟೈಮ್ ಏನಿದೆ ಟೆಸ್ಟಿಂಗ್ ಪೀರಿಯಡು ಪಾಸ್ ಮಾಡೋಕ್ಕೆ ನನಗೆ ಅನುಕೂಲ ಆಯಿತು. ನೀವು ಹೇಳಿದ್ರಿ, ಸೊ ಮಾಂಸಾಹಾರ ತಿನ್ನೋ ಟೈಮಲ್ಲಿ ಒಂದು ರಾಕ್ಷಸನ ಸ್ವಭಾವ ನನ್ನಲ್ಲಿತ್ತು ಅಂತೇಳಿ, ಬಟ್ ಇಲ್ಲಿ ಒಂದು ಪ್ರಶ್ನೆ ಏನಂದರೆ ಸರ್, ನೀವು ಮಾಂಸಾಹಾರವನ್ನು ಬಿಟ್ಟ ಮೇಲೆ, ಅಂದರೆ ಕಂಪ್ಲೀಟ್ ಶಾಖಾಹಾರಿ ಆದಮೇಲೆ, ವಾಟ್ ಆರ್ ಯಾವ ಥರ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಾಯಿತು? ಅಂದರೆ ಶಾರೀರಿಕವಾಗಿರ್ಬೋದು, ಅಂದರೆ ಶಾರೀರಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಬಿಹೇವಿಯರಲ್ಲಿ ಯಾವ ಥರ ಚೇಂಜಸ್ ನಿಮ್ಮಲ್ಲಿ ನೀವು ಅಬ್ಸರ್ವ್ ಮಾಡ್ಕೊಂಡ್ರಿ ಸರ್? ಸೊ ಆ ಕೋಪ, ಸಿಟ್ಟು, ಆ ರಾಕ್ಷಸ ಒಂದು ಗುಣಗಳು ಚೇಂಜ್ ಆದವಾ ನೀವು ಮಾಂಸಾಹಾರಿಯಿಂದ ಶಾಖಾಹಾರಿ ಆದಾಗ? ಅಂದರೆ ಮೊದಲನೇದಾಗಿ ನನ್ನ ಬಾಡಿ ವೈಬ್ರೇಷನ್ಸ್ ಅಂತೂ ಡೆಫಿನೆಟ್ಲಿ ಚೇಂಜಸ್ ಆಯಿತು. ಯಾಕಂದರೆ ಅದು ಹೇಳಬೇಕು ಅಂತ ಹೇಳಿದ್ರೆ ಆಸಿಡಿಟಿ ಲೆವೆಲ್ಸ್, ಮೊದಲನೇದಾಗಿ ಆಸಿಡಿಟಿ ಲೆವೆಲ್ಸ್ ಕಡಿಮೆ ಆಯಿತು, ಜೊತೆಗೆ ಒಂದು ಸೌಮ್ಯತೆ ಅಂತ ಬಂತು, ಒಂದು ಕಾಮ್ನೆಸ್ ಕಂಡುಕೊಂಡೆ ನಾನು. ಮತ್ತು ಜೊತೆಗೆ ಪ್ರಾಣಿಗಳ ಬಗ್ಗೆ ಒಂದು ಒಳ್ಳೆ
ಆ ಪ್ರೀತಿ ಮತ್ತು ಒಂದು ಕರುಣೆ ಅನ್ನೋದು ಒಂದು ಭಾವನೆ ಹುಟ್ಟುತ್ತಾ ಇತ್ತು. ಅಯ್ಯೋ ಇಷ್ಟು ಸಾಯಿಸ್ತಾರಲ್ಲ, ಈಗ ಕಂಡ್ರೂ ಅದೊಂಥರ ಕರುಣೆ ಅನ್ನೋದು ಒಂದು ಬರ್ತಾಯಿತ್ತು. ಸೊ ಅದು ಜೊತೆಗೆ ಬಿಹೇವಿಯರಲ್ಲಾಗಲಿ ಮತ್ತು ಉದ್ವೇಗ ಮತ್ತು ಆಕ್ರೋಶ ಈ ಥರದ್ದೆಲ್ಲ ಸ್ವಲ್ಪ ಭಾವನೆಗಳೆಲ್ಲ ಸ್ವಲ್ಪ ಕಡಿಮೆ ಆಯಿತು ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಒಂದು ಕಂಟ್ರೋಲು, ಒಂದು ಪೇಷನ್ಸು, ಒಂದು ತಾಳ್ಮೆ ಅನ್ನೋದು ಹುಟ್ಟುತ್ತಾ ಇದೆ ನನ್ನಲ್ಲಿ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ನನ್ನ ಮೇಲೆ ನಾನು ಹತೋಟಿ ಸಿಗಲಿಕ್ಕೆ ಸಾಧ್ಯ ಆಯ್ತಲ್ಲ ಮೊದಲನೇದಾಗಿ, ಯಾಕಂದರೆ ಅವ್ರು ತಿನ್ನುವಂಥ ಒಂದು ನಾಲಿಗೆ ಮತ್ತು ಮೂಗು ಹತೋಟಿಗೆ ಬಂತು. ಸೊ ನನಗೆ ನನ್ನ ಮೇಲೆ ನನಗೆ ಒಂದು ಹತೋಟಿ ಬಂತು, ನನಗೆ ಒಂದು ಅವೇರ್ನೆಸ್ ಬಂತು, ಒಂದು ಅರಿವಿನ ಸ್ಥಿತಿ ಬರ್ತಾಯಿದೆ ಅಂತ ನನಗೆ ಗೊತ್ತಾಗಿದ್ದು. ಇದೆಲ್ಲ ಊಟದ ಮೇಲೆ ಕಂಟ್ರೋಲ್ ಮಾಡಿ, ನಾಲ್ಗೆ ಕಂಟ್ರೋಲ್ ಮಾಡಿದಾಗ ನನಗೆ ಅರಿವಾಯಿತು. ಯಾಕಂದರೆ SSY ಅಲ್ಲೂ ಹೇಳೋದೇನು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಇಡೀ ಜಗತ್ತನ್ನೇ ಕಂಟ್ರೋಲ್ ಮಾಡ್ಬೋದಂತೆ, ಹತೋಟಿಯಲ್ಲಿ ತೊಗೊಂಬರ್ಬೋದು, ಮತ್ತು 2 ಇಂಚು ಉದ್ದ ನಾಲಿಗೆನ ಕಂಟ್ರೋಲಿಗೆ ತರೋದು ತುಂಬ ಕಷ್ಟ ಅಂತ. ನಾಲಿಗೆ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಅಂತೆ. ನಾಲಿಗೆ ಅಂದರೆ ಎರಡು ಥರ ಸ್ಥಿತಿಗಳು, ಒಂದು ತಿನ್ನೋ ಒಂದು ರುಚಿ ಬಿಡೋದು, ಇನ್ನೊಂದು ಮಾತಾಡೋದು. ಮಾತ್ರ ಏನು ಮಾತಾಡಬೇಕು, ಯಾವ ಥರ ಮಾತಾಡಬೇಕು, ಎಷ್ಟು ಮಾತಾಡಿ, ಈಗೇನು ಪತ್ರಿಸಾರ ಏನು ಹೇಳ್ತಾರೆ, ಏನು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಯಾರಿಗೆ ಮಾತಾಡಬೇಕು, ಎಷ್ಟು ಮಾತಾಡಬೇಕು. ಸೊ ಇದೆಲ್ಲ ಅರಿವು ಬರಬೇಕು ಅಂದರೆ ಇಟ್ಸ್ ರಿಕ್ವೈರ್ಸ್ ಅವೇರ್ನೆಸ್. ನಮ್ಮ ಮೇಲೆ ನಮಗೆ ಒಂದು ಒಂದು ನಿಗಾ ಇರಬೇಕು, ಮತ್ತು ಒಂದು ಹತೋಟಿ ತರಬೇಕು ನಾಲಿಗೆ ಅಂತ ಹೇಳಿದ್ರೆ ಇದು ಬೇಕು. ಸೊ ಒಂದು ನಾಲಿಗೆನ ಮಾತಾಡಲಿಕ್ಕೆ ಬಳಸ್ತೀವಿ, ಮತ್ತು ಚಪ್ಪರ್ಸಕ್ಕೆ ಊಟ ಮಾಡಲಿಕ್ಕೆ ಇದನ್ನು ಬೇಕೇ ಬೇಕು, ರುಚಿ ನೋಡಲಿಕ್ಕೆ ಅಂತ. ಸೊ ಇದಿಷ್ಟು ಕಂಟ್ರೋಲ್ ತರೋದು ತುಂಬ ಕಷ್ಟ ಒಬ್ಬ ಮನುಷ್ಯನಿಗೆ. ನಮ್ಮದೇ ಆದ ಒಂದು ಕಮಿಟ್ಮೆಂಟ್ ಇದ್ದರೆ ಮಾತ್ರ ಅದು ಬರಲಿಕ್ಕೆ ಸಾಧ್ಯ, ಹೊರತು ಹೊರಗಿಂದ ಅಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ನನಗೆ ಅರಿವಾಗಿದ್ದು ಆವಾಗಲೇ, ನಾಲಿಗೆ ಅನ್ನೋದು ಒಂದು ಆಟೋಟಿಗೆ ಬಂತು ಅನ್ನೋದು ಗೊತ್ತಾಗಿದ್ದು ಈ ನಾನ್ ವೆಜ್ ಬಿಟ್ಟ ಮೇಲೆ. ಓಕೆ, ನೀವು SSY ಬಂದಾಗ ಆ ಲೀಡರ್ಶಿಪ್ ಕ್ವಾಲಿಟೀಸ್ ಬಗ್ಗೆ, ಮಾಂಸಾಹಾರದ ಒಂದು ತಿಂದರೆ ಏನಾಗುತ್ತೆ, ಮಾಂಸವನ್ನು ಯಾಕೆ ಬಿಡಬೇಕು ಅಂತೇಳಿ ಆಹಾರದ ಒಂದು ಪ್ರಾಮುಖ್ಯತೆಯನ್ನು ನೀವು ತಿಳ್ಕೊಂಡ್ರಿ. ನೆಕ್ಸ್ಟ್ ಮತ್ತು ಈ ಬಾಡಿ ಮೈಂಡ್ ಕಂಟ್ರೋಲ್ ಇದ್ರ ಬಗ್ಗೆಯಿಂದ ನೀವೆಲ್ಲ SSY ಅಲ್ಲಿ ತಿಳ್ಕೊಂಡ್ರಿ. ಸೊ ಇದಾದಮೇಲೆ, SSY ಆದಮೇಲೆ ಇನ್ನು ಯಾವ ಥರ ನಿಮ್ಮ ಒಂದು ಆಧ್ಯಾತ್ಮಿಕ ಪ್ರಯಾಣ ಸ್ಟಾರ್ಟ್ ಆಯಿತು ಸರ್? ಸೊ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ಇನ್ ಯುವರ್ ಜರ್ನಿ? ಸೊ ನನಗೆ ಸಿದ್ಧ ಸಮಾಧಿಯಲ್ಲಿ ಯೋಗದಲ್ಲಿ ಒಂದು ಕ್ರಿಯೆ, ಇದು ಒಂದು ಒಂದು ಪ್ರೋಸೆಸ್ ಮಾಡಿಸ್ತಾಯಿದ್ರು, ಅಂದರೆ ಬ್ರಹ್ಮೋಪದೇಶ ಅಂತ ಮಾಡಿಸಿದ್ರು. ಬ್ರಹ್ಮೋಪದೇಶ ಅಂದರೆ ಅದು 3.5 ಡೇಸ್ ಏನು ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಇತ್ತು. ಈ SSY ಗೆ ನಾವು ಜಾಯ್ನ್ ಆಗಬೇಕಂದ್ರೆ ಇದು ಪೇಯ್ಡಾ ಸರ್, ಅಂದರೆ ನಾವು ಹಣವನ್ನು ನಾವು ಕೊಡಬೇಕಾ, ಪೇ ಮಾಡಬೇಕು ಇರುತ್ತಾ? SSY ಎಲ್ಲ ನಾಮಿನಲ್ ಫೀಸ್ ಸರ್, ಅದು ತುಂಬಾ ನಾಮಿನಲ್ ಅಂತ ಹೇಳ್ಬೋದು ಫೀಸು. ಬಟ್ ಅದು ಉದ್ದೇಶ ಇದ್ದಿದ್ದೇನೆಂದರೆ ಒಬ್ಬ ಮನುಷ್ಯನಿಗೆ ಮನುಷ್ಯನಾಗಿ ಮಾಡೋವಂಥದ್ದು. ಅಂದರೆ ನಿಜವಾಗ್ಲೂ ಒಬ್ಬ ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ಮತ್ತು ಮನಸ್ಸು ಒಂದು ರಾಕ್ಷಸತ್ವದಲ್ಲಿರುತ್ತೆ, ಬೇರೆ ಕಂಟ್ರೋಲ್ ಇಲ್ಲದೆ ಇರೋಂಥ ಬಗ್ಗೆ ಒಂದು ಡಿಸಿಪ್ಲಿನ್ನು, ಎಲ್ಲ ಥರ ಡಿಸಿಪ್ಲಿನ್ ಕೊಡೋವಂಥ ಒಂದು ಕಾನ್ಸೆಪ್ಟ್ ಅದು. ಮತ್ತು ಹೋಲಿಸ್ಟಿಕ್ ಪ್ಯಾಕೇಜ್ ಅಂತ ಹೇಳಿದ್ದೆನ ಅದು. ಸೊ ಅದರಲ್ಲಿ ಏನಾಗ್ತಾ ಇತ್ತು, ಒಂದು ಬ್ರಹ್ಮೋಪದೇಶ ಅಂತ ಅಲ್ಲಿ ಮಾಡಿದ್ರು, ಅಂದರೆ ಉಪನಯನ ಅಂತ ಮಾಡ್ತಾರಲ್ಲ, ಒಬ್ಬ ಮನುಷ್ಯನಿಗೆ ಸಂಧ್ಯಾ ವಂದನೆ ಮಾಡುವಂಥ ಒಂದು, ಈ ಬ್ರಾಹ್ಮಣರ ಕಮ್ಯುನಿಟೀಸಲ್ಲಿ ಸಂಧ್ಯಾ ವಂದನೆ ಮಾಡೋದು ಅನ್ನೋದೆಲ್ಲ ಇರುತ್ತೆ. ಇಲ್ಲಿ ಬ್ರಹ್ಮೋಪದೇಶ ಅಂತ ಮಾಡಿಸಿದ್ರು, ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ, ಅರಿವಿಲ್ಲ. ಸೊ ಅಲ್ಲಿ ಏನಂದರೆ ಗಾಯತ್ರಿ ಮಂತ್ರದ ಒಂದು ಉಪದೇಶ ಮಾಡಿದ್ರು, ಮತ್ತು ಅಲ್ಲಿ ಒಂದು ಬೀಜ ಮಂತ್ರ ಅಂತ ಕೊಟ್ಟರು. ಬೀಜ ಮಂತ್ರ ಅಂತ ಹೇಳಿದ್ರೆ ಬೀಜಾಕ್ಷರಿ ಮಂತ್ರ ಅಂತ ಕೊಡ್ತಾರೆ. ಸೊ ನನಗೆ ಆವಾಗಲೇ ಅಷ್ಟು ಜ್ಞಾನ ಇರಲಿಲ್ಲ, ಬಟ್ ಈಗಿನ ಜ್ಞಾನದ ಪ್ರಕಾರ ಹೇಳಬೇಕು ಅಂದರೆ, ಒಬ್ಬೊಬ್ಬ ಮನುಷ್ಯನಿಗೆ ಒಂದು ಜೀವನದ ಒಂದು ಉದ್ದೇಶ ಅಂತ ಇರುತ್ತೆ. ನಿನ್ನ ಜೀವನದಲ್ಲಿ ನೀನು ಏನು ಸಾಧಿಸ್ಬೇಕು ಅಂತಿದೆಯಾ, ನಿನಗೆ ಏನು ಬೇಕು ಈ ಕ್ಷಣದಲ್ಲಿ, ನಿನಗೆ ಏನು ಮಾಡಬೇಕು ಅಂತಿದೆಯಾ, ಏನು ಸಾಧನೆ ಮಾಡಬೇಕು ಅಂತ ಇದೆಯಾ ಅಂತ ಹೇಳಿಬಿಟ್ಟು ಎಲ್ಲ ಪ್ರತಿಯೊಬ್ಬ ಪಾರ್ಟಿಸಿಪೆಂಟ್ಸ್ಗೂ ಕೇಳಿದ್ರು. ಆ ಕೇಳಿದಾಗ ಏನಾಯಿತು, ಒಬ್ಬ ಮನುಷ್ಯನಿಗೆ ವಿದ್ಯಾಭ್ಯಾಸದಲ್ಲಿ ನಾನು ಉತ್ತೀರ್ಣನಾಗಬೇಕು ಅಂತ ಇರುತ್ತೆ, ಒಬ್ಬ ಮನುಷ್ಯನ ಮನಸ್ಸಲ್ಲಿ ಶಾಂತಿ ಬೇಕು, ಮನೆಯಲ್ಲಿ ಗಲಾಟೆಗಳು ಕಲಹಗಳೆಲ್ಲ ಸಾಲ್ವ್ ಆಗಬೇಕು ಅಂತಿರುತ್ತೆ, ಒಬ್ಬ ಮನುಷ್ಯನಿಗೆ ಬಿಸ್ನೆಸ್ಸಲ್ಲಿ ಜಾಸ್ತಿ ಗಳಿಸ್ಬೇಕು, ಒಳ್ಳೆ ದೊಡ್ಡವರಾಗಬೇಕು ಅನ್ನೋದೆಲ್ಲ ಇರುತ್ತೆ ಅಂತ. ಸೊ ಯಾರ್ಯಾರು ಏನು ಹೇಳಿದ್ರು, ಎಲ್ಲರನ್ನು ಒಂದು ಗ್ರೂಪ್ ಅಂತ ಮಾಡಿದ್ರು. ಸೊ ಆ ಗ್ರೂಪ್ ಅಂತ ಮಾಡಿದ್ಮೇಲೆ ಈ ಎಲ್ಲ ಒಂದು ಉದ್ದೇಶ ಇರುವಂಥ ಎಲ್ಲ ಜನಗಳಿಗೂ ಒಂದು ಗ್ರೂಪ್ ಮಾಡಿದ್ರು, ಇನ್ನೊಂದು ಉದ್ದೇಶದಲ್ಲಿರುವಂಥ ಎಲ್ಲರೂ ಒಬ್ಬೊಂದು ಗ್ರೂಪ್ ಮಾಡಿದ್ರು. ಅದೇ ಥರ ಎಷ್ಟು ಗ್ರೂಪ್ಸ್ ಇತ್ತೋ ಅಷ್ಟು ಗ್ರೂಪ್ಸ್ಗೆ ಸಪ್ರೇಟಾಗಿ ಕರೆದು ಒಬ್ಬ ಒಂದೊಂದು ಗ್ರೂಪಿಗೊಂದು ಬೀಜಾಕ್ಷರಿ ಮಂತ್ರ ಅನ್ನೋದು ಉಪದೇಶ ಮಾಡಿದ್ರು. ಸೊ ನೀವು ಮನಸ್ಸಲ್ಲಿ ಈ ಬೀಜಾಕ್ಷರಿ ಮಂತ್ರನ ನೀವು ಅನ್ಕೋಬೇಕು, ಬಾಯಲ್ಲಿ ಹೇಳೋಂಗಿಲ್ಲ, ಬೇರೆಯವ್ರಿಗೆ ಹೇಳೋಂಗಿಲ್ಲ. ಇದು ಯಾಕಂದರೆ ಇದು ವೆರಿ ಪವರ್ಫುಲ್ ಮಂತ್ರ. ನಿಮ್ಮ ಉದ್ದೇಶ ಜೀವನದಲ್ಲಿ ನೀವೇನು ಸಾಧನೆ ಮಾಡಬೇಕು ಅಂತಿದ್ದೀರೋ ಅದಕ್ಕೆ ತುಂಬ ಅನುಕೂಲ ಮಾಡಿಕೊಳ್ಳೋ ಒಂದು ಮಂತ್ರ ಅಂತ ಹೇಳಿದ್ರು. ಸೊ ಆ ಮಂತ್ರಗಳ ಬಗ್ಗೆ ಹೇಳಿದ್ರು, ಮತ್ತು ಗಾಯತ್ರಿ ಜಪದ ಬಗ್ಗೆ ಹೇಳಿದ್ರು, ಮತ್ತು ಗಾಯತ್ರಿ ಮಂತ್ರವನ್ನು ಜಪ ಮಾಡಲಿಕ್ಕೆ ಹೇಳಿಕೊಟ್ರು. ಸೊ ನನಗೆ ಆ ಟೈಮಲ್ಲಿ ಆಲ್ರೆಡಿ ನಾನು ಬಿಸ್ನೆಸ್ ಎಲ್ಲ ಶುರು ಮಾಡಿದ್ದೆ. 93 ನಾನು ಒಂದು ಸಂಸ್ಥೆ ಶುರು ಮಾಡಿದ್ವಿ, ಡಿಪ್ಲೊಮಾ ಮುಗಿಸಿದ ತಕ್ಷಣ ಇಂಜಿನಿಯರಿಂಗ್ ನಡೆಸ್ತಾ.
ಸೊ ನನಗೆ ಗಾಯತ್ರಿ ಮಂತ್ರ ಪಠನೆ ಮಾಡುವಂಥ ಒಂದು ಅಭ್ಯಾಸ ಬಂತು, ಜೊತೆಗೆ ಅದು ಒಂದು ಹುಚ್ಚು ಬಂತು, ಎಲ್ಲಿ ಸಿಗುತ್ತೋ ಅಲ್ಲಿ ಗಾಯತ್ರಿ ಮಂತ್ರ ಹೇಳೋದು, ಸ್ತೋತ್ರ ಹೇಳೋದು. ಸೊ ಅದನ್ನು ನನಗೆ ತುಂಬ ಆ ವೈಬ್ರೇಷನ್ಸ್ ನಾನು ಫೀಲ್ ಮಾಡ್ತಾ ಇದ್ದೆ, ನನಗೆ ತುಂಬ ಮೈಂಡು ರಿಲ್ಯಾಕ್ಸ್ ಆಗ್ತಾಯಿತ್ತು, ಎನರ್ಜೀಸ್ ತುಂಬ ಶೂಟ್ ಅಪ್ ಆಗ್ತಾಯಿತ್ತು ಅಂತ. ಸೊ ಈ ಒಂದು ಗಾಯತ್ರಿ ಮಂತ್ರವನ್ನು, ಈ ಗಾಯತ್ರಿ ಮಂತ್ರವನ್ನು ನೀವು ಹೇಳ್ತಾ ಇರಬೇಕಾದ್ರೆ ಆ ಒಂದು ಶಕ್ತಿ, ಆ ಎನರ್ಜಿ ನನಗೆ ಫೀಲ್ ಆಗ್ತಾ ಇದ್ರ? ಅದೆಲ್ಲ ಅದು ಫೀಲ್ ಆಗ್ತಾ ಇತ್ತು. ಸೊ ಆ ಮಂತ್ರ ನನಗೆ ಫೀಲ್ ಆಗ್ತಾ ಇತ್ತು. ಮತ್ತು ಧ್ಯಾನಕ್ಕೆ ಫಸ್ಟ್ ಬಂದಿದ್ದು ನಾನು ಸಿದ್ಧ ಸಮಾಧಿ ಯೋಗದಿಂದ ಅಂತಲೇ ಹೇಳ್ಬೋದು. ಅದು ಧ್ಯಾನ ಏನು ಅಂದರೆ ಆನಾಪಾನ ಸತಿರ ಥರ ಇರಲಿಲ್ಲ. ನಾವು ಅಬ್ಸರ್ವೇಷನ್ ಆಫ್ ಮೈಂಡ್ ಮಾಡೋ ಬದಲು ಅಲ್ಲಿ ಅಬ್ಸರ್ವೇಷನ್ ಆಫ್ ಬ್ರೆತ್ ಮಾಡೋ ಬದಲು ಆನಾಪಾನ ಸತಿ ಅಲ್ಲಿ ಅಬ್ಸರ್ವೇಷನ್ ಆಫ್ ಥಾಟ್ಸ್ ಮಾಡ್ತಾ ಇದ್ವಿ. ಅವರು ಅಲ್ಲಿ ಏನು ಕಾನ್ಸೆಪ್ಟ್ ಹೇಳ್ತಾ ಇದ್ರು ಅಂದರೆ ಪರಬ್ರಹ್ಮ ಸ್ಥಿತಿ ಅಂತ. ಪರಬ್ರಹ್ಮ ಸ್ಥಿತಿ ಅಂದರೆ ಏನಂದರೆ ನಾನು ಸೃಷ್ಟಿಕರ್ತನೂ ಅಲ್ಲ, ನಾನು ಪಾಲನಹಾರಿನೂ ಅಲ್ಲ, ನಾನು ವಿನಾಶಕಾರಿನೂ ಅಲ್ಲ, ಅಂದರೆ ಲಯನೂ ಅಲ್ಲ. ಸೃಷ್ಟಿ ಸ್ಥಿತಿ ಲಯ ಈ ಮೂರು ಸ್ಥಿತಿಗಳನ್ನು ಮೀರಿ ನಾನು ಮೇಲಿರೋವಂಥ ಒಂದು ವ್ಯಕ್ತಿ, ನಾನು ಮೇಲಿರೋವಂಥ ಒಂದು ಆತ್ಮದ ಸ್ಥಿತಿ ಅಂತ ನಾನು ಅಲ್ಲಿ ಹೇಳಿಕೊಟ್ಟಿದ್ದರು. ಸೊ ಪರಬ್ರಹ್ಮ ಸ್ಥಿತಿಯಲ್ಲಿ ನಾವು ಧ್ಯಾನ ಮಾಡಬೇಕು ಅಂತ ಅಂದರೆ ನಾನು ಈ ಒಂದು ಆಲೋಚನೆ ಮನಸ್ಸಲ್ಲಿ ವಿಚಾರ ಉಂಟಾದರೆ, ನಾವು ಕಣ್ಣು ಮುಚ್ಕೊಂಡು ಕೂತಿರ್ತೀವಿ, ಮನಸ್ಸಲ್ಲಿ ವಿಚಾರ ಉಂಟಾದರೆ ನಾನು ಅದನ್ನು ವಿಚಾರ ನಾನು ಉಂಟು ಮಾಡಿದ್ದು ನಾನಲ್ಲ, ನನ್ನ ಮನಸ್ಸು ಉಂಟು ಮಾಡ್ತಾ ಇದೆ, ನಾನು ಮನಸ್ಸಲ್ಲ, ನನ್ನ ಮನಸ್ಸು ಉಂಟು ಮಾಡ್ತಾ ಇದೆ. ನಾನು ಅದನ್ನು ಅದರ ಹಿಂದೆ ಹಿಂಬಾಲಿಸೋದು ಇಲ್ಲ, ಅದನ್ನು ನಾನು ಹೋಗುವಂತ ಹೇಳೋದು ಇಲ್ಲ, ನಾನು ಅದನ್ನು ನಾನು ಪಾಲನೆಯೂ ಮಾಡ್ತಾ ಇಲ್ಲ. ಸೊ ನಾನದು ಒಂದು ಸಾಕ್ಷಿ ರೂಪದಿಂದ ಆಲೋಚನೆಯನ್ನು ನಾನು ಗಮನಿಸ್ತೇನೆ ಅಷ್ಟೇ. ಅದು ಎಷ್ಟೊತ್ತು ಇರುತ್ತೋ ಅಷ್ಟು ಇರುತ್ತೆ, ಅದು ಹೋದ್ಮೇಲೆ ಅದೇ ಹೋಗುತ್ತೆ, ಮತ್ತೆ ಯಾವುದೋ ಆಲೋಚನೆ ಹುಟ್ಟುತ್ತೆ, ಮತ್ತೆ ಇದು ಮಾಡುತ್ತೆ. ಸೊ ಪರಬ್ರಹ್ಮ ಸ್ಥಿತಿ ಅನ್ನೋ ಒಂದು ಕಾನ್ಸೆಪ್ಟ್ ನನಗೆ ಗೊತ್ತಾಗಿದ್ದು ಆವಾಗಲೇ. ಸೊ ಸೃಷ್ಟಿ ಸ್ಥಿತಿ ಲಯ ಬಿಟ್ಟು ಈ ಮೂರು ತ್ರಿಮೂರ್ತಿಗಳು ಅನ್ನೋದು ಬಿಟ್ಟು ಇನ್ನೊಂದೇನೋ ಇದೆ ಅನ್ನೋದು ಗೊತ್ತಾಗಿದೆ ನನಗೆ ಆವಾಗಲೇ. ಸೊ ಇದು ಮೂರು ನಿಜ ಅಲ್ಲ, ಅದ್ರ ಮೇಲೆ ಆಗಿರೋವಂಥ ಒಂದು ಸ್ಥಿತಿಗೆ ಭಗವಂತ ಇಲ್ಲ ಗಾಡ್ ಸುಪ್ರೀಂ ಪವರ್ ಅಂತ ಏನು ಹೇಳ್ತೀವಿ ಅದು ಅನ್ನೋದು ಗೊತ್ತಾಗಿದ್ದು ನನಗೆ ಆವಾಗಿಂದ. ಸೊ ಈಗೆಲ್ಲ ಕಾನ್ಸೆಪ್ಟ್ಸ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಧ್ಯಾನ ಮಾಡಲಿಕ್ಕೆ ನನಗೆ ಶುರು ಮಾಡಿದ್ದು ಅಲ್ಲಿ. ಇಲ್ಲಿ ಸರ್ ಕೊಟ್ಟಂಗೆ ಕಾನ್ಸೆಪ್ಟ್ ಎಷ್ಟು ವಯಸ್ಸು ಅಷ್ಟು ನಿಮಿಷ ಅಂತ ನಮ್ಗೆ ಅವಾಗೆಲ್ಲ ಗೊತ್ತಿಲ್ಲ. ಸೊ ಏನೊಂದು 5 ನಿಮಿಷ ಮಾಡ್ತಾಯಿದ್ವಿ, 10 ನಿಮಿಷ ಧ್ಯಾನಕ್ಕೆ ಅಂತ ಕೂತ್ಕೋತಾ ಇದ್ವಿ. ಸೊ ಈ ಪ್ರಾಣಾಯಾಮ ಮಂತ್ರಗಳು ಹೇಳೋದು. ಸೊ ಆವಾಗಲಿಂದನೇ ನಮಗೆ ಎನರ್ಜಿ ಫೀಲಿಂಗ್ ಸ್ಟಾರ್ಟ್ ಆಗ್ತಾಯಿತ್ತು, ತುಂಬನೇ ಬ್ಯೂಟಿಫುಲ್ ಎನರ್ಜೀಸು ವೈಬ್ರೇಷನ್ಸು ಎಲ್ಲ ಗೊತ್ತಾಗಲಿಕ್ಕೆ ಶುರು ಆಗಿದ್ದು ಅಲ್ಲಿ ಮುಗಿಸಿದ ಮೇಲೆ. ಸೊ ಈ ರೆಗ್ಯುಲರಾಗಿ ಮಂತ್ರಗಳು ಹೇಳೋದು, ಧ್ಯಾನ ಮಾಡೋದು ಅಭ್ಯಾಸ ಆಯ್ತಲ್ಲ. ಸೊ ಇನ್ನಷ್ಟು ಕಲಿಬೇಕು, ಇನ್ನಷ್ಟು ನಾವು ಸಾಧನೆ ಮಾಡಬೇಕು. ಮತ್ತು ಸ್ಪಿರಿಚುವಲ್, ಈ ಮುಂಚೆ ಎಲ್ಲ ಏನಾಗ್ತಾಯಿತ್ತು, ಮೈಥಾಲಜಿಕಲ್ ಬುಕ್ಸ್ ಓದ್ತಾ ಇದ್ವಿ, ಆಮೇಲೆ ಬೇರೆ ಸ್ಟೋರಿ ಬುಕ್ಸು, ಅಡ್ವೆಂಚರ್ಸು, ಥ್ರಿಲ್ಲಿಂಗು, ಸಸ್ಪೆನ್ಸು, ಈ ಥರದೆಲ್ಲ ಬುಕ್ಸ್ ಓದೋ ಅಭ್ಯಾಸ ಇತ್ತು. ಸೊ ಅದಾದಮೇಲೆ ಏನಾಯಿತು, ಕಂಪ್ಲೀಟಾಗಿ ಸ್ಪಿರಿಚುವಲ್ ಕಾಂಟೆಕ್ಸ್ಟ್ಗೆ ಬಂತು ಬುಕ್ಸ್ ಓದೋದು. ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ರಾಮಕೃಷ್ಣ ಪರಮಹಂಸ ಅವರು ಆಗಿರ್ಬೋದು, ಗಾಂಧೀಜಿಯವ್ರ ಬಗ್ಗೆ ಆಗಿರ್ಬೋದು, ಈ ಥರದ್ದೆಲ್ಲ ನಾವು ಓದಲಿಕ್ಕೆ ಶುರು ಆಯಿತು ನನಗೆ. ಜೊತೆಗೆ ಟ್ರಾವೆಲಿಂಗು ನನಗೆ ಇರ್ತಾ ಇತ್ತು, ಬಿಸ್ನೆಸ್ಸಿಂದ ಟ್ರಾವೆಲಿಂಗ್ ಮಾಡೋದಾಗಲಿ ಓಡಾಡೋದಾಗಲಿ ಅದೆಲ್ಲ ಇರ್ತಾಗಲಿ. ಸೊ ಟ್ರಾವೆಲಿಂಗ್ ಎಲ್ಲ, ಸೊ ಅವಾಗೆಲ್ಲ ನಾವು ಟ್ರಾವೆಲಿಂಗ್ ಟೈಮಲ್ಲೆಲ್ಲ ತುಂಬಾ ನಾನು ಗಾಯತ್ರಿ ಮಂತ್ರದ ಒಂದು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದೆ. ಸೊ ಅದರಿಂದ ನನಗೆ ತುಂಬ ಅನುಕೂಲ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೀವು ಹೇಳಿದ್ರಿ ಬಾಡಿ ಮೈಂಡ್ ಸೋಲ್ ಇದ್ರ ಬಗ್ಗೆ ಎಲ್ಲ ನೀವು SSYಯಲ್ಲಿ ಸಾಕಷ್ಟು ನೀವು ಕಲ್ತಿದ್ದೀರಾ, ತಿಳ್ಕೊಂಡಿದ್ದೀರಾ ಅದ್ರ ಬಗ್ಗೆ. ಸೊ ಈ ಥರ ನೀವು ತಿಳ್ಕೊಂಡಾಗ ಸರ್, ಈ ಥಾಟ್ ಪವರ್ ಮೇಲೇನು ಅಂದರೆ ಒಂದು ಮೈಂಡ್ ಪವರ್ ಬಗ್ಗೆ ನೀವು ಪ್ರಾಕ್ಟಿಕಲಾಗಿ ನೋಡಬೇಕು ಅಂತೇಳಿ ಯಾವತ್ತಾದರೂ ಈ ಥಾಟ್ ಪವರ್ ಬಗ್ಗೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ? ಈ ಥಾಟ್ ಪವರ್ ಮೇಲೆ ಎಕ್ಸ್ಪೆರಿಮೆಂಟ್ ಏನಾದರೂ ಮಾಡಿದ್ರೆ ನೀವು, ನಿಮ್ಮ ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ನಾರ್ಮಲ್ ಲೈಫಲ್ಲಿ ಆಗಿರ್ಬೋದು, ಈ ಥಾಟ್ ಪವರ್ ಬಗ್ಗೆ ಏನಾದರೂ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀರಾ ನೀವು? ಸೊ ಅದು ಯಾವ ಥರ ಬಂತು ಅಂತ ಗೊತ್ತಿಲ್ಲ, ಬಟ್ ನನಗೆ ಅದು ಒಂದು ಎಕ್ಸ್ಪೆರಿಮೆಂಟ್ ಅಂತಲೇ ನಾನು ತಗೊಳ್ತಾ ಇದ್ದೆ ಅನಿಸುತ್ತೆ. ನನಗೂ ಗೊತ್ತಿಲ್ಲ ಅದು ಯಾಕೆ ಯೂಸ್ ಮಾಡ್ತಾ ಇದೆ, ಏನು ಮಾಡ್ತಾ ಇದೆ ಅಂತ. ನನಗೆ ಅಂದರೆ ಇನ್ನೂ ಆ ಕ್ಷಣದಲ್ಲೂ ಆ ಸಮಯದಲ್ಲೂ ಇನ್ನೂ ಆ್ಯಂಗ್ಸೈಟಿ ಅಂತ ಇರ್ತಾ ಇತ್ತು. ಯಾಕಂದರೆ ಒಂದು ವ್ಯವಹಾರ ನಡೆಸಬೇಕು, ಒಂದು ಬಿಸ್ನೆಸ್ ನಡೆಸಬೇಕು ಅಂತ ಹೇಳಿದ್ರೆ ಏನಾಗುತ್ತೆ, ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇರುತ್ತೆ, ಜೊತೆಗೆ ಆ ಪ್ರೆಷರ್ ಇರುತ್ತಲ್ಲ. ನಾನು ಸಾಲ ತೊಗೊಂಡು ನಾವು ಮಾಡ್ತಾಯಿದ್ವಿ, ಯಾಕಂದರೆ ನಮಗೆ ಸ್ಟಾರ್ಟಪ್ ಎಲ್ಲ ಏನಂದರೆ ನಮಗೆ ಏನು ದುಡ್ಡಿಲ್ಲದೆ ನಾವು ಶುರು ಮಾಡಿದ್ದು. 200 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಶುರು ಮಾಡಿದ್ದು ಬಿಸ್ನೆಸ್. ಸೊ 200 ರೂಪಾಯಿ ಹಾಕಿ ಕಂಪನಿ ಸ್ಟಾರ್ಟ್ ಮಾಡಿದ್ರಾ ಸರ್ ನೀವು? 200 ರೂಪೀಸ್ ಒಬ್ಬೊಬ್ಬರು, ನಾವು 5 ಜನ 4 ಜನ ಪಾರ್ಟ್ನರ್ಸ್ ಆವಾಗ, ಆಮೇಲೆ ಇನ್ನೊಬ್ಬರು ಸೇರಿಕೊಂಡ್ರು. ಸೊ 200 ರೂಪಾಯಿ ನಾವು ಬಂಡವಾಳ ಹೂಡಿ ಏನೂ ಇಲ್ಲದೆ ನಾವು ಶುರು ಮಾಡಿದ್ದು. ಆ ದುಡ್ಡಲ್ಲಿ ಒಂದು ವಿಸಿಟಿಂಗ್ ಕಾರ್ಡ್ಸು, ಒಂದು ಬ್ರೀಫ್ ಕೇಸು, ಸಾಲ್ಡ್ರಿಂಗ್ ಐರನು, ಆ ಥರ ನಾವು ಕಂಪ್ಯೂಟರ್ ಲೈನಲ್ಲಿ ಬಂದಾಗ ಆ ಥರ ಶುರು ಮಾಡಿದ್ವಿ. ಯಾವ ಕಂಪನಿ ಸರ್ ಅದು? ಅದು ಡಿಜಿಕಾಂಪ್ ಅಂತ ಒಂದು ಸಂಸ್ಥೆ. ಡಿಜಿಕಾಂಪ್ ನಾವು ಕಂಪ್ನಿ ಶುರು ಮಾಡಿದ್ವಿ, ಅದ್ರ ಬಗ್ಗೆ ಹೇಳ್ತೀನಿ. ಸೊ ಏನಾಗ್ತಾಯಿತ್ತು, ಆ ಕಂಪ್ನಿ ಅಂತ ನಾವು ಶುರು ಮಾಡಿದ್ಮೇಲೆ, ನಮ್ಮ ಹೈಸ್ಕೂಲ್ ಆಗೋವರೆಗೂ, ನಾನು ಡಿಪ್ಲೊಮಾ ಮುಗಿಯೋವರೆಗೂ ನಮ್ಮ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿದ್ದೆ. ಡಿಪ್ಲೊಮಾ ಮುಗಿದ್ಮೇಲೆ ನಮ್ಮದೇ ಒಂದು ಸಂಸ್ಥೆ ಮಾಡಿಕೊಂಡ್ವಿ, ಕಂಪ್ಯೂಟರ್ ರಿಪೇರ್ ಕಂಪ್ನಿ ಅಂತ.
1993 ನಾವು ಶುರು ಮಾಡಿದ್ವಿ. ಒಂದು ಕಂಪನಿ ಅಂತ ಶುರು ಮಾಡಿದ ಮೇಲೆ ಜವಾಬ್ದಾರಿ ಬಂತಲ್ಲ, ಸೊ ಬಂಡವಾಳ ತರಬೇಕು, ದುಡ್ಡು ತರಬೇಕು, ಬಿಸ್ನೆಸ್ ಬಂತು, ಮತ್ತು ಪೇಮೆಂಟ್ಸ್ ಬಂತು ಬರಲಿಲ್ಲ, ಈ ಥರದ್ದೆಲ್ಲ ಪ್ರೆಷರ್ಸ್ ಇರುತ್ತೆ. ಸೊ ಆತಂಕ ಹುಟ್ಟುತ್ತೆ, ಕೆಲಸ ಆಗಲಿಲ್ಲ ಅಂದರೆ ನಾವೇ ರಿಜೆಕ್ಟ್ ಆಗಿಬಿಟ್ರೆ ಆರ್ಡ್ರು, ಆಮೇಲೆ ನಾವು ಏನು ಮಾಡೋದು ಆ ಮೆಟೀರಿಯಲ್ ತೊಗೊಂಡು, ಈ ಥರದ್ದೆಲ್ಲ ಇರುತ್ತೆ. ಆಮೇಲೆ ನಾಳೆ ದಿನ ಸಂಬಳ ಕೊಡಬೇಕು, ನಮ್ಮ ಜೊತೆ ಕೆಲಸ ಮಾಡೋರು ಇರ್ತಾಯಿದ್ರು, ಅವ್ರಿಗೆ ಸಂಬಳ ಕೊಡಬೇಕು ಅಂದರೆ ಹೆಂಗೆ ಬಂಡವಾಳ ಹಾಕೋದು, ಹೆಂಗೆ ದುಡ್ಡು ತರೋದು, ಈ ಥರದ್ದೆಲ್ಲ ಆತಂಕ ಹುಟ್ಟುತ್ತಲ್ಲ. ಸೊ ಇದೆಲ್ಲ ಟೆನ್ಷನ್ಗಳು ಸಾಮಾನ್ಯವಾಗಿ ಬರ್ತಾಯಿತ್ತು. ಸೊ ಈ ಕಸ್ಟಮರ್ ಮೀಟಿಂಗ್ ಮಾಡಬೇಕಾದ್ರೂ ಒಂದು ಟೆನ್ಷನ್ ಇರೋದು, ಕೆಲಸ ಆಗುತ್ತಾ ಇಲ್ವೋ, ಮೀಟಿಂಗ್ ಸಕ್ಸಸ್ ಆಗುತ್ತಾ ಇಲ್ವೋ ಅನ್ನೋದೆಲ್ಲ ಇರ್ತಾಯಿತ್ತು. ಸೊ ಈ SSY ಆದಮೇಲೆ ಏನಾಯಿತು, ಏನು ಬಂತು ಅಂತ ನನಗೆ ಗೊತ್ತಿಲ್ಲ. ಬಟ್ಟು ನಾವು ಟ್ರಾವೆಲಿಂಗ್ ಮಾಡೋಕ್ಕೆ ಮುಂಚೆನೇ, ಅಲ್ಲಿ ಅವ್ರನ್ನ ಮೀಟ್ ಮಾಡೋಕ್ಕೆ ಮುಂಚೆನೇ ಅವ್ರನ್ನ ನಾನು ಊಹಿಸ್ಕೊಳ್ತಾ ಇದ್ದೆ ಮನಸ್ಸಲ್ಲಿ. ಅವರು ಒಂದು ಪಿಕ್ಚರು ಮತ್ತು ಇಮೇಜನ್ನು ನಾನು ಮನಸ್ಸಲ್ಲಿ ತೊಗೊಂಬಂದು, ನಾನು ನಿಮ್ಮ ಜೊತೆ ನಾನು ಬರ್ತಾಯಿದ್ದೀನಿ, ದಯವಿಟ್ಟು ನನಗೆ ಸಹಾಯ ಮಾಡಿ, ಇಬ್ಬರಿಗೂ ಒಳ್ಳೇದಾಗುವಂಥ ಒಂದು ಕೆಲಸ ಮಾಡೋಣ, ನಿಮಗೆ ನಾನು ಒಳ್ಳೇದು ಮಾಡ್ತೀನಿ, ನೀವು ನಮಗೆ ಒಳ್ಳೇದು ಮಾಡಿ ಅಂತ ಹೇಳ್ಬಿಟ್ಟು ದಯವಿಟ್ಟು ನಮಗೆ ಹೆಲ್ಪ್ ಮಾಡಿ, ಮತ್ತು ಒಂದು ಬಿಸ್ನೆಸ್ಸು ಮಾಡೋಣ ಜೊತೆಗೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಳ್ತಾ ಇದ್ದೆ. ಆ ಥರ ಮನಸ್ಸಲ್ಲಿ ಒಂದು ಒಂದು ವಿಜುಲೈಸೇಷನ್ ಅಂತ ಮಾಡ್ಕೊಳ್ತಾ ಇದ್ದೆ. ಏನಕ್ಕೆ ಯಾವ ಥರ ಹೆಂಗಾಯಿತು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಈಗಿನ ಪರಿಸ್ಥಿತಿ ಪ್ರಕಾರ ಇಂಟ್ಯೂಷನ್ಸ್ ಅಂತ ಹೇಳ್ಬೋದು, ಇಲ್ಲ ಮನಸ್ಸಲ್ಲಿ ಡೈರೆಕ್ಷನ್ಸ್ ಉಂಟಾಗ್ತಾಯಿತ್ತು ಅಂತ ಹೇಳ್ಬೋದು. ಸೊ ನನಗೇನಾಗ್ತಾಯಿತ್ತು, ಅಲ್ಲಿ ಮೀಟಿಂಗ್ ಅಂತ ಹೋದಮೇಲೆ ನನಗೆ ಅಲ್ಲಿ ಮಾತಾಡೋವಂಥ ಒಂದು ಅವಕಾಶ ಬೇಕಾಗಿಲ್ಲ, ಅಂದರೆ ಆಲ್ರೆಡಿ ಕೆಲಸ ಆಗೋಗಿತ್ತೇನೋ ಅಂತ ಅನ್ನಿಸ್ತಾ ಇತ್ತು. ಅಂದರೆ ನಾವು ಒಂದು ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ವಿ, ವ್ಯವಹಾರದ ಬಗ್ಗೆ ಕಡಿಮೆ, ಬಟ್ ಫ್ರೆಂಡ್ಲಿ ಜಾಸ್ತಿ ಆಗ್ತಾಯಿತ್ತು. ಸೊ ಅದೇನಾಗ್ತಾಯಿತ್ತು, ಎಲ್ಲೇ ಹೋದ್ರೂ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು ಆತಂಕ ಮತ್ತು ಭಯ ಅಂತ ಏನಿತ್ತು ಅದು ಹೊರಟೋಗ್ತಾ ಇತ್ತು. ಯಾಕಂದರೆ ನಾವು ಮೀಟಿಂಗಿಂದ ಆಚೆ ಬಂದಮೇಲೆ ಕೆಲಸ ಮುಗಿದೋಗಿರೋದು, ಆಟೋಮೆಟಿಕ್ಕಾಗಿ ಏನೂ ಪ್ರಯಾಸ ಇಲ್ಲದೆ ಕಷ್ಟ ಇಲ್ಲದೇ ಕೆಲಸ ಆಗೋಯ್ತಪ್ಪ ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ದಟ್ ವಾಸ್ ವೆನ್ ಐ ಥಾಟ್ ಇಟ್ ವಿಲ್ ಬಿ ಯೂಸಿಂಗ್ ಆಫ್ ಮೈಂಡ್ ಪವರು, ವಿಜುಲೈಸೇಷನ್ನು, ಇದೆಲ್ಲ ಅವಾಗ ಬಂತು ಅಂತ ನಾನು ಅಂದ್ಕೊಳ್ತೀನಿ. ದಟ್ಸ್ ವಾಟ್ ಐ ಮೈ ಎಕ್ಸ್ಪೀರಿಯನ್ಸಸ್. ಓಕೆ ಸರ್, SSY ಆದಮೇಲೆ ನೀವೇನಾದರೂ ಆ ರೇಖಿ ಆಗಲಿ, ರೇಖಿ ಬಗ್ಗೆ ಆಗಲಿ, ಅಥವಾ ಹೀಲಿಂಗ್ ಆಗಲಿ, ಈ ಥರ ಡಿಫ್ರೆಂಟ್ ಮೆಥಡ್ಸ್ ಏನಾದರೂ ಕಲ್ತ್ರೆ ಆಮೇಲೆ SSY ಆದಮೇಲೆ ನಿಮಗೆ? ಹೌದು. ಸೊ ಅಲ್ಲಿಂದ ನಾನು ಶುರು ಮಾಡಿದ್ಮೇಲೆ ಈ ಮೋಸ್ಟ್ ಪ್ರಾಬ್ಲಿ 2001 ಆದಮೇಲೆ ಇದೆಲ್ಲ ಸ್ಟಾರ್ಟ್ ಆಯಿತು ಅನಿಸುತ್ತೆ, ಆರ್ 5 ಆದಮೇಲೆ. ಈ ಸಿಲ್ವಾ ಮೈಂಡ್ ಕಂಟ್ರೋಲ್ ಅನ್ನೋದು ಒಂದು, ಯಾಕಂದರೆ ಈಗ ಸ್ಪೀಕಿಂಗು, ಕಮ್ಯುನಿಕೇಷನ್ ಸ್ಕಿಲ್ಸು ಇದೆಲ್ಲ ನಾನು ಕಲಿತಾ ಇದ್ದೆ. ಸೊ ಈ ಬುಕ್ಸ್ ಓದ ಅದ್ರ ಬಗ್ಗೆ, ಕಮ್ಯುನಿಕೇಷನ್ ಯಾವ ಥರ ಮಾಡೋದು, ಸ್ಪೀಕಿಂಗ್ ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸಸ್ ಆಗಲಿ, ಪಬ್ಲಿಕ್ ಸ್ಪೀಕಿಂಗ್ ಟೆಕ್ನಿಕ್ಸ್ ಆಗಲಿ, ಇದ್ರ ಬಗ್ಗೆಲ್ಲ ಸಾಕಷ್ಟು ತಿಳ್ಕೊಳ್ಳೋಕ್ಕೆ ಅಭ್ಯಾಸ. ಅವಾಗೆಲ್ಲ ಯೂಟ್ಯೂಬು, ಇಂಟರ್ನೆಟ್ ಎಲ್ಲ ಇರಲ್ಲ, ಎಲ್ಲ ಬುಕ್ಸ್ಗಳೇ ಎಲ್ಲ ಪುಸ್ತಕಗಳೆಲ್ಲ ಇರ್ತಾಯಿತ್ತು. ಸೊ ಅದೆಲ್ಲ ಕಲಿಯೋಕ್ಕೆ ಅಭ್ಯಾಸ ಸ್ಟಾರ್ಟ್ ಆಯಿತು. ಮತ್ತು ಎಲ್ಲೋ ಒಂದು ಕಡೆ ನನಗೆ ಸಿಲ್ವಾ ಮೈಂಡ್ ಕಂಟ್ರೋಲ್ ಅಂತ ಒಂದು ಟೆಕ್ನಿಕ್ ಒಂದು ಬುಕ್ ಓದಿದೆ ನಾನು. ಆ ಸಿಲ್ವಾ ಮೈಂಡ್ ಕಂಟ್ರೋಲ್ ಅನ್ನೋದು ಈ ಹೋಸೆ ಸಿಲ್ವಾ ಅಂತ ಒಬ್ಬರು ವ್ಯಕ್ತಿ, ಅವ್ರೇನು ಮಾಡೋರು ಅಂದರೆ ಮೈಂಡನ್ನು ಯಾವ ಥರ ಕಂಟ್ರೋಲ್ ಮಾಡಬೇಕು, ಮತ್ತು ಮೈಂಡಿಂದ ಪವರ್ನ ಹೆಂಗೆ ಯೂಸ್ ಮಾಡಬೇಕು, ಥಾಟ್ ಪವರ್ ಯಾವ ಥರ ಬಳಸಬೇಕು, ನಮ್ಮ ಇಂಟ್ಯೂಷನ್ಸು ಥಾಟ್ ಪವರ್ ಹೆಂಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಟೆಕ್ನಿಕ್ಸು ಹೇಳಿಕೊಟ್ರು. ಸೊ ನಾನು ಅದನ್ನು ಬುಕ್ಸ್ ಅಂತೂ ಓದಿದ್ದೆ ತುಂಬ ಹಿಂದೆ. ಆಮೇಲೆ ಏನಾಯಿತು, ಮೋಸ್ಟ್ ಪ್ರಾಬ್ಲಿ ಇನ್ 2005 ಆರ್ 6 ಆರ್ ಸಮ್ವೇರ್ ಇನ್ ದಟ್ ರೇಂಜ್ ಆ ಕೋರ್ಸ್ ನನಗೆ ಆನ್ಲೈನ್ ನಾನು ಆರ್ಡ್ರ್ ಮಾಡಿ, ನಾನು ಅದನ್ನು ಸೀರೀಸ್ ನಾನು ಆಡಿಯೋಸ್ ಡೌನ್ಲೋಡ್ ಮಾಡಿದೆ, ಮತ್ತು ಸೀರೀಸ್ ತರಿಸ್ಕೊಂಡೆ ನಾನು. ಸೊ ಫಸ್ಟ್ ಕೋರ್ಸ್ ಬಂದು ಸಿಲ್ವಾ ಮೈಂಡ್ ಕಂಟ್ರೋಲ್ ಬೇಸಿಕ್ಕು, ಮತ್ತು ಅಲ್ಟ್ರಾ ಮೈಂಡ್ ಅಂತ ಹೇಳ್ಬಿಟ್ಟು ಇನ್ನೊಂದು ಅಡ್ವಾನ್ಸ್ ಕೋರ್ಸ್ ನಾನು ತೊಗೊಂಡೆ. ಅದರಲ್ಲಿ ಏನಾಗ್ತಾಯಿತ್ತು ಅಂದರೆ, ಒಂದು ಎಲ್ಲರೂ ಒಂದು ಗ್ರೂಪಲ್ಲಿ ಒಂದು ಸಂಕಲ್ಪ ಅಂತ ಒಂದು ಬರೆದಿಟ್ರೆ, ಅದರಿಂದ ಮನಸ್ಸನ್ನು ನಾನು ಸಂಕಲ್ಪ ಅಂತ ಬರೆದು ಒಂದು ಪೇಪರಲ್ಲಿ ಇಟ್ಟು ಅದ್ರ ಬಗ್ಗೆ ನಾನು ಆಲೋಚನೆ ಮಾಡಿದಾಗ ಅದು ಯಾವ ಥರ ನನಗೆ ಅಟ್ರ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅದರಲ್ಲಿ ಟೆಕ್ನಿಕ್ಸ್ ಹೇಳ್ಕೊಡೋದು. ಅಂದರೆ ಸರ್, ಅದು ಗ್ರೂಪ್ ಥಾಟ್ ಇತ್ತ ಅಥವಾ ಸಿಂಗಲ್ ಇಂಡಿವಿಜುವಲ್ ಥಾಟ್ ಇತ್ತ, ಸಾಮೂಹಿಕ ಒಂದು ಆಲೋಚನೆ ಅಥವಾ ಸಿಂಗಲ್ ಒಬ್ಬರಿಂದನೇ ಆಲೋಚನೆ ರಿಲೀಸ್ ಮಾಡ್ತಾ ಇದ್ರ ಅದು? ಸೊ ಆ ಥರ ಎಲ್ಲ ಗ್ರೂಪ್ ಥಾಟು ಫಸ್ಟ್ ಅಭ್ಯಾಸ ಮಾಡಿಸ್ತಾ ಇದ್ರು. ಅಂದರೆ ಏನೋ ಒಂದು ಕಳೆದೋಗಿತ್ತು ವಸ್ತು ಅಂತ ಇಟ್ಕೊಳ್ಳಿ, ಸೊ ಎಲ್ಲರೂ ಆ ವಸ್ತು ಎಲ್ಲಿರ್ಬೋದು ಅಂತ ಹೇಳ್ಬಿಟ್ಟು ಒಂದು ಥಾಟ್ ಹಾಕ್ಕೊಳ್ಳೋದು. ಸೊ ಅದನ್ನು ಹಾಕ್ಕೊಂಡಾಗ ಏನಾಗುತ್ತೆ, ಎಲ್ಲರಿಗೂ ಒಂದು ಇಂಟ್ಯೂಷನ್ಸ್ ಅಂತ ಬರೋದು, ಬರೆದುಬಿಟ್ಟು ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಸಿಗ್ತಾ ಇತ್ತು ಅಂತ. ಸೊ ದಟ್ ವಾಸ್ ಎ ಎಕ್ಸ್ಪೆರಿಮೆಂಟಿಂಗ್ ಮೆಥಡಲ್ಲಿ. ಜೊತೆಗೆ ಅಲ್ಲಿ ಅವರು ಒಂದು ತತ್ವ ಹೇಳಿದ್ರು, ಒಂದು ಏನಂದರೆ ಆಲ್ಫಾ ಮೈಂಡ್ ಸ್ಟೇಟ್ ಅಂತ, ಆಲ್ಫಾ ಬ್ರೈನ್ ವೇವ್ ಫ್ರೀಕ್ವೆನ್ಸಿ, ಬೀಟಾ ಬ್ರೈನ್ ವೇವ್ ಅಂತ ಹೇಳ್ತಾಯಿದ್ರು. ಸೊ ಬ್ರೈನ್ ಫ್ರೀಕ್ವೆನ್ಸಿ ಬಂದು ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ 20 ಹರ್ಟ್ಸ್ಗಿಂತ ಮೇಲೆ ಇರುತ್ತೆ ಅಂತ, 20 ಕಂಪನಗಳಿಂದ ಜಾಸ್ತಿ ಇರುತ್ತೆ ಅಂತ. ಮತ್ತು ಅವರು ಮನಸ್ಸು ಆಲ್ಫಾ ಬ್ರೈನ್ ವೇವ್ಗೆ ಅಂದರೆ ಕಾಮ್ನೆಸ್ ಬಂತು, ರಿಲ್ಯಾಕ್ಸ್ ಆಯಿತು, ತುಂಬ ಕಾಮ್ ಆಗಿ ಆಯಿತು ಒಬ್ಬ ಮನುಷ್ಯ. ರಿಲ್ಯಾಕ್ಸ್ ಆದಮೇಲೆ ಏನಾಗುತ್ತೆ, ಈಗ ಸ್ಲೀಪ್ ಸ್ಟೇಟ್ ಹೋಗೋಕ್ಕೆ ಮುಂಚೆ ಆಲ್ಫಾ ಸ್ಟೇಟ್ಗೆ ಹೋಗ್ತೀವಿ, ಆಮೇಲೆ ಇನ್ನೂ ಡೀಪಾಗಿ ಹೋಗ್ತೀವಿ ಅಂತ ಅವರು ಹೇಳಿದ್ರು. ಜೊತೆಗೆ
ನಮ್ಮ ಮನಸ್ಸನ್ನು ಪ್ರಾಕ್ಟಿಕಲಾಗಿ ನಾವು ಬೀಟಾ ಸ್ಟೇಟಿಂದ ಆಲ್ಫಾ ಸ್ಟೇಟಿಗೆ ಒಬ್ಬೊಬ್ಬರನ್ನು ತೊಗೊಂಬರ್ಬೋದು ಅಂತ ಹೇಳ್ಬಿಟ್ಟು ಅವರೇನು ಮಾಡೋರು ಒಂದು ಟ್ಯೂನನ್ನು ಪ್ಲೇ ಮಾಡೋರು, ಒಂದು ಬೀಟು ಅಂದರೆ 10 Hz/s ಅನ್ನೋ ಬೀಟನ್ನ ಪ್ಲೇ ಮಾಡೋದು, ಟಕ್ 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 ಅಂತ ಈ ಥರ ಪ್ಲೇ ಮಾಡೋರು. ಆ ಪ್ಲೇ ಮಾಡೋದನ್ನು ಸೌಂಡನ್ನ ಕೇಳಿಸ್ಕೊಂಡು ನಾವು ಕಣ್ಣು ಮುಚ್ಕೊಂಡು ಅದನ್ನು ಕೇಳಿಸ್ಕೊಂಡಾಗ ಏನಾಗ್ತಾಯಿತ್ತು, ನಮ್ಮ ಮೈಂಡ್ ಕಾಮ್ ಆಗ್ತಾಯಿತ್ತು, ರಿಲ್ಯಾಕ್ಸ್ ಆಗ್ತಾಯಿತ್ತು. ಮತ್ತು ಆಲ್ಫಾ ಸ್ಟೇಟಿಗೆ ಅಂದರೆ ನಮಗೆ ಅವಾಗ ಗೊತ್ತಿಲ್ಲ ಮೆಡಿಟೇಷನ್ಗೆ ಹೋಗ್ತಾಯಿದ್ದೀವಿ ಅಂತ, ಸೊ ಮೆಡಿಟೇಷನ್ಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಒಂದು ಬಂತು. ಸೊ ಆಲ್ಫಾ ಬ್ರೈನ್ ವೇವ್ ಸ್ಟೇಟಿಗೆ ಬಂದಾಗ ನಮ್ಮ ಮ್ಯಾನಿಫೆಸ್ಟೇಷನ್ ಕೆಪಾಸಿಟಿ ಜಾಸ್ತಿ ಆಗೋದು. ನಾವು ಏನು ಅಂದ್ಕೊಳ್ತೀವಿ, ಸಂಕಲ್ಪ ಶಕ್ತಿ ನಾವೇನು ಅಂದ್ಕೊಳ್ತೀವಿ ಮತ್ತು ಅದನ್ನು ಪಡ್ಕೊಳ್ಳೋಂಥ ಒಂದು ಟೈಮ್ ಗ್ಯಾಪ್ ಇದೆಯಲ್ಲ, ಅದು ಬೇಗ ಮಾಡ್ಕೋಬೋದು. ಏನೇ ಅಚೀವ್ ಮಾಡಬೇಕು ಅಂದರೆ ಆಲ್ಫಾ ಸ್ಟೇಟಲ್ಲಿ ಹೋಗಿ ನಾವು ಅಂದ್ಕೊಂಡಾಗ ಅದು ಅಚೀವ್ಮೆಂಟ್ ಮಾಡೋದಕ್ಕೆ ಈಸಿ ಆಗೋದು ಅನ್ನೋದು ಆಲ್ಫಾ ಸಿಲ್ವರ್ ಮೈಂಡ್ ಕಂಟ್ರೋಲ್ ಟೆಕ್ನಿಕ್ಸ್ ಅದು ತಿಳ್ಕೊಂಡ್ವಿ. ಸೊ ಅದು ಕೋರ್ಸ್ ಮಾಡಿದ್ಮೇಲೆ ತುಂಬ ಯೂಸ್ ಮಾಡಿಕೊಂಡೆ, ಪ್ರಾಕ್ಟಿಕಲ್ ಆಗಿ ಬಡಿಸ್ಲಿಕ್ಕೆ ಶುರು ಮಾಡಿದೆ ನಾನು. ಆಮೇಲೆ ನೆಕ್ಸ್ಟು ಇನ್ನಷ್ಟು ಏನೇನೋ ತಿಳ್ಕೊಬೇಕು ಅಂತ ಬಂದಾಗ ಒಬ್ಬರು ಎಡ್ ಡೇಮ್ಸ್ ಅಂತ ಒಬ್ಬರು ಇದ್ದಾರೆ, ಯು ಎಸ್ ಬೇಸ್ಡ್ ಒಬ್ಬರು ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತಲೇ ಹೇಳ್ಬೋದು. ಎಡ್ ಡೇಮ್ಸ್ ಅವ್ರದ್ದು ಏನಪ್ಪ ಅಂದರೆ ಅವರು ರಿಮೋಟ್ ವೀವಿಂಗ್ ಬಗ್ಗೆ ಹೇಳ್ತಾಯಿದ್ರು. ಈಗೇನು ನಾವು PSSM ಅಲ್ಲಿ ನಾವು 3rd eye masters ಅಂತೀವಿ, ಅವೈಕಂಡು ಮೂರನೇ ಕಣ್ಣು ಕಾಣಿಸ್ತಾ ಇದೆ, ಇಂಟ್ಯೂಷನ್ಸ್ ಬರ್ತಾ ಇದೆ ಅಂತ ಹೇಳ್ತೀವಿ. ಅಲ್ಲಿ ಎಡ್ ಡೇಮ್ಸ್ ಅನ್ನೋರು ಏನು ಮಾಡ್ತಾಯಿದ್ರು ಅಂದರೆ ಈ ಅವರು US ಈ CIA ಏಜೆಂಟ್ಸ್ ಎಲ್ಲ ಸ್ಪೈಯಿಂಗ್ ಮಾಡೋದು ಹೆಂಗೆ, ಈಗ ಬೇರೆ ಕಂಟ್ರೀಸಲ್ಲೆಲ್ಲ ಸ್ಪೈ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ಅದು ಒಂದು ರಿಮೋಟ್ ವ್ಯೂವಿಂಗ್ ಅಂತ ಹೇಳಿದ್ರೆ ನಾವು ಈಗ ಧ್ಯಾನದಲ್ಲಿ ಹೆಂಗೆ 3rd eye ಆನ್ ಮಾಡ್ಕೊಳ್ತೀವಿ ಮತ್ತು ನಾವು ವ್ಯೂ ಮಾಡೋದಾಗಲಿ ಫ್ಯೂಚರು ಪಾಸ್ಟು ಪ್ರೆಸೆಂಟ್ ಎಲ್ಲ ನಾವು ತಿಳ್ಕೊಬೋದು ಅನ್ನೋದು, ಆ ಥರ ಅವರು ಒಂದು ಟೆಕ್ನಿಕ್ ಹೇಳಿಕೊಟ್ಟು ಟೆಕ್ನಿಕ್ಕಿಂದ ನಾವು ಒಂದು ಯಾವುದೋ ಒಂದು ಶತ್ರು ದೇಶದಲ್ಲಿ ಮೇಲೆ ನಾವು ಸ್ಪೈ ಮಾಡಬೇಕು ಅಂತ ಹೇಳಿದ್ರೆ ಅವರು ಕಣ್ಣು ಮುಚ್ಕೊಂಡು ಒಂದು ಕೋಆರ್ಡಿನೇಟ್ಸ್ ಒಂದು ಲ್ಯಾಟಿಟ್ಯೂಡು ಲಾಂಜಿಟ್ಯೂಡು ಒಂದು ಕೋಆರ್ಡಿನೇಟ್ಸ್ ಅಂತ ಕೊಡ್ತಾರೆ ಒಂದು ನಂಬರು. ಅದನ್ನು ಕೊಟ್ಟಿದ ತಕ್ಷಣ ಆ ಟೆಕ್ನಿಕಲ್ ಏನಂತ ಹೇಳಿದ್ರೆ ನಮ್ಮದು 5 senses ಏನು ಹೇಳುತ್ತೆ ಅಂದರೆ ನನ್ನ ಮೂಗಲ್ಲಿ ಆ ಕ್ಷಣದಲ್ಲಿ ಆ ನಂಬರ್ ನೋಡಿದ ತಕ್ಷಣ ನನಗೆ ಮೂಗಲ್ಲಿ ಏನು ವಾಸನೆ ಬರ್ತಾ ಇದೆ, ನನ್ನ ಮನಸ್ಸಲ್ಲಿ ಏನು ಅನ್ನಿಸ್ತಾ ಇದೆ, ಭಯ ಅಂತ ಇದೆಯಾ, ಖುಷಿ ಅನ್ನಿಸ್ತಾ ಇದೆಯಾ, ಏನು ಅನ್ನಿಸ್ತಾ ಇದೆ, ಮತ್ತು ನನ್ನ ಸ್ಕಿನ್ನಲ್ಲಿ ಏನು ಸೆನ್ಸಸ್ ಬರ್ತಾ ಇದೆ, ಮನಸ್ಸಲ್ಲಿ ಏನು ಥಾಟ್ ಹುಡ್ತಾ ಇದೆ. ಸೊ ಎಲ್ಲ ನಾವು ಬರೀಬೇಕು ಅದನ್ನು. ಸೊ ಅದನ್ನು ಬರೆದಾಗ ಏನಾಗ್ತಾಯಿತ್ತು, ಅದು ಟೆಕ್ನಿಕ್ಕು ರಿಮೋಟ್ ವಿವಿಂಗ್ ಟೆಕ್ನಿಕ್ಸ್ ಅಂತ. ಸೊ ಆ ಕೋರ್ಸನ್ನು ನಾನು ಕಲಿಯೋಣ ಅಂತ ಹೇಳ್ಬಿಟ್ಟು ಏನೋ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿ ಆ ಸಿಡೀಸ್ ತೊಗೊಂಬಂದು ರಿಮೋಟ್ ವಿವಿಂಗ್ ಟೆಕ್ನಿಕ್ಸನ್ನು ಕಲಿಯೋದಕ್ಕೆ ಅಭ್ಯಾಸ ಮಾಡಿದೆ. ಸೊ ಅದೇ ಥರ ನೆಕ್ಸ್ಟು ಈ ಬರ್ಟ್ ಗೋಲ್ಡ್ಮೆನ್ ಅಂತ ಒಬ್ಬರು ಇನ್ನೊಬ್ಬರು US ಸೈಂಟಿಸ್ಟ್ ಇದ್ದಾರೆ. ಸೊ ಅವ್ರು ಬಂದು ಕ್ವಾಂಟಮ್ ಹೀಲಿಂಗ್ ಕ್ವಾಂಟಮ್ ಜಂಪಿಂಗ್ ಅಂತ ಒಂದು ಟೆಕ್ನಿಕ್ಸ್. ಕ್ವಾಂಟಮ್ ಹೀಲಿಂಗ್ ಕ್ವಾಂಟಮ್ ಜಂಪಿಂಗ್ ಅಂದರೆ ಈಗ ನಾವು ಏನು ಹೇಳ್ತೀವಿ ಏನಾದ್ರೂ ಒಂದು ನಾನು ಅಚೀವ್ ಮಾಡಬೇಕು ಅಂದರೆ ನಾನು ಒಬ್ಬ ವಯಲಿನಿಸ್ಟ್ ಆಗಬೇಕು ಅಂತ ಹೇಳಿದ್ರೆ, ಸೊ ಆ ವಯಲಿನಿಸ್ಟ್ ಆಗಬೇಕು ಅಂತ ಹೇಳಿದ್ರೆ ಆ ವಯಲಿನಿಸ್ಟ್ ನಾನು ಆಗಿದ್ದೀನಿ ಆಲ್ರೆಡಿ, ಆ ಮಾಸ್ಟರ್ ಜೀವನ ನಾನು ನಡೆಸ್ತಾ ಇದ್ದೀನಿ ಅನ್ನೋದು ಒಂದು ನಾನು ಒಂದು ಕ್ರಿಯೇಟಿವ್ ವಿಜುಲೈಸೇಷನ್ ಮಾಡಿಕೊಂಡಾಗ ಒಂದು ಬಾಗಿಲು ಎಂಟ್ರಿ ಆಗೋದು, ನಾನು ಈ ಕೋಣೆಯಲ್ಲಿ ಕೂತಿದ್ದೀನಿ, ಸೊ ಐ ಆಮ್ ಎಂಟ್ರಿಂಗ್ ಇನ್ ಟು ಅನದರ್ ಡೈಮೆನ್ಷನ್. ಹೋಗಿ ಡೋರ್ ಓಪನ್ ಮಾಡಿ ಮತ್ತು ಆ ಡೈಮೆನ್ಷನ್ ಹೋಗಿ ದೆನ್ ಆ ಮಾಸ್ಟರ್ ನೀವು ವಯಲಿನಿಸ್ಟ್ ಅಂದರೆ ಬೆಸ್ಟ್ ವಯಲಿನಿಸ್ಟ್ ಅಂದ ಅರ್ಥ ಯಾರಿದ್ದರು ಅವರನ್ನು ನೀವು ಇನ್ವೈಟ್ ಮಾಡಿಕೊಂಡು ಅವ್ರನ್ನ ನೀವು ಆ ಜೀವನ ಅನುಭವಿಸ್ತಾ ಇದ್ದೀರಿ ಅಂತ ಅಂದ್ಕೊಂಡು ನೀವು ಅದನ್ನು ಆ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಿಕೊಂಡಾಗ ಮತ್ತು ನೀವು ಅದನ್ನು ವಯಲಿನ್ ಕಲಿಯೋಕ್ಕೆ ಹೋದಾಗ ದೆನ್ ಯು ಕ್ಯಾನ್ ಲರ್ನ್ ವೆರಿ ಈಸಿಲಿ ಆ್ಯಂಡ್ ವೆರಿ ಫಾಸ್ಟ್ ಟೆಕ್ನಿಕ್ ಅಂತ ಹೇಳಿ ತುಂಬ ಪವರ್ಫುಲ್ ಆಗಿ ಇಟ್ ಇಸ್ ಕಾಲ್ಡ್ ಕ್ವಾಂಟಮ್ ಜಂಪ್ ಅಂತ ಹೇಳ್ತಾರೆ, ಕ್ವಾಂಟಮ್ ಜಂಪಿಂಗ್ ಅಂತ. ಸೊ ಹೀಲಿಂಗೂ ಅದೇ ಥರ ಕ್ವಾಂಟಮ್ ಹೀಲ್ ಅಂತ. ಸೊ ಆಲ್ರೆಡಿ ನಿಮಗೆ ಅದು ರೋಗಮುಕ್ತ ಸ್ಥಿತಿಯಲ್ಲಿ ಇದ್ದೀರಾ ಅನ್ನೋದೊಂದು ನೀವು ಅದನ್ನು ಅರಿವು ಮಾಡಿಕೊಂಡಾಗ, ಸೊ ಇಟ್ಸ್ ಮೋರ್ ಲೈಕ್ ಈಗಿನ ಕಾಲಕ್ಕೆ ಹೇಳಬೇಕಂದ್ರೆ ಪ್ಲಾಸಿಬೋ ಎಫೆಕ್ಟ್ ಅಂತ ಹೇಳ್ಬೋದು. ಸೊ ಮನಸ್ಸಲ್ಲಿ ನಾವು ಏನು ಅಂದ್ಕೊಂಡಿದ್ದೀವೋ ಅದು ಆಗುತ್ತೆ ಅಂತ. ಸೊ ಆ ಥರ ದಟ್ ಕೋರ್ಸ್ ಐ ವೆಂಟ್ ಥ್ರೂ, ದಟ್ ವಾಸ್ ಅಗೇನ್ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್. ಸೊ ಬರ್ಟ್ ಗೋಲ್ಡ್ಮೆನ್ ಅವ್ರನ್ನೋರ ಬಗ್ಗೆ, ಸೊ ಅವರು ತುಂಬ ಚೆನ್ನಾಗಿ ಹೇಳಿಕೊಟ್ರು ಅದನ್ನು. ದಟ್ ಕೋರ್ಸ್ ಐ ಡಿಡ್ ಇಟ್. ದೆನ್ ಹಿಪ್ನೋಸಿಸ್ ಬಗ್ಗೆ ಸ್ವಲ್ಪ ಸೆಲ್ಫ್ ಲರ್ನಿಂಗ್ ಕೋರ್ಸಸ್ ಮಾಡಿಕೊಂಡೆ. ಸೊ ಈ ಥರದ್ದೆಲ್ಲ. ಮತ್ತು ಕಡೆಯದಾಗಿ ನನಗೆ ಬಂದಿದ್ದೇನೆಂದರೆ PSSM ಮೆಡಿಟೇಷನ್ ಫುಲ್ ಟೈಮ್ ಬರೋಕ್ಕೆ ಮುಂಚೆ ನಾನು ಲಾಸ್ಟ್ ಕಲ್ತಿದ್ದೇನೆಂದರೆ ರೇಖಿ 1st degree 2nd degree. ಸೊ ರೇಖಿ 1st degree 2nd degreeಯಲ್ಲಿ ನಾವು ಹೀಲಿಂಗ್ ಮಾಡಬೇಕು ಅಂತ ತುಂಬ ಅಭ್ಯಾಸ ಬಂತು ನನಗೆ. ಏನೋ ಮಕ್ಕಳಿಗೆ ಹೀಲಿಂಗ್ ಮಾಡೋಣ, ಸ್ಪೆಷಲಿ ಎನೇಬಲ್ಡ್ ಕಿಡ್ಸ್ ಇರ್ತಾರಲ್ಲ. ರೇಖಿ ಅಂತ ನಾವು ಹೇಳಿದರೆ ಈ ರೇಖಿಯ ಒಂದು ಮೇನ್ ಉದ್ದೇಶ ಏನು ಸರ್? ರೇಖಿಯ ಒಂದು ಉದ್ದೇಶ ಹೀಲಿಂಗ್ಗೋಸ್ಕರನಾ ಅಥವಾ ಏನಾದರೂ ಇದೆ? ವಾಟ್ ಇಸ್ ದ ಮೇನ್ ಪರ್ಪಸ್ ಆಫ್ ರೇಖಿ? ಎನರ್ಜಿ ಯೂಸ್ ಮಾಡ್ಕೊಳ್ಳೋದು. ಸೊ ಹೀಲಿಂಗ್ ಮಾಡಬೇಕು ಅಂತ ಒಂದು ನನಗಲ್ಲಿ ಒಂದು ಉತ್ಸಾಹ ಬಂತು ಮತ್ತು ಒಂದು ಆಸೆ ಬಂತು. ಸೊ ಹೀಲಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಉದ್ದೇಶಕ್ಕೆ ಅಂತ ರೇಖಿ ನಾನು ಮಾಡಿಕೊಂಡೆ 1st degree 2nd degree. ಬೈ ದೆನ್ ಆಲ್ರೆಡಿ ಐ ವಾಸ್ ಇನ್ ಟು ಈ ಸಿಲ್ವರ್ ಮೈಂಡ್ ಕಂಟ್ರೋಲು ಮೆಡಿಟೇಷನ್ ಕಾನ್ಸೆಪ್ಟ್ಸ್ ಎಲ್ಲ ನಮ್ಗೆ ಗೊತ್ತಿದ್ದರಿಂದ ತುಂಬ ಈಸಿ ಆಯಿತು ನನಗೆ. ಯಾಕಂದರೆ ಅದು ಅಟ್ಯೂನ್ಮೆಂಟ್ ಅಂತ ಮಾಡ್ತಾರೆ. ಹೀಲಿಂಗ್ ರೇಖಿ ಅಂತ ಹೇಳಿದ್ರೆ ನಮ್ಮಲ್ಲಿ
ಏನು ಹೇಳಬೇಕು ಅಂದರೆ ಸಿಂಪಲಾಗಿ ನಮ್ಮಲ್ಲಿ ಏಳು ಚಕ್ರಗಳಿದೆ. ಸೊ ಏಳು ಚಕ್ರಗಳಲ್ಲಿ ಎಲ್ಲ ಚಕ್ರಗಳು ಆ್ಯಕ್ಟಿವೇಟ್ ಆಗಿರಲ್ಲ, ಎನರ್ಜಿ ಫ್ಲೋ ಇರುತ್ತಲ್ಲ, ಅದೇ ನಾವು ಬ್ರಹ್ಮರಂಧ್ರದಿಂದ ಎನರ್ಜಿ ಏನು ಫ್ಲೋ ಆಗುತ್ತೆ ಅದು ಎಲ್ಲ ಚಕ್ರಗಳು ಫ್ಲೋ ಆಗ್ತಾಯಿರಲ್ಲ ಫುಲ್ಲು. ಫಸ್ಟ್ ಡಿಗ್ರಿಯಲ್ಲಿ ಏನು ಮಾಡ್ತಾರೆ, ಇವರ ನಿಮ್ಮ ಸಹಸ್ರಾರು ಮತ್ತು ಅಗ್ನ ಮತ್ತು ವಿಶುದ್ಧಿ ಲೆವೆಲಲ್ಲಿ ಅವರು ಮಾಸ್ಟರ್ಸ್ ಯಾರಿರ್ತಾರೆ ನಮಗೆ ಟೀಚರ್ಸು, ಅವರ ಎನರ್ಜಿಯಿಂದ ನಮ್ಮನ್ನು ಅಟ್ಯೂನ್ಮೆಂಟ್ ಅಂತ ಮಾಡ್ತಾರೆ. ಸೊ ಅದನ್ನು ಮಾಡಿದಾಗ ಏನಾಗುತ್ತೆ, ನಮಗೆ ಅಟ್ಲೀಸ್ಟ್ ಒಂದು ಸ್ಟೇಜಲ್ಲಿ ಒಂದು ಎನರ್ಜಿ ಚಾನಲಿಂಗ್ ಅಂತ ಹೇಳ್ತೀವಿ. ಸೊ ನಾವು ಒಂದು ಇನ್ಸ್ಟ್ರೂಮೆಂಟ್ ಥರ, ವಿಶ್ವಶಕ್ತಿ ಇದ್ದೇ ಇದೆ ಎಲ್ಲ ಕಡೆ, ನಾವು ಒಬ್ಬ ಚಾನಲ್ ಥರ, ಐ ಆಮ್ ಎ ಚಾನಲ್ ಫಾರ್ ದಟ್ ಎನರ್ಜಿ. ಆ ಚಾನಲೈಸಿಂಗ್ ಮಾಡಿಕೊಂಡು ನಾನು ಅದನ್ನು ಸದುಪಯೋಗ ಯಾವ ಥರ ಮಾಡ್ಕೋಬೋದು ಅನ್ನೋದು ಒಂದು ಟೆಕ್ನಿಕಲಿ ರೇಖಿ ಅಂತ ಹೇಳ್ಬೋದು ಸಂಕ್ಷಿಪ್ತವಾಗಿ. ಅದನ್ನು ನಾವು ಬಳಸ್ಕೊಂಡು ನಾವು ನಮ್ಮನ್ನು ಮೈಂಡ್ಗೆ ಬಾಡಿಗೆ ಹೀಲ್ ಮಾಡ್ಕೊಳ್ಳೋಕ್ಕೆ ಬಳಸ್ಕೊಬೋದು. ಸೊ ಸೆಲ್ಫ್ ಹೀಲಿಂಗ್ ಆ್ಯಂಡ್ ಅದರ್ ಹೀಲಿಂಗ್ ಅದರ್ಸ್ ಅಂತ, ಬೇರೆಯವ್ರನ್ನ ಹೀಲ್ ಮಾಡೋದು, ನಮ್ಮನ್ನು ನಾವು ಹೀಲ್ ಮಾಡ್ಕೋಬೋದು ಎನರ್ಜಿನ. ಸೊ ನಮ್ಮ ಕೈಗಳಲ್ಲಿ ಎನರ್ಜೀಸ್ ತೊಗೊಳ್ಳೋದು ಅಂದರೆ ಒಂದು ನೀರನ್ನು ತೊಗೊಂಡು ಒಂದು ಬಾಟಲ್ ನೀರು ತೊಗೊಂಡು ಈ ಥರ ಏನಾದರೂ ಜ್ವರ ಬಂದಿದ್ರೆ ಅಂದರೆ ಈ ಥರ ತೊಗೊಂಡು ನಮ್ಮ ಹಸ್ತಗಳಲ್ಲಿ ಎನರ್ಜಿ ಫ್ಲೋ ಆಗುತ್ತೆ. ಸೊ ಇದನ್ನು ಇಟ್ಕೊಂಡು ಹಿಂಗೆ ಸ್ವಲ್ಪ ಹೊತ್ತು ಇಟ್ಕೊಂಡು ನಾವು ಇದನ್ನು ಚಾರ್ಜ್ ಮಾಡೋದು ವಾಟ್ರು, ಇಲ್ಲ ಏನಾದರೂ ನೋವು ಇತ್ತು ಅಂದರೆ ಇಲ್ಲಿ ಏನಾದ್ರು ದೌಡೆ ನೋವು ಇತ್ತು ಅಂದರೆ ಈ ಥರ ಹಿಡ್ಕೊಳ್ಳೋದು. ಸೊ ಕೈಯಲ್ಲಿ ಏನಾದ್ರು ನೋವು ಇತ್ತು ಅಂದರೆ ಈ ಥರ ಹಿಡ್ಕೊಂಡು ಅದು ಹೀಲ್ ಮಾಡೋದು, ಇಲ್ಲಾಂದರೆ ಮನಸ್ಸಿನ ಶಕ್ತಿಯಿಂದ ನಾವು ಆ ಎನರ್ಜಿ ಅಲ್ಲಿ ಹರಿಸೋದು ಫ್ಲೋ ಮಾಡೋದು. ಆ ಥರ ಎಲ್ಲ ಟೆಕ್ನಿಕ್ಸು ನಾವು ಕಲ್ತ್ಕೊಂಡು ಹೀಲ್ ಮಾಡೋದಕ್ಕೆ ಶುರು ಮಾಡಿದೆ. ತುಂಬ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇತ್ತು, ತುಂಬ ಪೇಷಂಟ್ಸ್ ಆಗಲಿ, ಪೇಷಂಟ್ಸ್ ಅಂತ ಹೇಳೋಬೋದು, ನನಗೆ ಹೀಲ್ ಮಾಡಬೇಕು ಅನ್ನೋದು ತುಂಬ ಆಸೆ, ಯಾರನ್ನು ಸಿಕ್ಕಿದ್ರು ಏನಾದರೂ ಪ್ರಾಬ್ಲಮ್ ಇದ್ದರೆ ಹೀಲ್ ಮಾಡೋಣ ಅವ್ರನ್ನ ಅಂತ ಹೇಳ್ಬಿಟ್ಟು ಹೀಲ್ ಮಾಡೋದಕ್ಕೆ ಶುರು ಮಾಡಿದೆ. ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಫೇಸ್ ಆ್ಯಟ್ ದಟ್ ಟೈಮ್. ಸೊ ದಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ತುಂಬ ಜನ ಮಕ್ಕಳಿಗೆ ತುಂಬ ಹೀಲ್ ಮಾಡ್ತಾಯಿದ್ದೆ, ಅಂದರೆ ಯಾರು ಮಕ್ಕಳಿಗೆ ಜ್ವರ ಬಂತು ಅಂತ ಹೇಳಿದ್ರೆ ಇನ್ಫೆಕ್ಷನ್ಸ್ ಅಂದರೆ ಅದೆಲ್ಲ ಮೂಲಾಧಾರಕ್ಕೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾಗಿ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಇದ್ದಾಗ ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ಹೀಲಿಂಗ್ ಮಾಡೋದು. ಸೊ ಹೀಲಿಂಗ್ ಮಾಡಿದ ತಕ್ಷಣ ಅವ್ರು ಜ್ವರ ಹೋಗ್ಬಿಡೋದು. ಆಮೇಲೆ ಒಬ್ಬೊಬ್ಬರಿಗೆ ನಿದ್ದೆ ಬರ್ತಾ ಇಲ್ಲ ಅಂತ ಇನ್ಸೋಮಿಯಾ ಇಶ್ಯೂಸು, ಸೊ ಅವ್ರಿಗೆ ಹೀಲಿಂಗ್ ಮಾಡಿದ್ಮೇಲೆ ನಿದ್ದೆ ಬರೋಕ್ಕೆ ಶುರು ಹೋಗ್ತಾ ಇತ್ತು. ಸೊ ಇಲ್ಲ ಒಂದು ಬೇರೆ ಬೇರೆ ಪ್ರಾಬ್ಲಮ್ಸ್ಗೆಲ್ಲ ತುಂಬ ಎಕ್ಸ್ಪೆರಿಮೆಂಟಿಂಗ್ ಮಾಡಿದಾಗ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋದು, ಒಳ್ಳೆ ಕಲಿಕೆ ಬಂತು ಎಕ್ಸ್ಪೆರಿಮೆಂಟ್ ಆಗಿ. ಸೊ ಎಲ್ಲೆಲ್ಲಿ ಯಾವ್ಯಾವ ಚಕ್ರಗಳಿಂದ ಏನೇನು ಹೀಲ್ ಆಗ್ತಾಯಿತ್ತು ಏನಿಲ್ಲ ಅಂತೆಲ್ಲ ತುಂಬ ಚೆನ್ನಾಗಿ ಅರಿವಾಗ್ತಾ ಇತ್ತು. ಇಟ್ ವಾಸ್ ಎ ಗುಡ್ ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟಿಂಗ್ ಅಂತ ಹೇಳಿ. ಸೊ ದಿಸ್ ಇಸ್ ಆಲ್ ಮೈ ಎಕ್ಸ್ಪೀರಿಯನ್ಸಸ್ ಒಂದಾದ್ಮೇಲೆ ಒಂದು. ಯಾಕಂದರೆ ನನಗೆ ಮೊದಲಿಂದ ಏನು ಅಂದರೆ ಕ್ಲಾಸ್ರೂಮಲ್ಲಿ ಕೂತ್ಕೊಳ್ಳೋ ಅಭ್ಯಾಸ ಇಲ್ಲ, ತುಂಬ ಒಂದೇ ವಿಷಯನ ತಿಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ನನಗೆ ಅದು ಬೋರ್ ಆಗಿಬಿಡ್ತೀನಿ. ಏನಾದರೂ ಒಂದು ಹೊಸದು, ಎವ್ರಿ ಡೇ ಹ್ಯಾವ್ ಟು ಸ್ಟಾರ್ಟ್ ಲರ್ನಿಂಗ್ ಸಮ್ಥಿಂಗ್ ನ್ಯೂ, ಹ್ಯಾವ್ ಟು ಎಕ್ಸ್ಪೆರಿಮೆಂಟ್ ಸಮ್ಥಿಂಗ್, ವೆರಿ ಪ್ರಾಕ್ಟಿಕಲ್ ಆಗಿರಬೇಕು ಅನ್ನೋದು ಒಂದು ಥಿಯರಿ ಅನ್ನೋದು ಕಷ್ಟನೇ, ಪ್ರಾಕ್ಟಿಕಲಾಗಿ ಏನೇ ಇದ್ರೂ ಮಾಡೋದು ಅಭ್ಯಾಸ ಜಾಸ್ತಿ. ಸೊ ನಮ್ಮ ಪಿ ಎಸ್ ಎಸ್ ಎಮ್ ಮೂವ್ಮೆಂಟ್ಗೆ ಈ ಆನಾಪಾನಸತಿ ಧ್ಯಾನಕ್ಕೆ ನೀವು ಯಾವಾಗ ಸರ್ ಯಾವಾಗ ನೀವು ಧ್ಯಾನಕ್ಕೆ ಬಂದ್ರಿ ಪಿ ಎಸ್ ಎಸ್ ಎಮ್ ಮೂವ್ಮೆಂಟ್ಗೆ? ನನಗೆ 2009 ನಾನು ನಮ್ಮೊಬ್ಬರು ರಿಲೇಟಿವ್ ಸಿಕ್ಕಿದ್ರು ಪ್ರೇಮಾನಂದ ಅಸ ಅಂತ, ಅವರು ಬಂದು ವಿಪಶ್ಯನ ಮಾಸ್ಟರ್ಸು. ನನಗೆ ಅವ್ರ ಕಡೆ ಏರ್ಪೋರ್ಟಲ್ಲಿ ಅವರು ನಮಗೆ ಸಿಕ್ಕಿದ್ರು, ಯಾರಿಗೋ ಬೀಳ್ಕೊಡ್ಬೇಕಾಯಿತು, ಏರ್ಪೋರ್ಟಲ್ಲಿ ಸಿಕ್ಕಿದ್ರು. ನಾನು ಧ್ಯಾನ ಕಲಿಬೇಕು ಅಂತ ಹೇಳಿದಾಗ ನಾನು ನೆಕ್ಸ್ಟ್ ಡೇನೇ ಥರ್ಸ್ಡೇ ಇದೆ ಅವತ್ತು ಬಂದ್ಬಿಡು ನೀನು ಬೆಳಿಗ್ಗೆ ಅಂತ ಹೇಳ್ಬಿಟ್ಟು ಅವರು ವಿಪಶ್ಯನಕ್ಕೆ ನನಗೆ ಕರ್ಕೊಂಬಂದರು 2009. ಆಲ್ಮೋಸ್ಟ್ 1 ನಾನು ಅಭ್ಯಾಸ ಮಾಡಿದ್ದು, ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗ್ತಾಯಿತ್ತು. ಓ, ಅಂದರೆ 1 ನೀವು ವಿಪಶ್ಯನ ಧ್ಯಾನ ಪ್ರಾಕ್ಟೀಸ್ ಮಾಡಿದ್ದೀರಾ? ವಿಪಶ್ಯನ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಅದಾದಮೇಲೆ ಇನ್ ಬಿಟ್ವೀನು ನಮ್ಮ ಫ್ರೆಂಡ್ ಒಬ್ಬರು ಇದ್ದರು ಐ ಟಿ ಫೀಲ್ಡಲ್ಲಿ, ನಾವೆಲ್ಲ ಐ ಟಿ ಫೀಲ್ಡಲ್ಲಿ ಕೆಲಸ ಮಾಡಿದ್ದು 1993. ಸೊ ಐ ಟಿ ಫೀಲ್ಡಲ್ಲಿ ಒಬ್ಬರು ವಿನೋದ್ ಅಂತ ಒಬ್ಬರು ಇದ್ದರು ನಮ್ಮ ಫ್ರೆಂಡು. ಸೊ ಅವ್ರು ಏನು ಹೇಳಿದ್ರು, ಇಲ್ಲಿ ಪಿರಮಿಡ್ ವ್ಯಾಲಿ ಅಂತಿದೆ ಬೆಂಗಳೂರಲ್ಲಿ, ತುಂಬ ಚೆನ್ನಾಗಿದೆ, ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳ್ತಾಯಿದ್ರು. ತುಂಬ ಬ್ಯೂಟಿಫುಲ್ ಆಗಿದೆ ಎನರ್ಜೀಸು. ನಾವು ಯಾಕಂದರೆ ನಾವು ಈಗ ಒಂದು ಸ್ಪಿರಿಚುವಲ್ ಲೈನಿಗೆ ಬಂದಮೇಲೆ ಎಲ್ಲ ಸ್ಪಿರಿಚುವಲ್ ಮಾತೇ ಮಾತಾಡ್ತೀವಲ್ಲ, ಎಲ್ಲ ಅದ್ರ ಬಗ್ಗೆನೇ ನಾವು ಮಾತಾಡ್ತಾರೆ, ನಮಗೇನು ಕಾಣಿಸ್ತಾ ಇದೆಯಾ, ನಮಗೇನು ಅನ್ನಿಸ್ತಾ ಇದೆ ಅದ್ರ ಬಗ್ಗೆ ನಾವು ವಿಮರ್ಶೆ ಮಾಡ್ತೀವಿ, ಹೇಳ್ಕೊಡ್ತೀವಿ. ಸೊ ಈ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು. ಸೊ ಅವರು ಒಂದು ಪಾಸ್ಟ್ ಲೈಫ್ ರಿಗ್ರೆಷನ್ಗೆ ಅಂತ ಯಾರೋ ಒಬ್ಬರು ಮಾಸ್ಟರ್ಸು ಅಲ್ಲಿ ಹೇಳ್ಕೊಟ್ರು ಅಂತ ಹೇಳ್ಬಿಟ್ಟು ಅವ್ರು ಕೋರ್ಸ್ಗೆ ಹೋಗಿದ್ರು. ಅಲ್ಲಿ ಹೋದಾಗ ಅವರು ಇದ್ರ ಬಗ್ಗೆ ಹೇಳ್ತಾಯಿದ್ರು, ಪಿರಮಿಡ್ ಅಂತ ಇದೆ. ಅಲ್ಲೊಬ್ಬರು ಪತ್ರಿಜಿ ಅಂತ ಬಂದಿದ್ದರು, ಅವ್ರು ತುಂಬ ಡಿಫ್ರೆಂಟಾಗಿದ್ದಾರೆ ಮಾಸ್ಟ್ರು. ಅವರು ನಾವೆಲ್ಲ ಅಲ್ಲಿ ಬಂದಿದ್ದರು, ನಾವೆಲ್ಲ ಹೋಗಿದ್ವಿ. ಅವ್ರು ಯಾರೋ ಒಬ್ಬರು ಲೇಡಿ ಅವ್ರಿಗೆ ಕಾಲು ಮುಟ್ಟು ನಮಸ್ಕಾರ ಮಾಡಿದ್ರು, ಅವ್ರು ಅವ್ರನ್ನ ಓಡಿಸ್ಕೊಂಡೋಗಿ ಅವ್ರ ಕಾಲು ಮುಟ್ಟಕ್ಕೆ ಶುರು ಮಾಡಿದ್ರು. ಅದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿದ್ದಾರೆ. ನಿಮ್ಮಂಥವರೆಲ್ಲ ಅಲ್ಲಿ ಅವ್ರು ಹುಡುಕ್ತಾ ಇರ್ತಾರೆ, ಅವರು ನಿಮ್ಮಂಥವರೆಲ್ಲ ಬೇಕು ಅಂತ, ಮಾಸ್ಟರ್ಸ್ ಎಲ್ಲ ಬೇಕು ಅಂತ ಇರ್ತಾರೆ ಪಿ ಎಸ್ ಎಸ್ ಎಮ್ಗೆ ಅಂತ ಹೇಳ್ಬಿಟ್ಟು. ಪಿ ಎಸ್ ಎಮ್ ಅಂತ ನನಗೆ ಗೊತ್ತಿಲ್ಲ, ಬಟ್ ಆ ಗ್ರೂಪಲ್ಲಿ ಬೇಕು, ತುಂಬ ವಂಡರ್ಫುಲ್ ಪರ್ಸನು, ವೆರಿ ವಂಡರ್ಫುಲ್ ಸೇಂಟ್ ಅಂತ ಹೇಳಿ ಹೇಳ್ತಾಯಿದ್ರು. ಪಿರಮಿಡ್ ಅಂತಿದ್ದೆ, ಅಲ್ಲಿ ಹೋಗಿ ಧ್ಯಾನ ಮಾಡಿ. ಸೊ ಆವಾಗ ಏನಾಯಿತು, ಧ್ಯಾನ ಅಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಹೋಗೋಕ್ಕೆ ಶುರುವಾಯಿತು. ಸೊ ನನಗೆ ಪಿ ಎಸ್ ಎಸ್ ಎಮ್ ಬಗ್ಗೆ ಗೊತ್ತಿಲ್ಲ, ಪತ್ರಿ ಸರ್ ಅವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಹೋಗಿ ಅಲ್ಲಿ ಧ್ಯಾನ ಮಾಡ್ತಾಯಿದ್ವಿ. ವಿಪಶ್ಯನದ ಮಾರ್ಗನೇ ಇರ್ಬೋದು, ಅವಾಗ ಅಲ್ಲೆಲ್ಲ ಯಾರೂ ವಾಲಂಟಿಯರ್ಸ್ ಇಲ್ಲ, ಹೇಳ್ಕೊಡೋರು ಯಾರೂ ಇಲ್ಲ. ಏನೋ ಹೋಗೋದಂದ್ರೆ ಏನೋ ಪಿರಮಿಡ್ ಇದೆ, ಧ್ಯಾನ ಮಾಡಿದ್ರೆ ಅರ್ಲಿ ಸ್ಟೇಜ್ ಅವಾಗ 2000
ಟೆನ್ನಲ್ಲಿ, ನೈನ್ ಆ್ಯಂಡ್ ಟೆನ್ ಅಂತ ಹೇಳ್ಬೋದು. ಸೊ ಆವಾಗ ಜಸ್ಟ್ ಹೋಗಿ ಧ್ಯಾನ ಮಾಡ್ಕೊಳ್ಳೋದು. ಸೊ ನನ್ನ ಅಭ್ಯಾಸ ಏನಂದರೆ, ನಾನೊಬ್ಬ ಹುಚ್ಚ ಅಂತ ಹೇಳಿ ಇನ್ನೊಬ್ಬರನ್ನು ಹುಚ್ಚ ಮಾಡಬೇಕು ಅನ್ನೋ, ಅಂದರೆ ನಾನೇನು ಕಲ್ತಿದ್ದೀನಿ ನನಗೇನು ಒಳ್ಳೇದು ಅನ್ನಿಸ್ತಾ ಇದೆ ಇನ್ನೊಬ್ಬರನ್ನು ಮಾಡಬೇಕು ಅಂತ. ಸೊ ಗ್ರೂಪ್ ಮಾಡೋದು, ಹೋಗೋದು, ಕರ್ಕೊಂಡೋಗೋದು. ಸೊ ಅರ್ಲಿ ಮಾರ್ನಿಂಗ್ಸು ಸ್ಯಾಟರ್ಡೇಸ್ ಹೋಗುವಂಥ ಒಂದು ಅಭ್ಯಾಸ ಮಾಡಿಕೊಂಡ್ವಿ ಅಲ್ಲಿ. ಸೊ ಎಲ್ಲರೂ ಕರ್ಕೊಂಡು ಅರ್ಲಿ ಮಾರ್ನಿಂಗ್ ಹೋಗೋದು. ಸೊ 4:30 ಮನೆಗೆ ಬಿಡೋದು, 4:30 ಬಿಡೋದು, ಅಲ್ಲಿ 5:00 ಧ್ಯಾನ ಮಾಡೋದು, ಮತ್ತು 8:00 ಅಲ್ಲಿಂದ ಹೊರಡೋದು. 5, 6, 7:00 8:00 ಅಲ್ಲಿಂದ ಅಲ್ಲಿ ವಾತಾವರಣ ತುಂಬ ಚೆನ್ನಾಗಿರ್ತಾ ಇತ್ತು, ಧ್ಯಾನ ಮಾಡಿ ವಾಪಸ್ ಬರ್ತಾ ಇದ್ವಿ. ಸೊ 2010 ನನಗೆ ಪತ್ರಿಜಿಯವರ ಪರಿಚಯ ಆಯಿತು. ಸೊ ಅದಾದಮೇಲಂತೂ ನನಗೆ ಎಲ್ಲ ಥರ ಕ್ಲಾರಿಟಿ ಸಿಕ್ತು, ಮೆಡಿಟೇಷನ್ ಬಗ್ಗೆ, ಯಾವ ಥರ ಧ್ಯಾನ ಮಾಡೋದು ಹೆಂಗೆ, ಮತ್ತು ಆನಾಪಾನಸಂತಿ ಅಂದರೆ ಏನು, ಮತ್ತು ಇದನ್ನು ಪ್ರಚಾರ ಮಾಡೋದು ಯಾವ ಥರ, ಎಷ್ಟು ಗುರು ನೋ ಗುರು ಅಂದರೆ ನಮ್ಮ ಶ್ವಾಸವೇ ನಮ್ಮ ಗುರು, ನನಗೆ ನಾನೇ ಮಾಸ್ಟ್ರು, ಎಲ್ಲರೂ ಗಾಡ್ಸು, ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ಬೋದು ಅನ್ನೋದು ಗೊತ್ತಾಗಿದ್ದೆ ನನಗೆ ಪಿ ಎಸ್ ಎಸ್ ಎಂ ಮೂಮೆಂಟ್ ಬಂದ ಮೇಲೆ ಅಂತ ಹೇಳುವ. ಸೊ ನೀವು ಹೇಳಿದ್ರಿ 1 ಇಯರಿಂದ ವಿಪಸ್ಸನ ಧ್ಯಾನ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ನೀವು. ಸೊ ವಿಪಸ್ಸನ ಧ್ಯಾನ ಅಂದರೆ ಏನು ಸರ್ ಎಕ್ಸಾಕ್ಟ್ಲಿ, ಅದರಲ್ಲಿ ಏನು ಕಲಿಸ್ತಾರೆ ನಿಮಗೆ, ವಿಪಸ್ಸನಲ್ಲಿ ಏನು ಕಲ್ತಿದ್ದೀರಾ ನೀವು? ನನಗೆ ಆ್ಯಕ್ಚುಲಿ ವಿಪಸ್ಸನ ಅನ್ನೋದು ಏನು ಕೋರ್ಸ್ ಇದೆ, ಅದು 10 ದಿನದ ಕೋರ್ಸು, ಅಲ್ಲಿ ಹೋಗಿ ಮಾಡೋವಂಥ ಒಂದು ಕೋರ್ಸು. ಬಟ್ ಇವರು ಪ್ರೇಮಾನಂದ್ ಸರ್ ಅಂತ ನಮ್ಮ ರಿಲೇಟಿವ್ ಏನಿದ್ದರು, ಅವ್ರು ಹೇಳಿದ್ರು, ಅವರು ಈಸ್ ಎ ವೆಟ್ರನ್ ಇನ್ ದಟ್ ಲೈನ್ ಆ್ಯಂಡ್ ತುಂಬ ಅವರೇ ಒಬ್ಬರು ಸಾಧಕರು ಮತ್ತು ಎನ್ಲೈಟನ್ ಮಾಸ್ಟರ್ ಅಂತ ಹೇಳ್ಬೋದು. ತುಂಬ ಅವರು ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಎಲ್ಲರೂ ಮಾಡ್ಕೊಂಡಿದ್ದಾರೆ, ಮತ್ತು ಇವರು ಟೀಚರ್ಸ್ ಆಗಿದ್ದಾರೆ, ಸೀನಿಯರ್ ಮಾಸ್ಟರ್ಸು. ಅವ್ರೇನು ಹೇಳಿದ್ರು, ನೀವು 10 ದಿನ ಅಲ್ಲಿ ಹೋಗಿ ಮಾಡೋದು ಬೇಕಾಗಿಲ್ಲ, ನಾನೇ ನಿಮಗೆ ಹೇಳ್ಕೊಡ್ತೀನಿ, ಗೈಡೆನ್ಸ್ ಕೊಡ್ತೀನಿ ಅಂತ ಹೇಳಿ ಶುರು ಮಾಡಿದ್ರು. ಸೊ ಇಲ್ಲಿ ಏನಂದರೆ, ಫಸ್ಟು ಆನಾಪಾನದಿಂದಲೇ ಶುರು ಮಾಡ್ತಾರೆ, ಆನಾಪಾನ ಸತಿಯಿಂದ ಶುರು ಮಾಡಿ ಸ್ವಲ್ಪ ಹೊತ್ತು ಅಭ್ಯಾಸ ಮಾಡೋದು. ಆಮೇಲೆ ಈ ದೇಹದಲ್ಲಿ ಆಗುವಂಥ ಒಂದು ಸೆನ್ಸೇಷನ್ಸ್, ಈ ಮೂಗಲ್ಲಿ ಇರ್ಬೋದು, ಈ ತುಟಿಯ ಒಂದು ಟಿಪ್ ಅಂತ ಏನು ಹೇಳ್ಬೋದು, ಅದನ್ನ ಮೇಲೆ ಫೋಕಸ್ ಮಾಡಲಿಕ್ಕೆ ಶುರು ಮಾಡಿ, ಅಲ್ಲಿ ನಿಮಗೆ ಈ ಸೆಲ್ಯುಲರ್ ವೈಬ್ರೇಷನ್ಸ್ ಏನು ಮುಟ್ಟುತ್ತೆ ಅಂದರೆ ಎನರ್ಜಿ ಫ್ಲೋ ಆಗೋದಾಗಲಿ, ಈ ಸೆಲ್ಸು ಮೂಮೆಂಟ್ಸ್ ಆಗೋದಾಗಲಿ, ಏನೇ ಒಂದು ಏನೇ ವೇದನೆ ಅಂತ, ವೇದನೆ ಅಂತ ಏನು ಹೇಳ್ತೀವಿ, ಇಟ್ ಈಸ್ ಫಾಲೋಯಿಂಗ್ ಎ ವೇದನೆ. ಅಂದರೆ ವೇದನೆ ಅಂದರೆ ಎನಿ ಸೆನ್ಸೇಷನ್ ಇನ್ ದ ಬಾಡಿ, ಆ ಸೆನ್ಸೇಷನ್ನ ಫಾಲೋ ಮಾಡಿಕೊಂಡು ಆ ಸೆನ್ಸೇಷನಲ್ಲೇ ಡೀಪಾಗಿ ಹೋಗಿ ಆಮೇಲೆ ಇಡೀ ಬಾಡಿ ವೈಬ್ರೇಷನ್ಸು ಒಂದು ಹಾರ್ಮೋನಿಯಸ್ ಆಗಿ ನಡೆಯಲಿಕ್ಕೆ ನನ್ನ ಒಂದು ಅನುಭವ ಏನಾಗ್ತಾಯಿತ್ತು, ಒಂದು ಕಡೆ ವೈಬ್ರೇಷನ್ಸಿಂದ ನಾವು ಫಾಲೋ ಮಾಡ್ಕೊಂಡು ಹೋದಾಗ ಇಡೀ ಬಾಡಿಯ ಸೆಲ್ಯುಲರ್ ಮೂಮೆಂಟು ವೈಬ್ರೇಷನ್ಸು ನಮಗೆ ಅರಿವಾಗಕ್ಕೆ ಸ್ಟಾರ್ಟ್ ಆಯಿತು. ದಟ್ ಈಸ್ ಅ ಫಾರ್ಮ್ ಆಫ್ ಮೆಡಿಟೇಷನ್. ಸೊ ದೆನ್ ಏನಾಗ್ತಾಯಿತ್ತು, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸಸ್ ಆಗ್ತಾಯಿತ್ತು. ಎನರ್ಜಿ ಫ್ಲೋ ಆಗೋದಾಗಲಿ, ಸಡನ್ನಾಗಿ ನನ್ನ ದೇಹನೇ ಇಲ್ಲ, ಎಲ್ಲ ವ್ಯಾನಿಶ್ ಆಗಿ ಡಿಸಾಲ್ವ್ ಆಗೋವಂಥ ಒಂದು ಸ್ಟೇಟ್ ಆಗಲಿ, ಈ ಥರದ್ದೆಲ್ಲ ನನಗೆ ಅನುಭವ ಆಯಿತು. ಸೊ ಮೈ ಪರ್ಪಸ್ ವಾಸ್, ಕೂತ್ಕೊಂಡಿದ ತಕ್ಷಣ ಆನಾಪಾನ ಸತಿ ಗೊತ್ತಿಲ್ಲ ನನಗೆ ಅವಾಗ, ಒಂದ್ಸತಿ ಮಾಡಿಸಿದ್ರು ಮತ್ತು ಅದಾದಮೇಲೆ ಕಂಟಿನ್ಯೂಸ್ ಆಗಿ ಫೋಕಸಿಂಗ್ ಆನ್ ಬಾಡಿ ಸೆನ್ಸೇಷನ್ಸ್ ಆ್ಯಂಡ್ ಬಾಡಿ ಎಕ್ಸ್ಪೀರಿಯೆನ್ಸಸ್. ಅಂದರೆ ಅಲ್ಲೂ ಪ್ರತಿದಿನ ಧ್ಯಾನ, ಈ ಉಸಿರಾಟದ ಮೇಲೆ ಗಮನ, ಈ ಥರ ಪ್ರಾಕ್ಟೀಸ್ ಎಲ್ಲ ಮಾಡಿಸ್ತಾ ಇರ್ತಾರೆ ಸರ್ ಅಲ್ಲಿ ವಿಪಸ್ಸನ ಧ್ಯಾನದಲ್ಲಿ? ಆ ಶ್ವಾಸನ ಗಮನಿಸೋಕ್ಕೆ ಅಂತ ಇನಿಷಿಯಲ್ ಆಗಿ ಹೇಳ್ತಾರೆ, ಆಮೇಲೆ ಕಂಟಿನ್ಯೂಸ್ ಆಗಿ ಯು ಟು ಅಬ್ಸರ್ವ್ ಯುವರ್ ವೇದನೆಗಳು ಅಂತ. ಅಂದರೆ ಅವ್ರು ಏನು ಹೇಳೋರು ಅಂದರೆ, ಒಬ್ಬ ಮನುಷ್ಯ ಅಂತ ಹುಟ್ಟಿದ ಮೇಲೆ ಈಗ ಪಂಚಕರ್ಮಗಳು ಅಂತ ಏನಿರುತ್ತೆ, ನಮ್ಮ ದೇಹದ ಒಂದು ಪಂಚಭೂತಗಳಿಂದ ನಿರ್ಮಾಣ ಆಗಿರೋದು. ಸೊ ನಮ್ಮ ಕರ್ಮಗಳೆಲ್ಲ ಈ ಪಂಚಭೂತಗಳಿಗೆ ಸಂಬಂಧಪಟ್ಟಿರುತ್ತೆ ಇರುತ್ತೆ. ಅಂದರೆ ಒಂದು ಅಗ್ನಿ ಅಂದರೆ ಒಂದು ಅದರ ರಿಲೇಟೆಡ್ ಒಂದು ಕರ್ಮ ಇರುತ್ತೆ, ನೀರು ಅಂದರೆ ಅದರ ರಿಲೇಟೆಡ್ ಒಂದು ಕರ್ಮ ಇರುತ್ತೆ, ಪೃಥ್ವಿ ಭೂಮಿ ಅಂದರೆ ಅದರ ರಿಲೇಟೆಡ್ ಒಂದು ಬಾಡಿ, ಬಾಡಿ ಅಂದರೆ ಒಂದು ಕರ್ಮ. ಸೊ ದಟ್ ಈಸ್ ಆಲ್ ರಿಲೇಟೆಡ್ ಟು ದಟ್, ಒಂದು ಭಾವನೆಗಳು ಬರುತ್ತೆ ಅದ್ರ ಮೇಲೆ ಅಬ್ಸರ್ವ್ ಮಾಡೋದು. ಸೊ ಈ ಥರದ್ದೆಲ್ಲ ಇರುತ್ತೆ. ಸೊ ನಮ್ಮ ಕರ್ಮಗಳಲ್ಲೆಲ್ಲ ಶುದ್ಧಿ ಮಾಡ್ಕೊಳ್ಳಿಕ್ಕೆ ಅಂದರೆ ಸೆಲ್ಯುಲರ್ ಲೆವೆಲ್ ಕ್ಲೆನ್ಸಿಂಗ್ ಅಂತ ಹೇಳೋದು, ಅಂದರೆ ಲೈಟ್ ಪಾಸ್ ಮಾಡಿದ್ರೆ ನಮ್ಮ ಡಿ ಎನ್ ಎಯಲ್ಲಿ ಎಲ್ಲ ಕರ್ಮಗಳು ಸ್ಟೋರ್ ಆಗಿರುತ್ತೆ. ನಮ್ಮ ಏನು ಪ್ರಾರಬ್ಧ ಕರ್ಮ, ಸಂಚಿತ ಮತ್ತು ಆಗಾಮಿ ಅಂತ ಏನಿರುತ್ತೆ, ಎಲ್ಲ ಎವ್ರಿಥಿಂಗ್ ಇಸ್ ಕಂಟಿನ್ಯೂಸ್ಲಿ ಪ್ರೋಗ್ರಾಮೇಬಲ್. ಸೊ ನಾವು ಏನು ಹಿಂದಿನ ಜನ್ಮದ ಕರ್ಮಗಳು ಎಲ್ಲ ಶುದ್ಧೀಕರಣ ಮಾಡ್ಕೋಬೇಕು ಅಂದರೆ ನಮ್ಮ ಬಾಡಿಯಿಂದ ಶುರು ಮಾಡಬೇಕು. ಬಾಡಿ ವೈಬ್ರೇಷನ್ಸು, ಬಾಡಿ ಕ್ಲೆನ್ಸಿಂಗು, ಲೈಟ್ ಒಂದು ಪಾಸ್ ಆಗೋದ್ರಿಂದ ಏನಾಗುತ್ತೆ, ಎಲ್ಲ ಶುದ್ಧೀಕರಣ ಆಗುತ್ತೆ, ಮತ್ತು ನಾವು ಕರ್ಮಗಳಿಂದ ಮುಕ್ತ ಮಾಡ್ಕೊಳ್ಳೋಕೆ ಇದೊಂದು ಮಾರ್ಗ ಅಂತ ದಟ್ ವಾಸ್ ಅ ಕಾನ್ಸೆಪ್ಟ್ ಬೇಸಿಕಲಿ. ಸೊ ಅದನ್ನು ಬಾಡಿ ವೈಬ್ರೇಷನ್ಸ್ ಶುರು ಮಾಡಿದಾಗಿಂದ ಏನಾಗ್ತಾಯಿತ್ತು, ನೋವುಗಳು ತುಂಬ ಬರೋದು. ಇನಿಷಿಯಲಿ ನನಗೆ ಫಿಸಿಕಲ್ ಪೇನ್ಸು ತುಂಬ ಬರ್ತಾಯಿತ್ತು, ಫ್ಯಾಟಿಗ್ ಆಗೋದು, ಆಕಳೆ ಇದು ಯಾನಿಂಗ್ ಬರೋದು. ಸೊ ಈ ಥರದ್ದೆಲ್ಲ ಮೈ ಮುರಿಬೇಕು ಅಂತ ಅನ್ಸೋದು, ಇಲ್ಲ ಬೋನ್ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಕತ್ತು ನೋವು, ಬೆನ್ನು, ಈ ಥರ ನಮ್ಗೆ ಹೆಂಗೆ ಮೆಡಿಟೇಷನ್ ಕೂತಿದ ತಕ್ಷಣ ಬರೋದು, ತುಂಬಾ ಫಿಸಿಕಲ್ ಪ್ರೋಸೆಸ್ಸು ತುಂಬ ನಡೀತಾ ಇತ್ತು ಆ ಟೈಮಲ್ಲಿ. ದೆನ್ ಯೂಸ್ ಟು ರೀಚ್ ಎ ಸ್ಟೇಟ್ ವೇರ್ ಇಟ್ ವಾಸ್ ಜಸ್ಟ್ ಲೈಕ್ ಯುವರ್ ಡಿಸಾಲ್ಡ್ ಬಾಡಿಲೆಸ್ ಸ್ಟೇಟು, ಈ ಥರದ್ದೆಲ್ಲ ಅನುಭವಗಳು ಆಗ್ತಾಯಿತ್ತು ತುಂಬ ಚೆನ್ನಾಗಿ. ಧ್ಯಾನ ಅಥವಾ ನಮ್ಮ ಆನಾಪಾನಸತಿ ಧ್ಯಾನ ಮಾಡಿದಾಗ
ನಿಮ್ಮ ಮೊಟ್ಟ ಮೊದಲನೆಯ ಅನುಭವ ಹೇಗಿತ್ತು ಸರ್? ವಾಟ್ ಈಸ್ ಯುವರ್ ಫಸ್ಟ್ ಎಕ್ಸ್ಪೀರಿಯನ್ಸ್ ನೀವು ಈ ಧ್ಯಾನ ಮಾಡಿದಾಗ? ನನಗೆ ಆನಾಪಾನಕ್ಕೆ ಶುರು ಮಾಡಿದ ಆ್ಯಕ್ಚುಲಿ ಪಿ ಎಸ್ ಎಸ್ ಎಮ್ ಟೆಕ್ನಿಕ್ ಅಂದರೆ ಆನಾಪಾನ ಸತಿ ಮತ್ತು ಪಿರಮಿಡಲ್ಲಿ ಧ್ಯಾನ ಮಾಡಿದ್ದು ಫಸ್ಟು ಎಕ್ಸ್ಪೀರಿಯನ್ಸ್ ನನಗೆ ಅಂತ ಹೇಳಿದ್ರೆ ಸಿಂಗಪೂರಲ್ಲಿ ನಾನು ಇದ್ದಾಗ ಒಂದು ಸತಿ 2010 ನಾನು ಅಲ್ಲಿ ಒಂದು ಕಂಪ್ನಿ ಶುರು ಮಾಡಿದ್ವಿ ಜಾಯಿಂಟ್ ವೆಂಚರ್. ಸೊ ಅಲ್ಲಿ ನಾನು 2010 ಸೊ ಅಲ್ಲಿ ನಾನು ಶಶಿಧರ್ ರೆಡ್ಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಅಂದರೆ ಈಗ ನಾನು ಆಲ್ರೆಡಿ ವಿಪಶನ ಮಾಡ್ತಾ ಇದ್ದೆನಲ್ಲ. ಸೊ ಅಲ್ಲಿ ಹುಡುಕ್ದಾಗ ಎಲ್ಲಿ ಮೆಡಿಟೇಷನ್ ಸೆಂಟರ್ಸ್ ಇದೆ ಅಂತ ನಾನು ಸರ್ಚ್ ಮಾಡಿದಾಗ ಈ ಆವಾಗ ತಾನೇ ಶುರುವಾಗಿತ್ತು. ಓ, 2010 ಪಿ ಎಸ್ ಎಸ್ ಎಮ್ ಅಲ್ಲಿ ಸ್ಟಾರ್ಟ್ ಆಗಿತ್ತು. ಹೌದು, ಅಲ್ಲಿ ಪಿರಮಿಡ್ ಸೆಂಟರ್ ಅಂತ ಮಾಡಿ ಒಂದು ಯೋಗ ಸೆಂಟ್ರಲ್ಲಿ ಒಂದು ವೀಕ್ಲಿ ಟ್ವೈಸ್ ಸೆಷನ್ಸ್ ಮಾಡ್ತಾಯಿದ್ರು ಅವರು, ಶುರು ಮಾಡಿದ್ದು ಜಸ್ಟ್ ಆವಾಗ ತಾನೇ. ಅಲ್ಲಿ ನಾನು ಹುಡುಕ್ಬಿಟ್ಟು ಅಲ್ಲಿ ಫಸ್ಟ್ ಟೈಮಲ್ಲಿ ಹೋಗಿದ್ದು. ಸೊ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದ್ದು ನಾನು ಫಸ್ಟ್ ಅಲ್ಲೇ. ಓ, ಸಿಂಗಪೂರಲ್ಲಿ 2010. ಅಲ್ಲಿ ಅವರು ಏನು ಮಾಡಿದರು ಅಂದರೆ ಆ ಪಿರಮಿಡ್ 2x2 ಪಿರಮಿಡ್ಸು ಆ ಕಾರ್ಗಟೆಡ್ ಶೀಟಲ್ಲಿ ಮಾಡಿದರು. ಮತ್ತು ಅಲ್ಲಿ ತುಂಬ ಕ್ರಿಸ್ಟಲ್ಸ್ ಎಲ್ಲ ಹಾಕಿದರು, ಕ್ರಿಸ್ಟಲ್ಸ್ ಎಲ್ಲ ಪೇಸ್ಟ್ ಮಾಡಿ ಬಂದವ್ರಿಗೆಲ್ಲ ಕ್ರಿಸ್ಟಲ್ಸ್ ಹಾಕಿ ಮಾಡಿಕೊಡೋದು, ಸೇಲ್ ಮಾಡೋದು, ಮತ್ತು ಪಿರಮಿಡ್ ಕ್ಯಾಪ್ಸ್ ಹಾಕೋದು, ಈ ಥರದ್ದೆಲ್ಲ ಕಾನ್ಸೆಪ್ಟ್ ಆವಾಗ ಅಲ್ಲಿ ಇತ್ತು. ಸೊ ನಾನು ಅಲ್ಲಿ ಪಿರಮಿಡಲ್ಲಿ ಕೂತ್ಕೊಂಡು ಮತ್ತು ಆನಾಪಾನಸತಿ ಮಾಡಿ ನೀವು ಬೇರೆ ಯಾವುದು ಮಾಡಬೇಡಿ ಬರೀ ಅಬ್ಸರ್ವ್ ಮಾ ಬ್ರೆತ್ ಮಾಡಿ ಅಂತ ಹೇಳ್ಬಿಟ್ಟು ಮತ್ತು ಪಿರಮಿಡ್ ಕೆಳಗಡೆ ಕೂತ್ಕೊಳ್ಳಿ ಅಂತ ಕೂಡಿಸ್ದಾಗ ನನಗೆ ಸಡನ್ನಾಗಿ ಆಲ್ರೆಡಿ ನಾನು ಧ್ಯಾನ ಮಾಡ್ತಾಯಿದ್ದೆ, ಬಟ್ ಆ ಕ್ಷಣದಲ್ಲಿ ಏನಾಗ್ತಾ ಇತ್ತು ಅಂದರೆ ತುಂಬಾ ಎನರ್ಜಿ ಆ್ಯಕ್ಟಿವೇಷನ್ ಸ್ಟಾರ್ಟ್ ಆಯಿತು. ಎಸ್ಪೆಷಲಿ ನನಗೆ ಥರ್ಡ್ ಐ ಆ್ಯಕ್ಟಿವೇಷನು ಮತ್ತು ಹಾರ್ಟ್ ಚಕ್ರ ಆ್ಯಕ್ಟಿವೇಷನ್ ತುಂಬಾ ಓವರ್ಫ್ಲೋ ಆಗ್ತಾ ಇತ್ತು. ಸೊ ಫಸ್ಟ್ ಸಿಟ್ಟಿಂಗಲ್ಲೇ ನಿಮಗಾಗಿತ್ತಾ? ಸಿಟ್ಟಿಂಗಲ್ಲಿ ತುಂಬಾ ಎಕ್ಸ್ಟ್ರೀಮ್ ಎನರ್ಜೀಸು ಪಾಸಾಗಿ ಲೈಟ್ಸು ಎಕ್ಸ್ಪೀರಿಯನ್ಸಸ್ಸು ಮತ್ತು ವಿಷನ್ಸ್ ಅಂತೂ ಇಲ್ಲ, ಬಟ್ ಲೈಟ್ಸ್ ವಾಸ್ ವೈಟ್ ಲೈಟ್ಸ್ ಆ್ಯಂಡ್ ಏನೋ ಅಗ್ನಚಕ್ರ ಅಂದರೆ ಥರ್ಡ್ ಐ ಆ್ಯಕ್ಟಿವೇಷನ್ ಮತ್ತು ಇದು ಆ ಫ್ಲೋ ನಿಲ್ತಾನೆ ಇರಲಿಲ್ಲ. ಅಲ್ಲಿ ಏನು 1 ಅವರ್ ಸೆಷನ್ ನಾವು ಮಾಡಿದ್ವಿ ಅದಾದಮೇಲೆ ಅಂತೂ ತುಂಬಾ ನನಗೆ ಫ್ಲೋ ನಿಲ್ತಾನೆ ಇಲ್ಲ, ಏನು ಸಿಕ್ಕಿದ್ರೆ ಎಲ್ಲಿ ಸಿಕ್ಕೋದು ಮತ್ತು ಮತ್ತೆ ಕೂರೋಣ ಮತ್ತೆ ಕೂರೋಣ ಅನ್ನೋಷ್ಟು ಸಿಕ್ಕಾಪಟ್ಟೆ ಎನರ್ಜಿ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಆನಾಪಾನಸತಿ ಆ್ಯಂಡ್ ಪಿರಮಿಡ್ ಮೆಡಿಟೇಷನ್. ಸೊ ಪಿರಮಿಡ್ ಆ್ಯಂಡ್ ಆನಾಪಾನಸತಿ ವಾಸ್ ಎ ಗ್ರೇಟ್ ಕಾಂಬಿನೇಷನ್ ಆ್ಯಂಡ್ ಇಟ್ ವಾಸ್ ಎ ಐ ವುಡ್ ಸೇ ಇಟ್ ಇಸ್ ಎ ಅದು ಈ ತಳ್ಳುತ್ತಲ್ಲ ಈ ಡ್ರಾಪ್ ಟಿಪ್ಪು ಕ್ಲಿಫ್ ಅಂತ ಡ್ರಾಪ್ ಮಾಡ್ದಂಗೆ ಆಯಿತು, ಅಂದರೆ ಫ್ರೀ ಫಾಲ್ ಆದಂಗೆ ಆಯಿತು ಅಲ್ಲಿ. ಅಷ್ಟು ಚೆನ್ನಾಗಿ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ಅದು ಪಿರಮಿಡ್ಸ್ ಅಂತ ಹೇಳಿದ ತಕ್ಷಣ ನಮಗೆ ಸಾಧಾರಣವಾಗಿ ಮಮ್ಮೀಸ್ ಎಲ್ಲ ನೆನಪು ಬರ್ತಾ ಇರುತ್ತೆ, ಡೆಡ್ ಬಾಡೀಸ್ ಎಲ್ಲ ನೆನಪು ಬರ್ತಾ ಇರುತ್ತೆ ಸರ್, ಈಜಿಪ್ಟ್ ಗೀಜಾ ಪಿರಮಿಡ್ ಎಲ್ಲ ಅದು ಫ್ಲಾಶ್ ಆಗ್ತಾ ಇರುತ್ತೆ. ಸಾಧಾರಣವಾಗಿ ಪಿರಮಿಡ್ಸ್ ಅಂದ್ರೇ ಅದರಲ್ಲಿ ಶವಗಳನ್ನ ಇಡ್ತಾರೆ, ಡೆಡ್ ಬಾಡೀಸ್ ಎಲ್ಲ ಇಡ್ತಾರೆ ಅನ್ನೋ ಒಂದು ಥಾಟ್ ಸಾಧಾರಣವಾಗಿ ಬರುತ್ತೆ ಪಿರಮಿಡ್ ಅನ್ನೋ ಶಬ್ದ ಕೇಳಿದ ತಕ್ಷಣ ನಮಗೆ. ಬಟ್ ಇಲ್ಲಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಅಲ್ಲಿ ಹೇಳ್ತಾರೆ ಪಿರಮಿಡ್ ಕೆಳಗಡೆ ಧ್ಯಾನ ಮಾಡಿದ್ರೆ ಜಾಸ್ತಿ ಶಕ್ತಿ ಬರುತ್ತೆ ಅಂತೇಳಿ. ಸೊ ಈ ಪಿರಮಿಡ್ಗೂ ಧ್ಯಾನಕ್ಕೂ ಇರುವ ಸಂಬಂಧ ಏನು ಸರ್? ಅಂದರೆ ಪಿರಮಿಡ್ ಕೆಳಗಡೆ ನಾವು ಕೂತು ಧ್ಯಾನ ಯಾಕೆ ಮಾಡಬೇಕು ನಾವು? ಈ ಎರಡಕ್ಕೂ ಇರುವ ಒಂದು ಕನೆಕ್ಷನ್ ಏನು ಸರ್, ಪಿರಮಿಡ್ಗೂ ಮತ್ತು ಧ್ಯಾನಕ್ಕೆ? ಅಂದರೆ ನನಗೆ ಪಿರಮಿಡ್ ಬಗ್ಗೆ ಅಷ್ಟೊಂದು ಅರಿವು ಇರಲಿಲ್ಲ ಆವಾಗ, ಬಟ್ ಆಮೇಲೆ ಪತ್ರಿ ಸರ್ ಅವ್ರ ಜೊತೆ ಮೀಟ್ ಮಾಡಿದ್ಮೇಲೆ ಮತ್ತು ಪಿರಮಿಡ್ ಮೂಮೆಂಟ್ಸಲ್ಲಿ ಬಂದಮೇಲೆ ಮತ್ತು ಪಿರಮಿಡ್ಸ್ ಬಗ್ಗೆ ಇನ್ನಷ್ಟು ತಿಳ್ಕೊಂಡ ಮೇಲೆ ಏನಾಯಿತು ಅಂದರೆ ಎಲ್ಲ ಕಡೆ ಈ ದೇವಸ್ಥಾನಗಳಲ್ಲಿದೆ ಗೋಪುರಗಳ ಆಕಾರದಲ್ಲಿ ಕಟ್ಟಿರ್ತಾರೆ. ಗೋಪುರ ಆಕಾರ ಅಂದರೆ ಎಲ್ಲೇ ನೀವು ಎನಿ ರಿಲಿಜಿಯಸ್ ಸ್ಪಾಟ್ಗೆ ಹೋದರೆ ಒಂದು ಗೋಪುರ ಆಕಾರ ಇರುತ್ತೆ, ಒಂದು ಕೋನಿಕಲ್ ಸ್ಟ್ರಕ್ಚರ್ ಇರುತ್ತೆ, ಕೋನಿಕಲ್ ಇಲ್ಲ ಗೋಪುರ ಆಕಾರದಲ್ಲಿ ಇದ್ದೇ ಇರುತ್ತೆ ಎಲ್ಲ ಕಡೆ. ಸೊ ನಾವು ಅಲ್ಲಿ ಹೋಗಿದ ತಕ್ಷಣ ಏನಾಗುತ್ತೆ ಅಂದರೆ ಮನಸ್ಸು ಖಾಲಿ ಆಗುತ್ತೆ, ಆಟೋಮೆಟಿಕ್ಕಾಗಿ ಎನರ್ಜಿ ಫೀಲ್ ಆಗುತ್ತೆ. ಒಂದು ಗರ್ಭಗುಡಿ ಅಂತ ಇರುತ್ತೆ, ಒಂದು ಗರ್ಭಗುಡಿ ಅಂತ ಹೇಳಿದ್ರೆ ಒಂದು ದೇವ್ರನ್ನ ಕೂರಿಸಿರ್ತಾರೆ, ಸಂಕಲ್ಪ ಮಾಡಿ ಸ್ಥಾಪನೆ ಮಾಡಿರ್ತಾರೆ, ಅಲ್ಲಿ ಎನರ್ಜಿನ ಆಹ್ವಾನ ಮಾಡಿರ್ತಾರೆ. ಸೊ ಅಲ್ಲಿ ನಾವು ಆ ಗರ್ಭಗುಡಿಯಲ್ಲಿ ಹೋಗಿದ ತಕ್ಷಣ ಪ್ರತಿಯೊಬ್ಬ ಭಕ್ತನಿಗೂ ಹೋದ್ರೂ ಅಲ್ಲಿ ಒಂದು ಮನಸ್ಸಿಗೆ ಏನೋ ಶಾಂತಿ ಅನ್ನಿಸ್ತಾ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಬಿಕಾಸ್ ದರ್ ಇಸ್ ಎ ಗೋಪುರಾಕಾರ, ಒಂದು ಕೋನಿಕಲ್ ಆರ್ ಪಿರಮಿಡ್ ಸ್ಟ್ರಕ್ಚರ್ ಅಂತಲೇ ಇದೆ ಅಂತ ಹೇಳ್ಬೋದು. ಸೊ ನಮ್ಮ ಸಂಪ್ರದಾಯದಲ್ಲಿ ಇದ್ದೇ ಇದೆ ಯಾವಾಗಲೂ. ಸೊ ನನಗೆ ಈ ಪಿರಮಿಡಲ್ಲಿ ಕೂತ್ಕೊಂಡ ಮೇಲೆ ಮತ್ತೆ ನಾನು ಅಲ್ಲಿ ಲಿಂಕ್ ಮಾಡ್ಕೊಂಡು ನೋಡಿದಾಗ ದಿಸ್ ಇಸ್ ಎ ಡಿವೈಸ್. ಅಂದರೆ ಈಗ ಒಂದು ಸೂರ್ಯನ ಬೆಳಕು ಎಲ್ಲ ಕಡೆ ಇದೆ, ಬೆಳಕಾಗಿದ ತಕ್ಷಣ ಸೂರ್ಯ ಹುಟ್ಟಿದ ತಕ್ಷಣ ಸೂರ್ಯನ ಬೆಳಕು ಎಲ್ಲ ಕಡೆ ಇದೆ. ಸೊ ನಾವು ಚಿಕ್ಕ ಮಕ್ಕಳಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡೋದೇನು ಅಂದರೆ ಒಂದು ಮ್ಯಾಗ್ನಿಫೈಯಿಂಗ್ ಲೆನ್ಸು ಆರ್ ಒಂದು ಬೂಜ್ ಕನ್ನಡಿ ಅಂತ ಏನು ಹೇಳ್ತೀವಿ, ಬೂಜ್ಗಾಜು ಅಂತ ಏನು ಹೇಳ್ತೀವಿ, ಅದು ಬೂಜ್ಗಾಜ್ನ ಏನು ಮಾಡ್ತೀವಿ ಆ ಬೆಳಕನ್ನು ಬಿಸಿಲನ್ನು ತಂದು ಒಂದು ಪೇಪರ್ ಮೇಲೆ ಕನ್ವರ್ಜ್ ಮಾಡಿದಾಗ ಈ ಥರ ಕೇಂದ್ರಕ್ಕೆ ತಕ್ಕ ಮಾಡಿದಾಗ ಅದೇ ಎನರ್ಜಿ ಎಲ್ಲ ಕಡೆ ಬೆಳಕಿರೋಂಥದ್ದೇ, ಅದೇ ಎನರ್ಜಿಯಿಂದ ಏನಾಗುತ್ತೆ ಆ ಪೇಪರೇ ಸುಟ್ಟೋಗುತ್ತೆ. ಅಂದರೆ ಅಷ್ಟು ಎನರ್ಜಿ ಅದು ಕೊಡೋಕ್ಕೆ ಶುರು ಮಾಡುತ್ತೆ ಅಂತ. ಸೊ ಇದು ಫಿಸಿಕಲ್ ಲೈಟಿಗೆ ನಾವು ಬೂಜ್ಗಾಜಿ ಹಿಡಿತೀವಿ, ಬಟ್ ಈ ವಿಶ್ವಶಕ್ತಿ ಅನ್ನೋದೇನಿದೆ, ಈ ಪರಮಾತ್ಮನ ಶಕ್ತಿ ದೈವಿಕ ಶಕ್ತಿ ಅಂತೇನಿದೆ ಅದಕ್ಕೆ ಬೂಜ್ಗಾಜು ಅನ್ನೋದು ಪಿರಮಿಡ್ ಅಂತ ಹೇಳ್ಬೋದು.
ಸೊ ದಟ್ ಈಸ್ ಎ ಕನ್ವರ್ಜೆನ್ಸ್ ಪಾಯಿಂಟ್ ಫಾರ್ ದಟ್ ಎನರ್ಜಿ ಕಾಸ್ಮಿಕ್ ಎನರ್ಜಿ ನಮಗೆ ಕಣ್ಣಿಗೆ ಕಾಣದೇ ಇರುವಂಥದ್ದು ನಮಗೆ ಆತ್ಮಕ್ಕೆ ಸಂಬಂಧಪಟ್ಟಂಥ ಎನರ್ಜಿ ಏನಿರುತ್ತೆ ಆ ಎನರ್ಜಿ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಪಿರಮಿಡ್ ಬೇಕು ಅಂತ ಸೊ ದಟ್ಸ್ ಅ ಕಾನ್ಸೆಪ್ಟ್ ಆ್ಯಂಡ್ ದೆನ್ ದಟ್ ಎಕ್ಸಾಕ್ಟ್ಲಿ ಗಿವ್ಸ್ ದಟ್ ಯಾಕಂದರೆ ಒಬ್ಬ ಮನುಷ್ಯ ಪಿರಮಿಡಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಮೈಂಡ್ ಆಟೋಮೆಟಿಕ್ಕಾಗಿ ಥಾಟ್ಲೆಸ್ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಮತ್ತು ನಮ್ಮ ಎನರ್ಜೀಸ್ ಜಾಸ್ತಿ ಇರೋದ್ರಿಂದ ನಮ್ಮ ದೇಹಕ್ಕೆ ಹೀಲಿಂಗ್ ಕೊಡುತ್ತೆ ಒಂದು ಪ್ರಾಣಶಕ್ತಿ ಕೊಡುತ್ತೆ ಅಂತ ಹೇಳ್ಬೋದು ವಿಶ್ವಶಕ್ತಿ ಕೊಡುತ್ತೆ ಅಂತ ಹೇಳ್ಬೋದು ನಮ್ಮ ಪ್ರಾಣಕ್ಕೆ ಒಂದು ಪ್ರೋತ್ಸಾಹ ಮತ್ತು ಉತ್ತೇಜನ ಕೊಡುವಂಥ ಒಂದು ಶಕ್ತಿನ ತಂದುಕೊಡೋದು ಒಂದು ಪಿರಮಿಡ್ ಅನ್ನೋದು ಒಂದು ಡಿವೈಸ್ ಅಂತ ಹೇಳ್ಬೋದು ಸೊ ಇಟ್ ಈಸ್ ಎ ಆ್ಯಂಪ್ಲಿಫೈಯರ್ ಫಾರ್ ಆರ್ ಕನ್ವರ್ಜೆನ್ಸ್ ಪಾಯಿಂಟ್ ಆರ್ ಆ್ಯಂಪ್ಲಿಫೈಯರ್ ಫಾರ್ ಕಾಸ್ಮಿಕ್ ಎನರ್ಜಿ ಯಾವ ಥರ ಬೂತ್ ಕನ್ನಡಿ ಅಥವಾ ಲೆನ್ಸ್ ಸೂರ್ಯನ ಒಂದು ಬೆಳಕನ್ನು ಸೂರ್ಯನ ಶಕ್ತಿಯನ್ನು ಎಳ್ಕೊಳ್ಳುತ್ತೋ ಅದೇ ಥರ ಪಿರಮಿಡನ್ನು ಸಹ ಆ ಒಂದು ಕಾಸ್ಮಿಕ್ ಎನರ್ಜಿ ಆ ಒಂದು ವಿಶ್ವಶಕ್ತಿಯನ್ನು ಹೇಳಿಕೊಂಡು ಕಂಪ್ಲೀಟ್ ಆಗಿ ಅದರಲ್ಲಿ ಎನರ್ಜಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಅದರಿಂದ ಹೀಲಿಂಗ್ ಪವರ್ಸ್ ಜಾಸ್ತಿ ಇರುತ್ತೆ ಪಿರಮಿಡಲ್ ಅಂತ ಹೇಳ್ತೀರಾ ನೀವು ಹೌದಾ ಡೆಫಿನೆಟ್ಲಿ ತುಂಬ ಅನುಕೂಲ ಆಗುತ್ತೆ ಸರ್ ಒಂದು ಡಿವೈಸ್ ಅಂತ ಹೇಳಿದ್ಮೇಲೆ ತುಂಬ ಬೆನಿಫಿಟ್ ಆಗುತ್ತೆ ಯಾಕಂದರೆ ಈಗ ನಾವು ಯಾವ ಥರ ಹೇಳ್ಬೋದು ಅಂದರೆ ಈಗ ಒಬ್ಬ ಏನೋ ಒಂದು ಲೆಕ್ಕಾಚಾರ ಮಾಡಬೇಕು ಅಂದರೆ ಕ್ಯಾಲ್ಕುಲೇಟರ್ ವಿತ್ ಕ್ಯಾಲ್ಕುಲೇಟರ್ ವಿತೌಟ್ ಕ್ಯಾಲ್ಕುಲೇಟರ್ ಯಾವ ಥರ ಇದು ಮಾಡುತ್ತೆ ವಿತೌಟ್ ಕ್ಯಾಲ್ಕುಲೇಟರ್ ಇಲ್ಲಾಂದರೆ ನಾವು ಮ್ಯಾನ್ಯುವಲ್ ಆಗಿ ಮಾಡ್ತೀವಿ ಬಟ್ ಟೈಮ್ ತೊಗೊಳುತ್ತೆ ಬಟ್ ಇದಾಗುತ್ತೆ ಸೊ ಒಂದು ಕ್ಯಾಲ್ಕುಲೇಟರ್ ಇದ್ದುಬಿಟ್ರೆ ಇನ್ನಷ್ಟು ಜಾಸ್ತಿ ಲೆಕ್ಕಗಳು ಮಾಡ್ಬೋದು ಇನ್ನಷ್ಟು ಫಾಸ್ಟಾಗಿ ಮಾಡ್ಬೋದು ಸೊ ಈ ಥರ ಇರೋದ್ರಿಂದ ಸೊ ಪಿರಮಿಡಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಧ್ಯಾನಕ್ಕೆ ಕೂತ್ಕೊಂಡಾಗ ಅದು ನಮಗೆ ಥಾಟ್ಲೆಸ್ ಸ್ಟೇಟಿಗೆ ಕರ್ಕೊಂಡೋಗಕ್ಕೆ ಮೊದಲು ಅನುಕೂಲ ಮಾಡುತ್ತೆ ಅದರಿಂದ ಮತ್ತೆ ದೇಹಕ್ಕೆ ಒಂದು ಒಳ್ಳೆ ಫೀಲಿಂಗ್ ಕೊಡುತ್ತೆ ಯಾಕಂದರೆ ಬಾಡಿನ ಕೂರಿಸ್ಕೊಂಡು ಇಡೋದೇ ಒಂದು ಕಷ್ಟ ದೇಹನ ಒಂದು ಕಡೆ ಇಡ ಕೂತ್ಕೋಬೇಕು ಅಂದರೆ ಅಯ್ಯೋ ನನ್ನ ಕೈಯಲ್ಲಿ ಕೂರೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಎಲ್ಲರೂ ಕೂರೋಕ್ಕೆ ಆಗಲ್ಲ 10 ನಿಮಿಷ ಕೂತ್ಕೊಂಡು ನಾವು ಕೂತೇ ಇಲ್ಲ ಇದುವರೆಗೂ 10 ನಿಮಿಷನೂ ಕೂತಿಲ್ಲ ನಾವು ಇದುವರೆಗೂ ಒಂದು ಕಡೆ ಕೂತ್ಕೋಬೇಕು ಅದು ಕಣ್ಣು ಮುಚ್ಕೊಂಡು ಕೂತ್ಕೋಬೇಕಂದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ ಸೊ ಅಂಥ ಜನಗಳಿಗೆ ಏನಾಗುತ್ತೆ ಅಂದರೆ ಮಾಸ್ಟರ್ಸ್ಗೆ ಒಂದು ಪಿರಮಿಡ್ ಹಿಡ್ಕೊಂಡು ಕೂತ್ಕೊಂಡಾಗ ಪಿರಮಿಡ್ ಕೆಳಗಡೆ ಕೂತ್ಕೊಂಡ್ರೆ ಅದು ಕೂತ್ಕೊಳ್ಳೋಂಥ ಒಂದು ಸ್ಥಿತಿ ಕೊಡುತ್ತೆ ಮನಸ್ಸಿನ ಸ್ಥಿತಿ ಮತ್ತು ದೇಹಕ್ಕೂ ಒಂದು ತಂಪು ಕೊಡುತ್ತೆ ಒಂದು ಎನರ್ಜಿ ಕೊಡೋದ್ರಿಂದ ಏನಾಗುತ್ತೆ ಸ್ವಲ್ಪ ಕೂತ್ಕೊಳ್ಳೋಕೆ ಒಂದು ಸ್ಥಿತಿ ಕೊಡುತ್ತೆ ಅಂತ ಪಿರಮಿಡ್ಸ್ ಸೊ ಇಟ್ ಈಸ್ ವೆರಿ ಈಸಿ ಟು ಮೆಡಿಟೇಟ್ ಅಂದರೆ ಪಿರಮಿಡ್ಸ್ ಜೊತೆಗೆ ನಾವು 1 ತಾಸು ಮಾಡೋ ಜೊತೆಗೆ 3 ತಾಸು ಮಾಡೋಷ್ಟು ಶಕ್ತಿ ಕೊಡುತ್ತೆ ಪಿರಮಿಡ್ ಅನ್ನೋದು 1:3 ಎನರ್ಜಿ ಕೊಡುತ್ತೆ ಪಿರಮಿಡ್ ನೀವು ಪತ್ರಿಶಿಯವರನ್ನು ಯಾವಾಗ ಮೀಟ್ ಆದರೆ ಸರ್ ಸೊ ನಿಮ್ಮ ಒಂದು ಜರ್ನಿ ನಿಮ್ಮ ಒಂದು ಆಧ್ಯಾತ್ಮಿಕ ಪ್ರಯಾಣ ಅವ್ರ ಹತ್ರ ಹೇಗಿತ್ತು ಅದ್ರ ಬಗ್ಗೆ ತಿಳಿಸ್ತೀರಾ ಸೊ 2010 ನಾನು ಅದೇ ಪಿರಮಿಡ್ಡು ಸಿಂಗಾಪುರಲ್ಲಿ ಓಡಾಡ್ತಾ ಇದ್ನಲ್ಲ ಸೊ ಆಮೇಲೆ ಮತ್ತೆ ಇಲ್ಲಿ ಪಿರಮಿಡ್ಗೂ ಬರ್ತಾಯಿದ್ದೆ ಬೆಂಗಳೂರು ಬಂದಮೇಲೆ ಒಂದು ಸತಿ ಅರ್ಲಿ ಮಾರ್ನಿಂಗ್ ಹೋಗೋ ಅಭ್ಯಾಸ ಒಂದು ಸ್ಯಾಟರ್ಡೇ ಹೋಗಿದ್ವಿ ಅಲ್ಲಿ ಹೋದಾಗ ಏನಾಯಿತು ಅಲ್ಲಿ ಹೇಳಿದ್ರು ಪತ್ರಿಜಿ ಬಂದಿದ್ದಾರೆ ಅಂತ ನಾನು ಪತ್ರಿಜಿ ಅವ್ರು ಮೀಟ್ ಮಾಡಿಲ್ಲ ಆದರೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ ಅವರು ಸ್ಥಾಪನೆ ಮಾಡಿದ್ರು ಅವ್ರ ಪಿಕ್ಚರೆಲ್ಲ ನಾವು ನೋಡಿದ್ವಿ ಸೊ ಅಲ್ಲೆಲ್ಲ ಹಾಕಿದ್ರಲ್ಲ ಫೋಟೋಸ್ ಎಲ್ಲ ಸೊ ನಾನು ಒಂದು ಸತಿ ಹೋದಾಗ ಅಲ್ಲಿ ಬಂದಿದ್ದಾರೆ ಮೀಟ್ ಮಾಡಿ ಸರ್ನ ಅಂತ ಹೇಳಿದ್ರು ಸೊ ನನಗೆ ಈ ಪ್ರಾಕ್ಟಿಕಲ್ ಸ್ಪಿರಿಚುಯಾಲಿಟಿ ಆಗಲಿ ಮತ್ತು ಇದು ಅವ್ರ ಬಿಹೇವಿಯರ್ ಎಲ್ಲ ಗೊತ್ತಿಲ್ಲ ಬಟ್ ಅವ್ರು ಮೀಟ್ ಮಾಡಿದ್ವಿ ಅಲ್ಲಿದ್ದಾರೆ ಅಲ್ಲಿ ಪ್ರಸಾದ್ ಅವ್ರ ಮನೆಯಲ್ಲಿದ್ದಾರೆ ಅಲ್ಲಿ ಮೀಟ್ ಮಾಡಿ ಅಂತ ಹೇಳಿದ್ರು ಸೊ ಅವರು ತಿಂಡಿ ತಿಂದು ಕೂತಿದ್ರು ಸೊ ಆಜವ್ ಆಜವ್ ಸ್ವಾಮೀಜಿ ಆಜವ್ ಅಂತ ಹೇಳಿದ್ರು ಸೊ ಮೀಟ್ ಮಾಡಿದ್ರು ದೆನ್ ಮೀಟ್ ಮಾಡಿದ ತಕ್ಷಣ ಏನು ಹೇಳಿದ್ರು ಅಂದರೆ ಇಫ್ ಯು ಆರ್ ನಾಟ್ ಬುದ್ಧ ಡೋಂಟ್ ಕಮ್ ಟು ಮೀ ಇಫ್ ಯು ಆರ್ ನಾಟ್ ಗಾಂಧಿ ಡೋಂಟ್ ಕಮ್ ಟು ಮೀ ಗೋ ದಯವಿಟ್ಟು PMC ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಗಿವ್ ಯುವರ್ ಎಕ್ಸ್ಪೀರಿಯನ್ಸಸ್ ಫಾರ್ PMC ರೆಕಾರ್ಡ್ ಯುವರ್ ಎಕ್ಸ್ಪೀರಿಯನ್ಸಸ್ ಸೋ ದಟ್ ದ ಹೋಲ್ ವರ್ಲ್ಡ್ ವಿಲ್ ನೋ ಯುವರ್ ಎಕ್ಸ್ಪೀರಿಯನ್ಸಸ್